ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯದಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಶ್ರದ್ಧೆಯಿಂದ ದುಡಿದ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ಬಗ್ಗೆ ಇವತ್ತು ನಾನು ಓದಲು ಇಷ್ಟಪಡ್ತೇನೆ. ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ಚಿತ್ರವನ್ನು ನಿಮಗೆಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲಿಗೆ ಜ್ಞಾಪಕ ಚಿತ್ರಶಾಲೆಯ ಸಾಹಿತ್ಯೋಪಾಸಕರು ಪುಸ್ತಕದಿಂದ ಮತ್ತೆ ವಾಚನವನ್ನು ನಡೆಸ್ತಾ ಇದ್ದೇನೆ. ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 24ನೇ ಕಾರ್ಯಕ್ರಮ ಇಂದು ನಿಮ್ಮ ಮುಂದೆ. ಯಾವ ಸಾರ್ವಜನಿಕ ಸಂಸ್ಥೆಯೇ ಆಗಲಿ ಚಿರಕಾಲ ಬಾಳಿ ಕೃತಕೃತ್ಯವೆನಿಸಬೇಕಾದರೆ ಅದಕ್ಕೆ ಮೊದಲು ಬೇಕಾದದ್ದು ತನ್ನಿಷ್ಟರಾದ ಕಾರ್ಯಕರ್ತರು. ಒಬ್ಬನಂತೂ ಅಂಥವನು ಹಗಲು ರಾತ್ರಿಯೂ ಸಂತತವಾಗಿ ದುಡಿಯುತ್ತಿರಬೇಕು. ಆ ಒಬ್ಬ ಕಾರ್ಯಕರ್ತನು ಮೂಲ ಸ್ತಂಭದಂತೆ ಇರುತ್ತಾನೆ. ಮಿಕ್ಕವರು ಅವನನ್ನು ಅವಲಂಬಿಸಿಕೊಂಡಿರುತ್ತಾರೆ. ಪರಿಷತ್ತಿಗೆ ಹೀಗೆ 1915 20 ವರುಷಗಳ ಕಾಲ ಏಕಪ್ರಕಾರವಾದ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ನಿಂತು ಅವಲಂಬನೆ ಕೊಟ್ಟವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಅವರು ಬಹುಕಾಲ ಕಾರ್ಯದರ್ಶಿಗಳಾಗಿದ್ದರು, ಕೆಲವು ಕಾಲ ಕೋಶಾಧಿಕಾರಿಗಳಾಗಿದ್ದರು, ಇನ್ನು ಕೆಲವು ಕಾಲ ಪತ್ರಿಕೆಯ ಸಂಪಾದಕರಾಗಿದ್ದರು. ಆದರೆ ಅವರಿಗೆ ಗೊತ್ತಾದ ಅಧಿಕಾರ ಸ್ಥಾನವಿರಲಿ ಇಲ್ಲದಿರಲಿ, ಅವರು ಒಂದೇ ರೀತಿಯಿಂದ ಶ್ರದ್ಧೋತ್ಸಾಹಗಳಿಂದ ಕೆಲಸ ಮಾಡಿದರು. ಪರಿಷತ್ತು ಎಂದರೆ ವೆಂಕಟನಾರಾಯಣಪ್ಪನವರು. ಈ ತರದ ತದೇಕ ನಿಷ್ಠೆ ನಮ್ಮ ದೇಶದಲ್ಲಿ ಈಗ ಕಾಣಬರುತ್ತಿಲ್ಲ. ತನ್ನಿಷ್ಠರಾದ ಕಾರ್ಯಕರ್ತನೊಬ್ಬನಿಲ್ಲದೆ ನಮ್ಮ ಎಲ್ಲ ಸಂಸ್ಥೆಗಳು ಕೆಲವು ಕಾಲದ ನಂತರ ಕುಸಿದು ಬೀಳುತ್ತವೆ. ನಮ್ಮ ಪೂರ್ವಾಚಾರ್ಯರುಗಳು ಲೋಕ ಉಪಕಾರಕ್ಕಾಗಿ ಸ್ಥಾಪಿಸಿದ ಮಠಗಳೇ ಈ ಗತಿಗೆ ಬಂದಿವೆ. ರವೀಂದ್ರನಾಥ್ ಠಾಕೂರ್, ಮಹಾಪುರುಷರಾದ ತಿಲಕ್, ಗೋಖಲೆ, ಗಾಂಧಿ, ಲಜಪತ್ ರಾಯ್ ಮೊದಲಾದ ಮಹನೀಯರು ಸ್ಥಾಪಿಸಿದ ಸಂಸ್ಥೆಗಳಿಗೂ ಅದೇ ಅವಸ್ಥೆ ಬರುತ್ತಿದೆ. ಇದಕ್ಕೆ ಕಾರಣ ಸತ್ವಶುದ್ಧಿಯುಳ್ಳ ಕಾರ್ಯಕರ್ತರ ಅಭಾವ. ಸಂಸ್ಥೆಗಳಿಗೆ ಅಧ್ಯಕ್ಷರಾಗುವುದಕ್ಕೂ ಕಾರ್ಯದರ್ಶಿಯಾಗುವುದಕ್ಕೂ ಅಭ್ಯರ್ಥಿಗಳ ಸಂಖ್ಯೆಗೇನು ಕೊರತೆ ಇಲ್ಲ. ರಾಜಕೀಯ ಚುನಾವಣೆಗೆ ಜನ ಮುನ್ನುಗ್ಗಿ ಬರುವಂತೆ ಕಾರ್ಯದರ್ಶಿತನ, ಕಾರ್ಯಕಾರಿ ಸಮಿತಿಯ ಸದಸ್ಯತನ ಮುಂತಾದ ಗೌರವ ಪದವಿಗಳಿಗೆ ಪೈಪೋಟಿ ನಡೆಸಲು ಜನ ಮುಂದೆ ಬರುತ್ತಾರೆ, ಸ್ಪರ್ಧೆ ನಡೆಸುತ್ತಾರೆ, ಕೋರ್ಟುಗಳಿಗೂ ಹತ್ತುತ್ತಾರೆ. ಆದರೆ ಪ್ರಸಕ್ತ ಸಂಸ್ಥೆಗೆ ಅದರಿಂದ ಹೆಚ್ಚಿನ ಬಲವಾಗಲಿ ಕೀರ್ತಿಯಾಗಲಿ ದೊರೆಯಲಾರದು. ಕಾರ್ಯದರ್ಶಿ ಎಂದು ಕರೆಯಿಸಿಕೊಂಡರೆ ಅಥವಾ ಅಧ್ಯಕ್ಷ ಎನಿಸಿಕೊಂಡರೆ ಕೆಲವು ಸ್ಥಳಗಳಲ್ಲಿ ಅಂಥವರಿಗೆ ಪ್ರತಿಷ್ಠೆ ಬರುತ್ತದೆ, ಸಣ್ಣ ಪುಟ್ಟ ಪ್ರಯೋಜನಗಳು ದೊರೆತೇ ದೊರೆಯುತ್ತವೆ. ಹೀಗೆ ಸಂಸ್ಥೆಯು ಅವರಿಗೆ ಕಾಲಿಟ್ಟ ಮೇಲೆ ಹತ್ತಲು ಒಂದು ಮೆಟ್ಟಲಾಗುತ್ತದೆ. ಸಂಸ್ಥೆಯನ್ನು ದೊಡ್ಡದು ಮಾಡಬೇಕೆನ್ನುವರು ವೆಂಕಟನಾರಾಯಣಪ್ಪನವರಂತೆ ಪ್ರಾಮಾಣಿಕವಾಗಿ ಸ್ವಪ್ರಯೋಜನದ ಚಿಂತೆ ಬಿಟ್ಟವರಾಗಿರಬೇಕು. ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ತಂದೆ ಹಳೆಯ ಮೈಸೂರಿನ ಹಳೆಯ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಬೆಳ್ಳಾವೆ ಇರುವುದು ತುಮಕೂರು ಜಿಲ್ಲೆಯಲ್ಲಿ. ಬೆಳ್ಳಾವೆಯು ಸಂತೆಗೆ ಪ್ರಸಿದ್ಧವಾದ ಊರು. ವೆಂಕಟನಾರಾಯಣಪ್ಪನವರ ಮನೆತನ ಇಲ್ಲಿ ಗಣ್ಯವಾದದ್ದು, ಸೌಜನ್ಯ ಸದಾಚಾರಗಳಿಗೆ ಹೆಸರಾದದ್ದು. ಇವರು ತುಮಕೂರು ಹೈಸ್ಕೂಲ್ ಅನ್ನು ಬಿಟ್ಟ ಬಳಿಕ ಅವರ ಪ್ರೌಢ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ. ಪ್ರಸಿದ್ಧ ರಾಜ ಜಾನ್ ಕುಕ್ ಕಾಲೇಜಿನ ಮುಖ್ಯಸ್ಥರಾಗಿದ್ದರು. ಅವರಿಗೆ ವೆಂಕಟನಾರಾಯಣಪ್ಪನವರು ಮೆಚ್ಚಿನ ಶಿಷ್ಯರಾಗಿದ್ದರು. ಕುಕ್ ಅವರು ಭೌತಶಾಸ್ತ್ರದಲ್ಲಿ ಪ್ರವೀಣರು. ಆ ಶಾಸ್ತ್ರವನ್ನು ಕುರಿತ ಅವರ ಗ್ರಂಥ ಬಹುಕಾಲ ಪಠ್ಯ ಗ್ರಂಥವಾಗಿ ಅಂಗೀಕಾರ ಪಡೆದಿತ್ತು. ಕಾಲೇಜಿನ ಆಡಳಿತದಲ್ಲೂ ಕುಕ್ ಅವರು ಕಟ್ಟುನಿಟ್ಟಿನ ಸ್ವಭಾವದವರು. ಅವರಿಗೆ ತಮ್ಮ ಕಾಲೇಜಿನ ವಿಷಯದಲ್ಲಿ, ತಮ್ಮ ವಿದ್ಯಾರ್ಥಿಗಳ ವಿಷಯದಲ್ಲಿ ತುಂಬಾ ಹೆಮ್ಮೆ. ಬಹುಶಃ ಅಂಚೆ ಅಧಿಕಾರಸ್ಥರ ಅಭ್ಯಾಸದ ಪ್ರಭಾವದಿಂದಲೋ, ಕುಕ್ ಸಾಹೇಬರ ರೀತಿಯ ಪ್ರಭಾವದಿಂದಲೋ ಎಲ್ಲ ನಡವಳಿಕೆಗಳಲ್ಲಿ ಕಟ್ಟುನಿಟ್ಟಿನಿಂದ ನಡೆಯುವುದು, ಲೆಕ್ಕಾಚಾರದಿಂದ ಗೊತ್ತು ಮಾಡುವುದು ವೆಂಕಟನಾರಾಯಣಪ್ಪನವರಿಗೆ ಸ್ವಭಾವದಿಂದ ಬಂದಿತ್ತು. ಅವರ ತಮ್ಮಂದಿರಿಗೂ ಹಾಗೆ ಬಂದಿತ್ತು ಎಂದು ಕಾಣುತ್ತದೆ. ವೆಂಕಟಪತಯ್ಯನವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ತಮ್ಮ. ಮೋಕ್ಷಗುಂಡಂ ಕೃಷ್ಣಮೂರ್ತಿ, ಡಿ ರಾಘವೇಂದ್ರ ರಾವ್, ಜೆ ಕೃಷ್ಣಮೂರ್ತಿ ಮೊದಲಾದವರು ಬೆಂಗಳೂರಿಗರು. ಬಾಂಬೆಯಲ್ಲಿ ಲಾ ಕಾಲೇಜಿನಲ್ಲಿ ಸಹಾಧ್ಯಾಯಿಗಳಾಗಿದ್ದರು. ಅವರು ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಒಬ್ಬ ಅಡಿಗೆಯವನನ್ನು ಕೆಲಸಕ್ಕಿರಿಸಿಕೊಂಡು ಆ ಎಲ್ಲ ಖರ್ಚುಗಳನ್ನು ತಾವೇ ಸಮವಾಗಿ ಹಂಚಿಕೊಳ್ಳುತ್ತಿದ್ದರು. ಆಡಳಿತದ ಜವಾಬ್ದಾರಿ ಎಲ್ಲ ವೆಂಕಟನಾರಾಯಣಪ್ಪನವರ ತಮ್ಮನಾದ ವೆಂಕಟಪತಯ್ಯನವರಿಗೆ ಒಪ್ಪಿಸಿದ್ದರು. ಒಂದು ಸಾರಿ ಬೇಸಿಗೆಯ ರಜೆ ಬಂದಾಗ ತಮ್ಮ ತಮ್ಮ ಊರುಗಳಿಗೆ ಹೊರಡುವ ಮುನ್ನ ಅವರು ತಮ್ಮಿಂದ ಸಲ್ಲಬೇಕಾದ ಹಣ ಎಷ್ಟಾಗಬಹುದು ಎಂದು ಅಂದಾಜು ಮಾಡಿ ಆ ಹಣವನ್ನು ವೆಂಕಟಪತಯ್ಯನವರು ಕೈಗೆ ಕೊಟ್ಟರು. ಕರಾರಾಗಿ ಲೆಕ್ಕ ನೋಡಿ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಕೊಟ್ಟ ಹಣದಲ್ಲಿ ಆತನಿಂದ ಸಲ್ಲಬೇಕಾದನ್ನು ಸಲ್ಲಿಸಿದ ಬಳಿಕ 3 ಕಾಸು ಉಳಿದಿತ್ತು. ಇದನ್ನು ಆತನಿಗೆ ಹಿಂದಿರಿಸುವ ಬಗ್ಗೆ ಹೇಗೆ? ವೆಂಕಟಪತಯ್ಯನವರು ತಮ್ಮ ಮನೆಗೆ ಬರೆದ ಕಾಗದದೊಡನೆ ಆ ಲಕೋಟೆಯಲ್ಲಿ ಇನ್ನೊಂದು ಚೀಟಿಯನ್ನು ಇರಿಸಿದ್ದರು. ಅದು ಮೋಕ್ಷಗುಂಡಂ ಕೃಷ್ಣಮೂರ್ತಿ ಹೆಸರಿಗೆ ಬರೆದ ಆನ್ ಡಿಮಾಂಡ್ ಪತ್ರ. ಅದನ್ನು ವೆಂಕಟಪತಯ್ಯನವರು ಬೊಂಬಾಯಿಗೆ ಹಿಂದಿರುಗಿದ ಬಳಿಕ
ಕೃಷ್ಣಮೂರ್ತಿ ಆ ಚೀಟಿಯನ್ನು ತೋರಿಸಿ ತಾನು 3 ಕಾಸನ್ನು ವಸೂಲು ಮಾಡಿಕೊಳ್ಳತಕ್ಕದ್ದು, 3 ಕಾಸನ್ನು ಮನಿ ಆರ್ಡರ್ ಅಂಗೀಕರಿಸುವುದಿಲ್ಲ, ಮತ್ತು ಖರ್ಚು ಮಾಡಿದರೆ ಅಥವಾ ಕಾರ್ಡ್ ಮೊದಲಾದವನ್ನು ಕಳಿಸಿದರೆ 3 ಕಾಸಿಗಿಂತ ಹೆಚ್ಚು ವೆಚ್ಚವಾದೀತು. ಇದು ಲೆಕ್ಕಾಚಾರದ ಸ್ವಭಾವದ ಲಕ್ಷಣ. ವೆಂಕಟನಾರಾಯಣಪ್ಪನವರ ರೂಪ ಲಕ್ಷಣಗಳು ಗಮನಕ್ಕೆ ಬರತಕ್ಕವು. ಆಳು ಎತ್ತರ, ದಪ್ಪವಲ್ಲ, ತೆಳುವಂದೇ ಹೇಳಬಹುದು. ಮೈ ಬಣ್ಣ ಸುಮಾರು ಬಿಳುಪು. ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತನದ ಸೂಚನೆಯಾಗಲಿ ಅಜಾಗರೂಕತೆಯ ಸೂಚನೆಯಾಗಲಿ ಇಲ್ಲ. ಕೈ, ಕಾಲು, ಬೆನ್ನು, ಕತ್ತು ದೃಢವಾಗಿ ನೇರವಾಗಿ ಇರುತ್ತಿದ್ದವು. ಯಾವುದಾದರೂ ಕೆಲಸಕ್ಕೆ ಸಿದ್ಧವಾಗಿ ಮುಖ ಪ್ರಸನ್ನವಾಗಿರುತ್ತಿತ್ತು. ತಲೆಯ ಮೇಲೆ ರುಮಾಲು, ಪೂರ್ವಕಾಲದ ಕಟ್ಟು, ಸರಿಗೆ ಅಲ್ಲಲ್ಲಿ ಕೊಂಚ ಕಾಣಿಸುವುದು. ಶುಭ್ರವಾದ ಬಿಳಿಯ ಕೋಟು, ಸಣ್ಣ ಜರಿಯ ಸರಿಗೆಯಂಚಿನ ಚೆನ್ನಾಗಿ ಮಡಿಸಿದ ಇಸ್ತ್ರಿ ಮಾಡಿದ ಉತ್ತರಿಯ, ಉಡುತ್ತಿದ್ದುದು ಶುಭ್ರವಾದ ಧೋತ್ರ, ಪಂಚಗಚ್ಚೆ ಹಾಕಿದ್ದು, ಒಂದೊಂದು ವೇಳೆ ಕೈಯಲ್ಲಿ ಬೆತ್ತವಿರುತ್ತಿದ್ದುದು ಉಂಟು. ಅದು ಊರೆಗೋಲೆ ಆಗಿ ಅಲ್ಲ, ಆಯುಧವೂ ಅಲ್ಲ, ಅದು ಒಂದು ಸಣ್ಣ ಅಲಂಕಾರ. ಆದರೆ ಮುಖ್ಯವಾಗಿ ಹೇಳಬೇಕಾದ ಲಕ್ಷಣ ಅವರ ಗಡಿಯಾರದ ಸರಪಳಿಯ ಪದಕ. ಅವರು ಗಡಿಯಾರವನ್ನು ಎಡಗಡೆಯ ಮೇಲ್ಜೇಬಿನಲ್ಲಿಟ್ಟು ಅದರ ಸರಪಳಿಯ ಇನ್ನೊಂದು ಕೊನೆಯನ್ನು ಕೋಟಿನ ಗುಂಡಿಗೆ ಸಿಕ್ಕಿಸಿಕೊಳ್ಳುವರು. ಆ ಸರಪಳಿ ಬೆಳ್ಳಿಯ ಉಡುದಾರದ ಮಾದರಿಯದು, ಪೂರ್ವಕಾಲದ ತರಹ. ಗುಂಡಿಗೆ ಅದರ ಕೊನೆಯನ್ನು ಸೇರಿಸುವ ಕೊಂಡೆಯಿಂದ ಪದಕವು ನೇತಾಡುತ್ತಿತ್ತು. 2.5-3 ಅಂಗುಲ ಅಗಲವು, 3.5-4 ಅಂಗುಲ ಉದ್ದವೂ ಇದ್ದ ಒಂದು ತಗಡಿನ ಹಲಗೆ. ಅದರ ಮೇಲ್ಭಾಗದಲ್ಲಿ ಕ್ಲಿಪ್ ಹಿಡಿಕೆ. ಆ ಹಿಡಿಕೆಯಿಂದ ಅದೇ ಆಕಾರದ 10-15 ತೆಳ್ಳನೆಯ ಕಾಗದದ ತುಂಡುಗಳು. ಈ ತುಂಡುಗಳ ಮೇಲೆ ಇನ್ನೊಂದು ತಗಡಿನ ಮುಚ್ಚಳ, ಇದರ ಜೊತೆಗೆ ಒಂದು ಸ್ಕ್ರೂ ಪೆನ್ಸಿಲ್. ಈ ಸಣ್ಣ ಕಾಗದದ ಹಲಗೆ, ಪುಸ್ತಕ, ಪೆನ್ಸಿಲ್ ಕಡ್ಡಿಯು ಅದರ ಅವರ ಮೈ ಮೇಲೆ ಇಲ್ಲದ ಕಾಲವೇ ಇಲ್ಲ. ಯಾವಾಗ ಯಾರು ಏನು ಮುಖ್ಯ ವಿಷಯ ಹೇಳಿದರೂ, ತಮಗೆ ಯಾವುದು ಜ್ಞಾಪಕ ಬಂದರೂ, ತಾವು ಅದನ್ನು ಎಂಗೇಜ್ಮೆಂಟ್ ಮಾಡಿಕೊಂಡರೂ ಒಡನೆ ಅದನ್ನು ಹಲಗೆಯ ಪುಸ್ತಕದಲ್ಲಿ ಗುರುತು ಮಾಡುವರು. ಅಲ್ಲಿ ಗುರುತಾಯ್ತಂದ್ರೆ ಚಿತ್ರಗುಪ್ತನ ಲೆಕ್ಕದಲ್ಲಿ ಬರೆದಂತೆಯೇ. ಇದರಿಂದ ನಮಗೆಲ್ಲ ಒಂದು ಕಾಟ. ಮದುವೆ ಬೆಳಿಗ್ಗೆ 7:00 to 7:30 ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಎಂದು ಲಗ್ನ ಪತ್ರಿಕೆಯಲ್ಲಿದ್ದರೆ 6:59 ವೆಂಕಟನಾರಾಯಣಪ್ಪನವರು ಹಾಜರು. 6:58 ಮುಂಚೆ ಅಲ್ಲ, 7:01 ಆದ ಮೇಲೂ ಅಲ್ಲ. ಹೀಗೆ ಕಟ್ಟುನಿಟ್ಟು, ಅದೇ ನಮ್ಮಂತವರಿಗೆ ಹಿಂಸೆ. ಸರ್ವಾಯುಧಿ. ವೆಂಕಟನಾರಾಯಣಪ್ಪನವರ ಸಜ್ಜಿನಲ್ಲಿ ಇನ್ನೊಂದು ಪದಾರ್ಥವನ್ನು ಸರ್ವಾಯುಧಿ ಎಂದು ಕರೆಯೋಣ. ಅದು ಜರ್ಮನಿ ದೇಶದಲ್ಲಿ ತಯಾರಾದಂತೆ. ಜರ್ಮನಿ ದೇಶದ ವಿಷಯದಲ್ಲಿ ಅವರಿಗೆ ಬಹುಮೆಚ್ಚುಗೆ. ಕಾರಣವೆಂದರೆ ಜರ್ಮನಿಯವರು ವಿಜ್ಞಾನ ಶಾಸ್ತ್ರಗಳಲ್ಲಿ ಬಹುದೂರ ಮುಂದುವರಿದಿದ್ದರಂತೆ. ಆ ಸರ್ವಾಯುಧಿ ಎಂಬ ಸಾಮಾನನ್ನು ವೆಂಕಟನಾರಾಯಣಪ್ಪನವರು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಂಡಿದ್ದರು. ಮೊದಲ ನೋಟಕ್ಕೆ ಅದು ಒಂದು ದೊಡ್ಡ ಚಾಕು. ಅದರಲ್ಲಿ ಇದ್ದ ಇತರ ಆಯುಧಗಳು ದಬ್ಬಳ, ಕತ್ತರಿ, ಸ್ಕ್ರೂ ಡ್ರೈವರ್, ಕಾರ್ಕ್ ಸ್ಕ್ರೂ, ಅರ, ಮೊಳೆಕೀಳಿ, ಉಗುರು ಕೀಳಿ, ಇನ್ನು 2-3-4 ಸಣ್ಣ ಆಯುಧಗಳನ್ನು ಅದು ಜೋಡಿಸುತ್ತಿರುತ್ತಿತ್ತು. ವೆಂಕಟನಾರಾಯಣಪ್ಪನವರು ಈ ಎಲ್ಲ ಆಯುಧಗಳನ್ನು ಸಮಯ ಬಂದಂತೆ ಉಪಯೋಗಿಸುತ್ತಿದ್ದರು. ಅವರ ಗಡಿಯಾರವು, ಹಲಗೆ ಪುಸ್ತಕವು ಸರ್ವ ಆಯುಧಿಯು. ಅವರು ಎಂತಹ ಕರಾರುವಕ್ಕು ಮನುಷ್ಯರು ಮತ್ತು ಕಾರ್ಯಶೀಲರು ಎನ್ನುವುದನ್ನು ತೋರಿಸುತ್ತಿತ್ತು. ಇವರ ವಿದ್ಯಾನಿಷ್ಠೆಯನ್ನು, ನೀತಿ ನಿಷ್ಠೆಯನ್ನು ಮೆಚ್ಚಿಕೊಂಡ ಕುಕ್ ಸಾಹೇಬರು ಅವರ ಬಿ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೂಡಲೇ ಅವರನ್ನು ತಮ್ಮ ಕಾಲೇಜಿನಲ್ಲಿ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು. ವೆಂಕಟನಾರಾಯಣಪ್ಪನವರ ಶಿಷ್ಯರಲ್ಲಿ ಬಿ ವಿ ರಾಮಯ್ಯಯ್ಯಂಗಾರ್ ಒಬ್ಬರು. ಒಂದು ದಿನ ಪಾಠ ನಡೆಯುತ್ತಿದ್ದಾಗ ರಾಮಯ್ಯಂಗಾರ್ ಅಕ್ಕಪಕ್ಕದ ವಿದ್ಯಾರ್ಥಿಗಳೊಡನೆ ಪಿಸಿಗುಡುತ್ತಾ ಕೈಚೇಷ್ಟೆ ಮಾಡುತ್ತಾ ಇದ್ದದ್ದು ಇವರ ಕಣ್ಣಿಗೆ ಬಿತ್ತು. ಅವರು ರಾಮಯ್ಯಂಗಾರ್ ಹೆಸರನ್ನು ಹಿಡಿದು ಕರೆದು, ತಾವು ಕಪ್ಪು ಹಲಗೆಯ ಮೇಲೆ ಬರುತ್ತಿದ್ದ ಲೆಕ್ಕವನ್ನು ಪೂರ್ತಿ ಮಾಡು ಎಂದು ರಾಮಯ್ಯಂಗಾರ್ನ ಆ ಪಾಠ ಎಂದು ಕರೆದರು. ರಾಮಯ್ಯಂಗಾರ್ ಆ ಪಾಠಕ್ಕೆ ಗಮನ ಕೊಟ್ಟಿರಲಿಲ್ಲ, ತಬ್ಬೆ ಬಾಗಿ ನಿಂತರು. ವೆಂಕಟನಾರಾಯಣಪ್ಪನವರಿಗೆ ಕೋಪ ಬಂತು. ಕೈಯಲ್ಲಿದ್ದ ಧೂಳು ಬಟ್ಟೆಯನ್ನು ಅಂದರೆ ಡಸ್ಟರ್ ಅನ್ನು ಶಿಷ್ಯನ ಮುಖಕ್ಕೆ ತಿಕ್ಕಿದರು. ರಾಮಯ್ಯಂಗಾರ ಮೈ ಬಣ್ಣ ಕೆಂಪು, ಮುಖ ಅಂದವಾದದ್ದು. ಧೂಳು ಬಟ್ಟೆಯ ಸೀಮೆ ಸುಣ್ಣದ ಪುಡಿ ಕಣ್ಣಿಗೆಲ್ಲ ಬಿದ್ದು ಕೆಂಪಾಯಿತು. ಕಣ್ಣಿನಲ್ಲಿ ನೀರೂ ಬಂತು. ವೆಂಕಟನಾರಾಯಣಪ್ಪನವರು ಏನೋ ಯೋಚಿಸಿದ್ದು, ಇನ್ನೇನೋ ಆಯಿತೆಂದು ದಿಗಿಲುಪಟ್ಟು ಕ್ಲಾಸ್ ಅನ್ನು ನಿಲ್ಲಿಸಿ ತಾವು ಬೇಗ ಬೇಗ ಪೇಟೆಗೆ ಹೋಗಿ ಬಾಳೆಹಣ್ಣು, ಕಲ್ಲು ಸಕ್ಕರೆ, ದ್ರಾಕ್ಷಿ, ಖರ್ಜೂರ ಕೊಂಡು ಪೊಟ್ಟಣ ಕಟ್ಟಿಸಿ ರಾಮಯ್ಯಂಗಾರವರ ಮನೆಗೆ ಓಡಿದರು. ರಾಮಯ್ಯಂಗಾರ ತಂದೆ ವೆಂಕಟಪತಯ್ಯಂಗಾರ್ ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಯ ತಳಪಾಯ ಕಟ್ಟಿದವರು. ಇನ್ಸ್ಪೆಕ್ಟರ್ ಆಗಿ ಪ್ರಸಿದ್ಧರಾಗಿದ್ದವರು. ಸೌಜನ್ಯದಿಂದಲೂ ವಾತ್ಸಲ್ಯದಿಂದಲೂ ಪ್ರಖ್ಯಾತರಾಗಿದ್ದ ಮಹಾನುಭಾವರು. 100+ ಮನೆಗಳಲ್ಲಿ ದೇವರ ಮುಂದೆ ದೀಪ ಹೊತ್ತಿಸಿ ವೆಂಕಟಪತಯ್ಯಂಗಾರ್ಯರು ಅನ್ನವಿಟ್ಟ ಮಹೋಪಕಾರಿ ಎಂದವರನ್ನು ನೆನೆಯುತ್ತಿದ್ದರು. ಈ ಮಹನೀಯರು ಅಲಸೂರು ಪೇಟೆಯಲ್ಲಿದ್ದ ದೊಡ್ಡಿ ವೆಂಕಟರಮಣ ಶೆಟ್ಟಿಯವರ ಮನೆಯಲ್ಲಿ ವಾಸವಾಗಿದ್ದರು. ದೊಡ್ಡ ಕುಟುಂಬ, ಬಹುಮಂದಿ ಅವರ ಕೋಣೆಯಲ್ಲಿ ಪೋಷಣೆಯಲ್ಲಿದ್ದರು. ವೆಂಕಟನಾರಾಯಣಪ್ಪನವರು ಆಗ ವಾಸವಿದ್ದುದು ಅಲಸೂರು ಪೇಟೆಯಲ್ಲಿ. ಆದ್ದರಿಂದ ಅವರಿಗೂ ಇವರಿಗೂ ನೆರೆಹೊರೆಯ ಸ್ನೇಹ. ಮೇಲೆ ಹೇಳಿದ ದಿವಸ ವೆಂಕಟಪತಯ್ಯಂಗಾರ್ಯರು ಮನೆಯ ಮುಂದೆ ವಿಶಾಲವಾದ ಮೊಗಸಾಲೆಯಲ್ಲಿ ಕುಳಿತಿದ್ದರು.
ವೆಂಕಟನಾರಾಯಣಪ್ಪನವರು ವಿಷಯ ಅವರಿಗೆ ತಿಳಿಯುವುದಕ್ಕೆ ಮುಂಚೆಯೇ ಶಿಷ್ಯನನ್ನು ಸಮಾಧಾನ ಪಡಿಸಬೇಕೆಂದು ಸಂಕಲ್ಪಿಸಿ ವೆಂಕಟಪತಯ್ಯಂಗಾರ್ಯರ ಬಳಿಗೆ ಹೋಗದೆ ಮನೆಯ ಪಕ್ಕದ ಬಾಗಿಲಿಂದ ಒಳಗೆ ಹೋಗಬೇಕೆಂದು ಸರಸರನೆ ಹೋಗುತ್ತಿದ್ದರು. ಅವರನ್ನು ಕಂಡು ತಾವಿದ್ದ ಕಡೆಯಿಂದ ನಗುತ್ತಾ, ವೆಂಕಟನಾರಾಯಣಪ್ಪ ಬನ್ನಿ, ಇನ್ನೂ ನಾಲ್ಕು ಬಿಗಿಯೇ ಬೇಕಿತ್ತು ಆ ಹುಡುಗ ಮುಂಡೆದಿಕ್ಕೆ ಅಂತ ಅದನ್ನ ಡ್ಯಾಶ್ ಡ್ಯಾಶ್ ಆಗಿ ಹೂ ಡ್ಯಾಶ್ ಡ್ಯಾಶ್ ಡಿ ಅಂತ ಬರ್ತಿದ್ದಾರೆ ಡಿ ವಿಜಿ. ಅವನ ತುಂಟಾಟಕ್ಕೆ ಫಲಹಾರ ಬೇರೆ ತಂದಿದ್ದೀರಿ ಎಂದು ಹೇಳುತ್ತಾ ಬಾಳೆಹಣ್ಣು ಕಲ್ಲು ಸಕ್ಕರೆಗಳನ್ನು ತಾವೇ ಭಕ್ಷಿಸಲಾರಂಭಿಸಿದರು. ಹುಡುಗರನ್ನು ದಂಡಿಸುವ ಪದ್ಧತಿಯನ್ನು ಬಾಯಿ ತುಂಬ ಹೊಗಳಿದರು. ವೆಂಕಟನಾರಾಯಣಪ್ಪನವರಲ್ಲಿ ನೈಜವಾಗಿದ್ದ ಪ್ರವೃತ್ತಿ ಅದು. ಅವರು ಯಾರನ್ನು ಎಂದು ಹೊಡೆದದ್ದಿಲ್ಲ, ಆದರೆ ಹೊಡೆಯ ಹೊರಟವರಂತೆ ನಟಿಸುತ್ತಿದ್ದರು. ಅವರ ಕಾಲೇಜಿನಲ್ಲಿ ತಮ್ಮ ಲ್ಯಾಬೊರೇಟರಿಯಲ್ಲಿ ಚಿಲ್ಲರೆ ಕೆಲಸಕ್ಕಾಗಿ ವೆಂಕಟ ಎಂಬ ಹುಡುಗನನ್ನು ಇರಿಸಿಕೊಂಡಿದ್ದರು. ಅವನನ್ನೇ ಪರಿಷತ್ತಿನಲ್ಲಿಯೂ ಕೆಲಸಕ್ಕೆ ನೇಮಿಸಿದರು. ಅವನನ್ನು ಕ್ಲವರ್ ರಾಸ್ಕಲ್ ಎಂದು ಬಯ್ಯುತ್ತಿದ್ದರು. ಕೈಯಲ್ಲಿದ್ದ ಪುಸ್ತಕದಿಂದ ಅವನನ್ನು ಹೊಡೆದ ಹಾಗೆ ಮಾಡುತ್ತಿದ್ದರು. ಅವನನ್ನು ನಗುತ್ತಿರುವನು. ಅವರು, ನೀನು ರಾಸ್ಕಲ್, ಬಲಿ ಹಾಕಿಬಿಡುತ್ತೇನೆ ನೋಡು ಎನ್ನುವರು. ಅವನು ಇನ್ನೂ ನಗುವನು. ವೆಂಕಟನಾರಾಯಣಪ್ಪನವರ ಕಡಾಕಾಡಿ ಎಲ್ಲ ಬಾಯಿ ಮಾತಿನಲ್ಲಿ, ಮನಸ್ಸಿನಲ್ಲಿ ಅವರು ಅತ್ಯಂತ ಕೋಮಲರು. ಒಮ್ಮೆ ಒಬ್ಬರ ಸ್ನೇಹಿತರ ಮನೆಯಲ್ಲಿ ಒಂದು ಸಂಜೆ ಬೆಂಕಿ ಆಕಸ್ಮಿಕ ಸಂಭವಿಸಿ ಆ ಸ್ನೇಹಿತರ ಬಾರಿ ಬಾಣಂತಿಯಾಗಿದ್ದಾಕೆ ಬಟ್ಟೆಗೆ ಆಕೆ ಮೈ ಕಾಯಿಸಿಕೊಳ್ಳುತ್ತಿದ್ದ ಅಗ್ಗಿಷ್ಟಿಕೆಯಿಂದ ಬೆಂಕಿ ತಗಲಿ ಜ್ವಾಲೆಯಾಯಿತು. ಮನೆಯವರು ಡಾಕ್ಟರ್ಗಳು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸುವ ಚಿಂತೆಯಲ್ಲಿದ್ದಾರೆ. ವೆಂಕಟನಾರಾಯಣಪ್ಪನವರೇ ಅಲ್ಲಿಗೆ ಮೊದಲು ಬಂದು ಈ ಸಹಾಯಕ್ಕೆಲ್ಲ ಮುಂದೆ ಬಂದು ಕಷ್ಟ ಭಾಗಿಯಾಗಿದ್ದಾರೆ. ಆಗ ಆಕೆಯ 5 ವರ್ಷದ ಮಗ ತನ್ನ ತಾಯಿಗೆ ಏನೋ ಆಗಿದೆ ಎಂದು ತಿಳಿದು ಅಳುತ್ತಾ ನಿಂತಿದ್ದ. ವೆಂಕಟನಾರಾಯಣಪ್ಪನವರು ಅವನ ಬಳಿ ತಮ್ಮ ಕಣ್ಣನ್ನು ಕೈವಸ್ತ್ರದಿಂದ ಒರೆಸಿಕೊಳ್ಳುತ್ತಾ, ಯಾಕೋ ಅಳುತ್ತಿ, ಯಾಕೋ ಅಳುವುದು ಎಂದು ಗದ್ದರಿಸುವ ಧ್ವನಿಯಲ್ಲಿ ಕೇಳುತ್ತಿದ್ದಾರೆ. ತಾವೇ ಯಾಕೆ ಅಳುತ್ತಿದ್ದರು? ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ವೆಂಕಟನಾರಾಯಣಪ್ಪನವರು ಎಂಎ ಪರೀಕ್ಷೆಗೆ ಕುಳಿತು ಆ ಪದವಿಯನ್ನು ಸಂಪಾದಿಸತಕ್ಕದ್ದೆಂದು ಕುಕ್ ಸಾಹೇಬರು ವಿಧಾಯಕ ಮಾಡಿದರು. ಅದಕ್ಕಾಗಿ ಅವರು 1-2 ತಿಂಗಳ ರಜೆ ತೆಗೆದುಕೊಂಡು ಗಾಢ ವ್ಯಾಸಂಗಕ್ಕಾಗಿ ಮದ್ರಾಸಿಗೆ ಹೋದರು. ಅಲ್ಲಿ ರೋಗಕ್ಕೆ ಸಿಕ್ಕಿದರು. ಎಂಎ ಪರೀಕ್ಷೆಯ ಗೀಳು ಅವರ ಮನಸ್ಸನ್ನು ಹಿಡಿದು ಬಾಧಿಸುತ್ತಿತ್ತು. ಆಗ ಈ ಸಂಗತಿ ಬೆಂಗಳೂರಿನ ಅಲಸರುಪೇಟೆಯ ವೆಲ್ನಾಡು ಸುಬ್ಬಯ್ಯನವರ ಮೂಲಕ ಅವರ ಸಮೀಪ ಬಂದು ಮಹಾಮಹೋಪಾಧ್ಯಾಯ ಸಿದ್ಧಾಂತ ಶಿವಶಂಕರ ಶಾಸ್ತ್ರಿಗಳಿಗೆ ತಿಳಿಯಿತು. ಶಿವಶಂಕರ ಶಾಸ್ತ್ರಿಗಳು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನ ಸಂಸ್ಕೃತ ಕನ್ನಡ ಪಂಡಿತರಾಗಿದ್ದರು. ಅವರು ಮಂತ್ರಶಾಸ್ತ್ರದಲ್ಲೂ ಪಾರಂಗತರು. ವೆಂಕಟನಾರಾಯಣಪ್ಪನವರಿಗೆ ವಿಭೂತಿ ಕುಂಕುಮಗಳ ಮೂಲಕ ಧೈರ್ಯೋತ್ಸಾಹ ತಂದು ಭರವಸೆ ಕೊಟ್ಟರು. ಎಂಎ ಪಾಸ್ ಆಯಿತು. ವೆಂಕಟನಾರಾಯಣಪ್ಪನವರಿಗೂ ನನಗೂ ಪರಿಚಯವಾದದ್ದು 1912ರ ಕೊನೆಯಲ್ಲಿ. ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯನ್ನು ಹೊರಪಡಿಸುವ ತರದೂದಿನಲ್ಲಿದ್ದೆ. ನನ್ನ ಸ್ನೇಹಿತರು ಕೆಲವರು ನಾನು ವೆಂಕಟನಾರಾಯಣಪ್ಪನವರನ್ನು ಕಂಡವರ ಸಲಹೆಗಳನ್ನು ತೆಗೆದುಕೊಳ್ಳತಕ್ಕದ್ದು ಎಂದು ಹಿತವಚನ ಹೇಳಿದರು. ಅದರಂತೆ ನಾನು ಅವರನ್ನು ಮನೆಯಲ್ಲಿ ಅವರನ್ನು ಕಂಡಾಗ ಅವರು ನನ್ನನ್ನು ಕುಳಿತಿರಲು ಹೇಳಿ ಅಲ್ಲಿದ್ದ ಪುಸ್ತಕದ ಕಪಾಟಿನಿಂದ 2-3 ಸಣ್ಣ ಪುಸ್ತಕಗಳನ್ನು ತೆಗೆದು ನನ್ನ ಮುಂದೆ ಹಿಡಿದು, ಇದನ್ನು ಬರೆದವರು ನೀವೇ ತಾನೇ ಎಂದು ಕೇಳಿದರು. ನನಗೆ ಕೊಂಚ ನಾಚಿಕೆಯಾಯಿತು. ನಿಮ್ಮ ಪೂರ್ತಿ ಹೆಸರು ಯಾಕೆ ಬರೆಯಲಿಲ್ಲ? ಇದೇನು ಅಂತ ದೊಡ್ಡ ಬರವಣಿಗೆ? ಏನು ಹುಡುಗುತನದ್ದು? ನನ್ನ ಅವಿವೇಕವನ್ನು ಯಾರೂ ಕಂಡುಹಿಡಿಯಲು ಆಗದಂತೆ ಮಾಡಲು ಇದು ಒಂದು ಉಪಾಯವೆಂದು ಯೋಚಿಸಿದೆ. ಅಲ್ಲಪ್ಪ, ಈರುಳ್ಳಿ ತಿನ್ನುವುದೇ ಉಂಟಂತೆ ಅದರ ವಾಸನೆಯನ್ನು ಮುಚ್ಚಿಡಲಿಕ್ಕಾಗುತ್ತದೆಯೇ? ಇಬ್ಬರು ನಕ್ಕೆವು. ಅವರೆಂದರು, ಒಳ್ಳೆಯ ಕೆಲಸ ಮಾಡಿದ್ದೀರಿ, ಇದಕ್ಕಾಗಿ ನಾಚಿಕೆ ಪಡಬೇಕಾದಿಲ್ಲ, ಹೆಮ್ಮೆ ಪಡಬೇಕು. ನಾನು ಅವರಲ್ಲಿ ಹೋಗಿದ್ದ ಉದ್ದೇಶವನ್ನು ವಿವರಿಸಿದೆ. ಅವರು ಸುತರಾಂ ಸಮ್ಮತಿಸಲಿಲ್ಲ. ನೀವು ಹಣವಂತರಲ್ಲ, ಸಾಲವಾಗಿಯೋ ದಾನವಾಗಿಯೋ ಕೈಗೆ ಬಂದ 2 ಕಾಸನ್ನು ಈ ಪ್ರಯತ್ನದಲ್ಲಿ ಹಾಳು ಮಾಡಿಕೊಳ್ಳುತ್ತೀರಿ, ತುಂಬಾ ಶ್ರಮವಾಗುತ್ತದೆ. ಈಗ ಪ್ರೋತ್ಸಾಹಿಸುವವರು ಆಗ ನಿಮ್ಮ ಕಡೆಗೆ ತಿರುಗಿ ನೋಡುವುದಿಲ್ಲ. ದೇಶಕ್ಕೋಸ್ಕರ ಎನ್ನುತ್ತೀರಿ, ದೇಶ ಯಾರಿಗೆ ಬೇಕಾಗಿದೆ? ನಮ್ಮ ದೇಶದಲ್ಲಿ ದೇಶದ ಚಿಂತೆ ಹಚ್ಚಿಕೊಂಡವನಿಗೆ ಹುಚ್ಚಾಸ್ಪತ್ರೆಯೊಂದೇ ಗತಿ. ನಿಮಗೆ ನಾನು ಖಂಡಿತವಾಗಿ ಹೇಳುತ್ತಿದ್ದೇನೆ, ಈ ಯೋಚನೆಯನ್ನು ಬಿಡಿ. ನನಗೆ ಉತ್ಸಾಹ ಭಂಗವಾಯಿತು, ಆದರೂ ಹುಚ್ಚು ಬಿಡಲಿಲ್ಲ. 1913 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪತ್ರಿಕೆ ಪ್ರಾರಂಭವಾಯಿತು. 2 ವರ್ಷಗಳ ಒಳಗಾಗಿ ವೆಂಕಟನಾರಾಯಣಪ್ಪನವರು ಹೇಳಿದ ಮಾತಿಗೆ ರುಜುವಾತಿಗೆ ಬಂತು. ಬಹುಶಃ 14-15 ಯುಗಾದಿಯ ಹಿಂದಿನ ರಾತ್ರಿ ಅವರು ನನ್ನ ಮನೆಗೆ ಬಂದು ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಹೊರಡುವಾಗ ನನ್ನ ಕೈಯಲ್ಲಿ ಒಂದು ಲಕೋಟೆಯನ್ನು ತುರುಕಿ ನನ್ನ ಪ್ರತಿ ಮಾತಿಗೂ ಅವಕಾಶವಿಲ್ಲದಂತೆ ಸರಸರನೆ ನಡೆದು ಹೋದರು. ಆ ಲಕೋಟೆಯಲ್ಲಿ ಇದ್ದದ್ದು ಒಂದು ಚೆಕ್. ಅದು ತಮ್ಮ ಅಜೀವ ಚಂದಾದಾರತನಕ್ಕಾಗಿ. ಬಹುಶಃ 200-250 ರೂಪಾಯಿಗಳು ಇದ್ದಿರಬಹುದು. ಎಷ್ಟೆಂದು ಈಗ ನನಗೆ ನೆನಪಿಲ್ಲ. ಬೆಳ್ಳವನ ವೆಂಕಟನಾರಾಯಣಪ್ಪನವರು ಬಲ್ಲವರಿಗೆ ಅವರನ್ನು ಪೂಜಾರ್ಹವಾಗಿ ಮಾಡಿರುವ ಗುಣಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಅವರ ಪ್ರಾಮಾಣಿಕತೆ. ಎಲ್ಲ ವಿಷಯಗಳಲ್ಲಿ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕು. ಈ ಗುಣ ಒಂದೊಂದು ಸಾರಿ ಅವರನ್ನು ಹಾಸ್ಯ ವಿಷಯವನ್ನಾಗಿ ಮಾಡುತ್ತಿತ್ತು. 1914-15 ಮೊದಲನೆಯ ಪ್ರಪಂಚ ಮಹಾಯುದ್ಧದ ಕಾಲ. ಆಗ ಯುದ್ಧಕ್ಕೆ ಅವಶ್ಯಕವಾದ ಹಣವನ್ನು ಒದಗಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರದವರು ವಾರ್ ಲೋನ್ ಬ್ಯಾಂಡ್ ಎಂಬ ಸಾಲದ ಯೋಚನೆಯನ್ನು ಮಾಡಿ ಆ ಸಾಲಪತ್ರಗಳಲ್ಲಿ ಜನರಲ್ಲಿ
ಸಾಲ ಪತ್ರಗಳನ್ನು ಜನರಲ್ಲಿ ಬಿಕರಿ ಮಾಡಲು ಮೈಸೂರು ಸರ್ಕಾರವು ಸಹಾಯ ಮಾಡಬೇಕೆಂದು ಬೇಡಿದ್ದರು. ಆ ಬಗ್ಗೆ ಸರ್ಕಾರ ಅಲ್ಲಲ್ಲಿ ಮಹಾಜನ ಸಭೆಗಳನ್ನು ನಡೆಸಿತು. ಸಾಲ ಪ್ರಚಾರ ಸಭೆಗಳಲ್ಲಿ ಮುಖ್ಯವಾದದ್ದು ಬೆಂಗಳೂರಿನಲ್ಲಿ ನಡೆಯಿತು. ದಿವಾನ್ ವಿಶ್ವೇಶ್ವರಯ್ಯನವರು ಅದರ ಅಧ್ಯಕ್ಷರಾಗಿದ್ದರು. ಸಭೆ ಸಮಾರಂಭ ಬೆಂಗಳೂರು ನಗರದ ನಾನಾ ಭಾಗಗಳಲ್ಲಿ ಸಾಲ ಪತ್ರಕ್ಕೆ ಗಿರಾಕಿಗಳನ್ನು ಒದಗಿಸಲು ನಾನಾ ಪ್ರದೇಶಗಳಿಗೆ ನಾನಾ ಸಮಿತಿಗಳನ್ನು ಗೊತ್ತು ಮಾಡಿತು. ಬಸವನಗುಡಿ ಪ್ರದೇಶಕ್ಕೆ ಗೊತ್ತಾದ ಸಮಿತಿಯಲ್ಲಿ ವೆಂಕಟನಾರಾಯಣಪ್ಪನವರು ಮುಖ್ಯಸ್ಥರು, ಇನ್ನಿಬ್ಬರು ಮೂವರು ಸದಸ್ಯರು, ಅದರಲ್ಲಿ ನಾನು ಒಬ್ಬ. ಸಾಲದ ಪತ್ರ ಕೊಂಡುಕೊಳ್ಳುವವರನ್ನು ಒಡಂಬಡಿಸುವುದಕ್ಕಾಗಿ ನಾವು ಗಣ್ಯ ವ್ಯಕ್ತಿಗಳನ್ನು ಕಂಡು ಹೋಗಿ ನೋಡಬೇಕೆಂದು ವೆಂಕಟನಾರಾಯಣಪ್ಪನವರು ಪದೇ ಪದೇ ಒತ್ತಾಯ ಮಾಡುತ್ತಿದ್ದರು. ನಾನು ಕೊಂಚ ಉದಾಸೀನನಾಗಿದ್ದೆ. ಯಾರು ತೆಗೆದುಕೊಳ್ಳುತ್ತಾರೆ ಸರ್ ನಮ್ಮ ಮುಖ ನೋಡಿ? ಹಣ ಯಾರಿಗೆ ಹೆಚ್ಚಾಗಿದೆಯೋ ಅವರು ಬಡ್ಡಿಯ ಆಸೆಗೆ ತಾವಾಗಿ ಪತ್ರ ಕೊಂಡುಕೊಳ್ಳುತ್ತಾರೆ. ಅವರಿಗೆ ನಮ್ಮ ಪುಸಲಾವಣೆ ಅವಶ್ಯವಿಲ್ಲ. ಯಾರು ಪ್ರಸಿದ್ಧರೋ ಅವರು ಸರ್ಕಾರಕ್ಕೆ ಹೆದರಿ ಕೊಂಡುಕೊಳ್ಳುತ್ತಾರೆ. ನಮ್ಮ ಪ್ರಯತ್ನ ಅಲ್ಲಿ ಬೇಕಿಲ್ಲ. ಇನ್ನು ಪಾಪ ಬಡಪಾಯಿ ಮನೆಗೆ ಹೋಗಿ ಅವರನ್ನು ನಾವು ಯಾಕೆ ಹಿಂಸೆ ಪಡಿಸಬೇಕು ಎನ್ನುತ್ತಿದ್ದೆ. ನಿಮ್ಮ ಅಭಿಪ್ರಾಯವೇ ಹೀಗಿದ್ದರೆ ನೀವು ಸಮಿತಿಯಲ್ಲಿರಲು ಯಾಕೆ ಒಪ್ಪಿಕೊಂಡಿರಿ? ಒಪ್ಪಿಕೊಂಡ ಮೇಲೆ ಅದರಂತೆ ನಡೆಯಬೇಕು ಎಂದು ನನ್ನ ಕೊರಳು ಅದುಗುತ್ತಿದ್ದರು. ಈ ಹಿಂಗಟ್ಟು ಮುಂಗಟ್ಟು ನಾನು ತಡೆಯಲಾರದೆ ಒಂದು ಮಧ್ಯಾಹ್ನ ಅವರ ಜೊತೆಗೆ ಯಾತ್ರೆ ಹೊರಟೆ. ಒಂದೆರಡು ಮನೆ ತಿರುಗಿದ ನಂತರ ವೆಂಕಟನಾರಾಯಣಪ್ಪನವರ ಉತ್ಸಾಹವು ಕುಗ್ಗಿದಾಗ ನಾವು ಶ್ರೀ ಕೆ ಎಲ್ ದತ್ತ CSI ಅವರ ಮನೆಗೆ ಹೋದೆವು. ಕೃಷ್ಣರಾವ್ ಪಾರ್ಕಿನ ಆಗ್ನೇಯ ಕಡೆಯ ಮನೆಯೊಂದರಲ್ಲಿ ಅವರಿದ್ದರು. ದತ್ತರವರು ಬಂಗಾಳಿಯ ದೊಡ್ಡ ಮನುಷ್ಯರು. ಇಂಡಿಯಾ ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಮೇಲುಗುದ್ದೆ ಏರಿದ್ದವರು. ಮೈಸೂರು ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ವ್ಯಯಮಿತಿಗೂ ಆದಾಯ ಅಭಿವೃದ್ಧಿಗೂ ಸಲಹೆ ಕೊಡಲಿಕ್ಕಾಗಿ ವಿಶ್ವೇಶ್ವರಯ್ಯನವರ ಕೋರಿಕೆಯಂತೆ ಬೆಂಗಳೂರಿಗೆ ಬಂದು ಕೆಲವು ಕಾಲ ನೆಲೆಸಿದ್ದರು. ಅವರು ಸರ್ MN ಕೃಷ್ಣರಾಯರ ಜೊತೆಗೆ ಸಹಕರಿಸಿ ಕೆಲಸ ಮಾಡುತ್ತಿದ್ದರು. ನಾವು ಅವರಲ್ಲಿಗೆ ಹೋದಾಗ ದತ್ತರವರು ನಮ್ಮನ್ನು ನಗುಮುಖದಿಂದ ಬರಮಾಡಿಕೊಂಡರು. ವೆಂಕಟನಾರಾಯಣಪ್ಪನವರ ಮನಸ್ಸಿನಲ್ಲಿ ಆಸೆ ಪುನಃ ಅಂಕುರಿಸಿತು. ಇಲ್ಲಿ ಭಾರಿ ವ್ಯಾಪಾರವಾದಿತ್ತೆಂದು ಅವರಿಗೆ ಆಸೆ ಹುಟ್ಟಿತು. ದತ್ತರವರು ನಮ್ಮ ಉದ್ದೇಶವನ್ನು ನಾವು ವಿವರಿಸಿದ ಕೂಡಲೇ ಗಟ್ಟಿಯಾಗಿ ನಕ್ಕು, ನೀವು ಯಾಕೆ ಹೀಗೆ ಪ್ರಯಾಸ ಪಡುತ್ತಿದ್ದೀರಿ? ಯುದ್ಧ ಹೇಗಾದರೂ ನಡೆಯುತ್ತದೆ. ನಿಮ್ಮ ಪುಡಿಗಾಸು ಇಲ್ಲದಿದ್ದರೆ ಬ್ರಿಟಿಷ್ ಸರ್ಕಾರವು ಯುದ್ಧವನ್ನು ನಿಲ್ಲಿಸುವುದಿಲ್ಲ. ಇಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ದೊಡ್ಡ ಮನುಷ್ಯರೊಬ್ಬರು ನಮ್ಮ ದೇಶಕ್ಕೆ ಏನಾದರೂ ಅನುಕೂಲ ಮಾಡಬೇಕೆಂದು ಒದ್ದಾಡುತ್ತಿದ್ದಾರೆ. ನಿಮ್ಮ ಜನರಲ್ಲಿರುವ ಪುಡಿಗಾಸನ್ನು ಮೈಸೂರು ಸರ್ಕಾರದ ಖಜಾನೆಯಲ್ಲಿರಿಸಿರಿ. ಅದು ಮೈಸೂರಿನ ಉಪಯೋಗಕ್ಕೆ ಬರುತ್ತದೆ. ವಿಶ್ವೇಶ್ವರಯ್ಯನವರು ಮಹಾಪ್ರಯತ್ನಗಳನ್ನು ನೋಡಿದರೆ ಅವರಿಗೆ ಸಹಾಯ ಮಾಡಬೇಕೆಂದು ನಿಮಗೆ ಅನ್ನಿಸುವುದಿಲ್ಲವೇ? ವೆಂಕಟನಾರಾಯಣಪ್ಪನವರಿಗೆ ಈ ವಾದ ಕೇಳಿ ಏನು ಹೇಳುವುದಕ್ಕೂ ತೋರದೆ ಹೋಯಿತು. ವಾದವಾದರೂ ನ್ಯಾಯವಾಗಿದೆ. ಹೇಳುವವರಾದರೂ ಬ್ರಿಟಿಷ್ ವಿರೋಧಿ ಅಲ್ಲವೇ ಅಲ್ಲ. ವೆಂಕಟನಾರಾಯಣಪ್ಪನವರಿಗೆ ಸಮಾಧಾನವೇ ಆಯಿತು. ಅವರು ತಮ್ಮ ಮೆಚ್ಚುಗೆಯನ್ನು ದತ್ತ ಅವರಿಗೆ ಹೇಳಿ ಬಂದಂತೆ ಹಿಂದಿರುಗಿದರು. ಮುಖದಲ್ಲಿ ಕಹಿ ಇರಲಿಲ್ಲ, ಒಂದು ಪಿತೂರಿ. ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಬೋಧಕರಾಗಿದ್ದ ಕಾಲದಲ್ಲಿ ಒಂದು ಪಿತೂರಿ ನಡೆಯುತ್ತಿತ್ತು. ಅವರಿಗೆ ಸಲ್ಲಬೇಕಾಗಿದ್ದ ಬಡ್ತಿಯನ್ನು ತಪ್ಪಿಸಿ ಅದನ್ನು ಲಪಟಾಯಿಸಿಕೊಳ್ಳಬೇಕೆಂದು ಸಂಚು ಮಾಡುತ್ತಿದ್ದ ಒಬ್ಬ ಸಹಾಧ್ಯಾಪಕರು ಒಂದು ಹುನ್ನರು ಮಾಡಿಕೊಂಡಿದ್ದರಂತೆ. ವೆಂಕಟನಾರಾಯಣಪ್ಪನವರು ಕ್ಲಾಸ್ ತೆಗೆದುಕೊಂಡು ಪಾಠ ಮಾಡುತ್ತಿದ್ದ ವೇಳೆಯಲ್ಲಿ ಆ ಕೋಣೆಯ ಕಿಟಕಿಯ ಬಳಿ ವರಾಂಡದಲ್ಲಿ ನಿಂತು ಕೇಳುತ್ತಿರುವುದು, ತಪ್ಪು ಸಿಕ್ಕಿತೆ ಎಂದು ಕೊಂಚ ಹಾಕುವುದು. ಯಾವುದಾದರೂ ಮಾತು ಹೆಚ್ಚು ಕಡಿಮೆ ಆದರೆ ಪ್ರಿನ್ಸಿಪಾಲ್ ಕುಕ್ ಸಾಹೇಬರಿಗೆ ಚಾಡಿ ಹೇಳುವುದು. ಆಗ ವೆಂಕಟನಾರಾಯಣಪ್ಪನವರ ಹೆಸರು ಕೆಟ್ಟು ಅವರ ಬಡ್ತಿ ಹೆಸರಲ್ಲಿ ತಪ್ಪಿ ಹೋಗುತ್ತದೆ. ಇದು ಹುನ್ನರು. ಅದರಂತೆ ಕೆಲವು ದಿನ ನಡೆಯಿತು. ಇಂಥದ್ದನ್ನು ಎಲ್ಲರಿಂದಲೂ ಬಚ್ಚಿಡಲಾಗುತ್ತದೆಯೇ? ವರಾಂಡದಲ್ಲಿ ದಿನ ದಿನವೂ ನೂರಾರು ಮಂದಿ ಓಡಾಡುತ್ತಿರುತ್ತಾರೆ. ಅವರಲ್ಲಿ ಒಬ್ಬರು ಆ ಅಸಾಮಿ ವರಾಂಡದಲ್ಲಿ ಹೊಂಚಿ ಹಾಕಿಕೊಳ್ಳುತ್ತಿದ್ದುದನ್ನು ಕಂಡು ಗುಮಾನಿ ಪಟ್ಟರು. ತಮ್ಮ ಗುಮಾನಿಯನ್ನು ಪ್ರಿನ್ಸಿಪಲ್ ಕುಕ್ ಅವರಿಗೆ ತಿಳಿಸಿದರು. ಕುಕ್ ಸಾಹೇಬರು ಒಂದಿನ ತಾವೇ ಹಠಾತ್ತಾಗಿ ಸರ್ಪ್ರೈಸ್ ವಿಸಿಟ್ ಪಾಠ ಕಾಲಕ್ಕೆ ಅಲ್ಲಿಗೆ ಬಂದು ಹೊಂಚಿ ಕೇಳುತ್ತಿದ್ದವನನ್ನು ಎದುರಿಸಿ, ನೀವು ಕ್ಲಾಸಿನೊಳಗೆ ಹೋಗಿ ಕೇಳಿ ಕುಳಿತುಕೊಳ್ಳಬಹುದಲ್ಲ, ನಿಮಗೆ ಅಷ್ಟು ಕುತೂಹಲವಾಗಿದ್ದರೆ ಎಂದರು. ಅಲ್ಲಿಗೆ ಆ ಪಿತೂರಿ ಮುಗಿಯಿತು. ವೆಂಕಟನಾರಾಯಣಪ್ಪನವರು ಕಾಲೇಜಿನಲ್ಲಿ ಬೋಧಕರಾಗಿದ್ದಾಗ ಸೀನಿಯರ್ ಪ್ರೊಫೆಸರ್ ಆಗಿದ್ದ ಮೇಲೆ ಕೂಡ ಅಂದಂದಿನ ಪಾಠವನ್ನು ಆಯಾ ದಿನ ಬೆಳಿಗ್ಗೆ ತಾವೇ ಸ್ವಂತವಾಗಿ ಚಿಂತನೆ ಮಾಡಿಕೊಳ್ಳುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಸುಮಾರು 7 ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ನಾನು ವಾಕಿಂಗ್ ಹೋಗುತ್ತಿದ್ದವರು ನರಹರಿ ರಾಯರ ಗುಡ್ಡದ ಮೇಲೆ ಹೋದೆವು. ಅಲ್ಲಿ ವೆಂಕಟನಾರಾಯಣಪ್ಪನವರು ಗುಡಿಯ ಮೊಗಸಾಲೆಯಲ್ಲಿ ಒಂದು ಗೋಣಿ ಚೀಲವನ್ನು ಹಾಸಿ ಅದರ ಮೇಲೆ ಕುಳಿತು ಪುಸ್ತಕವನ್ನು ಕಾಗದವನ್ನು ಇಟ್ಟುಕೊಂಡು ಒಂದು ಹಾಳೆಯ ಮೇಲೆ ಪೆನ್ಸಿಲ್ನಿಂದ ಲೆಕ್ಕ ಮಾಡುತ್ತಿದ್ದರು. ಇದೇನು ಸರ್ ಈ ಹೊತ್ತಿನ ಪಾಠದ ಲೆಕ್ಕವಪ್ಪ? ಏನು ಸರ್ ನೀವು ಮನೆಯಲ್ಲಿ ಲೆಕ್ಕ ಮಾಡಬೇಕೆ? ನೀವು ಗಣಿತಶಾಸ್ತ್ರದಲ್ಲಿ ಮಹಾಪಂಡಿತರು. ನಮ್ಮ ಪಾಂಡಿತ್ಯವೆಲ್ಲ ಪರೀಕ್ಷೆಗೆ ಬರುತ್ತದೆ. ನನ್ನ ಕ್ಲಾಸಿನಲ್ಲಿ ಮಹಾ ಬುದ್ಧಿವಂತರಿದ್ದಾರೆ. ಅವರು ನಮ್ಮ ತಪ್ಪುಗಳನ್ನು ಕಂಡುಕೊಳ್ಳಬಲ್ಲರು, ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಬಲ್ಲರು. ಅವರೆದುರಿಗೆ ನಿಲ್ಲುವಾಗ ನಾವು ತಯಾರಿಲ್ಲವೆಂದು ಅವರಿಗೆ ತಿಳಿದರೆ ನಮ್ಮ ದೃಷ್ಟಿಯಲ್ಲಿ ನಾವೇ ಸಣ್ಣವರಾಗಬೇಕಾಗುತ್ತದೆ. ಪ್ರತಿದಿನವೂ ತಪ್ಪದೆ ಶಾಸ್ತ್ರಾಧ್ಯಯನ ಮಾಡಬೇಕಾದುದು ಉಪಾಧ್ಯಾಯನ ಕರ್ತವ್ಯ. ಅದು ಅವನ ಪ್ರಥಮ ಕರ್ತವ್ಯ. ನಾವು ಪಾಠ ವಿಷಯವನ್ನು ಮುನ್ನಾಲೋಚನೆಯಿಂದ ವ್ಯಾಸಂಗ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದರೆ
ಕರ್ತವ್ಯ ಭ್ರಷ್ಟರಾಗುತ್ತೇವೆ ಇಂತ ಎಂದು ಹೇಳಿದರು. ವಿಜ್ಞಾನ ಬೋಧೆ. ವೆಂಕಟನಾರಾಯಣಪ್ಪನವರು ವಿಜ್ಞಾನ ವಿದ್ಯಾಭ್ಯಾಸ ವಿಷಯದಲ್ಲಿ ಅತಿಶಯವಾದ ಉತ್ಸಾಹವನ್ನು ಇಟ್ಟುಕೊಂಡಿದ್ದವರು. ಈ ಉದ್ದೇಶದಿಂದ ಅವರು ಹಲವು ಸಾರಿ ಕೆಲವು ಸಾಮಾನ್ಯ ಪಾಠಶಾಲೆಗೆ ಹೋಗಿ ತಾವು ಖುದ್ದಾಗಿ ಹೋಗಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಪ್ರವೃತ್ತಿ ಎಷ್ಟು ಮಾತ್ರ ಇರಬಹುದು ಎನ್ನುವುದನ್ನು ಪರೀಕ್ಷಿಸಬೇಕೆಂದು ಪ್ರಯತ್ನಪಟ್ಟರು. ವಿಜ್ಞಾನ ಮುಖ್ಯ ಭಾಗ ಸಂಗತಿಗಳದ್ದಲ್ಲ, ಬುದ್ಧಿಯ ಸಹಜವಾದ ಒಲವಿನದು, ಕಾರ್ಯಕಾರಣ ಸಂಬಂಧವನ್ನು ತರ್ಕ ಮಾಡತಕ್ಕದ್ದು ವಿಜ್ಞಾನದ ಕೆಲಸ. ಇದು ಏಕೆ, ಇದು ಹೇಗೆ, ಏನು, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಹೀಗೆ ತರ್ಕ ಮಾಡಬೇಕು. ವೆಂಕಟನಾರಾಯಣಪ್ಪನವರು ಒಂದಾನೊಂದು ಸ್ಕೂಲಿಗೆ ಹೋಗಿ ಒಂದು ಕ್ಲಾಸಿನಲ್ಲಿ ಬ್ಲ್ಯಾಕ್ ಬೋರ್ಡ್ನ ಮೇಲೆ ಒಂದು ಸೀಮೆ ಸುಣ್ಣವನ್ನು ತೆಗೆದುಕೊಂಡು 4 ಗೇಟ್ ಹಾಕಿದರು. ಅನಂತರ ಅದರ ಮೇಲುಗಡೆ 2 ಗೀಟು ಉದ್ದದ ಗೀಟ್ ಹಾಕಿದರು, ಪಕ್ಕದಲ್ಲಿ ಮತ್ತೆರಡುಗಳನ್ನು ಗೀಟ್ ಹಾಕಿದರು. ಆಗ ತೋರಿದ ರೂಪ ಈ ತರ ಇತ್ತು. ಇದು ಏನು ಎಂದು ಹುಡುಗರನ್ನು ಕೇಳಿದರು. ಉತ್ತರ ಬರಲಿಲ್ಲ. ನೀವು ಇಂಥದ್ದನ್ನು ನೋಡಿಲ್ಲವೇ? ಉತ್ತರವಿಲ್ಲ. ನಿಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಸ್ನಾನದ ಮನೆಯಲ್ಲಿಯೋ ದೀಪವನ್ನು ಅಂಟಿಸುವುದು ಹೇಗೆ? ಒಬ್ಬ ಹುಡುಗ ಹೇಳಿದ. ಹೌದು ಸರ್, ಇಂಥದ್ರಲ್ಲಿಯೇ ದೀಪ ಬರುವುದು ಎಂದ. ಅದರ ಹೆಸರೇನು ಎಂದರು. ಉತ್ತರವಿಲ್ಲ. ಇದನ್ನು ಬುಡ್ಡಿ ಎಂದು ಹೇಳುವುದಿಲ್ಲವೇನಯ್ಯ? ಎಲ್ಲ ಹುಡುಗರು ಹೌದು ಸರ್, ಬುಡ್ಡಿ, ಇದು ಬುಡ್ಡಿ. ವೆಂಕಟನಾರಾಯಣಪ್ಪನವರು ಉಪಾಧ್ಯಾಯರ ಕಡೆಗೆ ತಿರುಗಿ ಹೇಳಿದರು. ಇದಪ್ಪ ಮುಖ್ಯವಾದದ್ದು. ವಿಜ್ಞಾನದಲ್ಲಿ ಪದಾರ್ಥಗಳನ್ನು ಸಾದೃಶ್ಯವಾಗಿ ನೋಡಿ ಊಹೆ ಮಾಡಬೇಕು. ಈ ಶಕ್ತಿ ಬೆಳೆಯದೆ ಹೋದರೆ ವಿಜ್ಞಾನ ಬೆಳೆಯುವುದಿಲ್ಲ. ನಾನಾ ಪದಾರ್ಥಗಳಿಗೆ ಇರುವ ಸಾದೃಶ್ಯ ಅಸಾದೃಶ್ಯಗಳನ್ನು ಮೊದಲು ಮಾಡಿ ಆಮೇಲೆ ಕಾರ್ಯಕಾರಣ ವಿಚಾರ ಮಾಡಬೇಕು. ಇಂತಹ ಅನುಭವಗಳಿಂದ ವೆಂಕಟನಾರಾಯಣಪ್ಪನವರಿಗೆ ವಿಜ್ಞಾನ ಪ್ರಚಾರದ ಅವಶ್ಯಕತೆ ಮುಂದಟ್ಟಾಯಿತು. ಮಡಿ. ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಿನಲ್ಲಿ ಭೌತ ವಿಜ್ಞಾನದ ಪ್ರೊಫೆಸರ್ ಆಗಿದ್ದಷ್ಟೇ, ಅವರು ದೇಹಸ್ವರೂಪ ವಿಜ್ಞಾನ ಫಿಸಿಯಾಲಜಿಯನ್ನು ಕೂಡ ಅಂದು ಕಲಿಸಬೇಕಾಗಿತ್ತು. ದೇಹದ ಅಂಗಾಂಗ ರಚನೆಗಳನ್ನು ಪ್ರತ್ಯಕ್ಷಗೊಳಿಸಲಿಕ್ಕೆ ಪಿಂಗಾಣಿಯ ದೇಹಾಕಾರಗಳನ್ನು ಇರಿಸಿಕೊಂಡಿದ್ದರಷ್ಟೇ. ವೆಂಕಟನಾರಾಯಣಪ್ಪನವರು ಪಾಠ ಹೇಳುವಾಗ ಒಂದು ಸಣ್ಣ ಕೋಲನ್ನೋ ಪೆನ್ಸಿಲ್ ಕಡ್ಡಿಯನ್ನೋ ಕೈಯಲ್ಲಿ ಹಿಡಿದು ಅದು ಆ ವಸ್ತುವನ್ನು ಸೋಕದಂತೆ 1-2 ಅಂಗುಲ ದೂರದಿಂದ ಉದ್ದಿಷ್ಟ ಅವಯವಗಳನ್ನು ತೋರಿಸಿಕೊಡುವರು. ಇದು ಜಠರ, ಇದು ಕರುಳು, ಇದು ಪಿತ್ತಕೋಶ, ಇದು ಶ್ವಾಸಕೋಶ, ಹೀಗೆ ಕಡ್ಡಿಯನ್ನು ವಸ್ತುವಿಗೆ ಸೋಕಿಸದೆ ಇದ್ದುದಕ್ಕೆ ವಿದ್ಯಾರ್ಥಿಗಳಿಗೆ 2 ಬಗೆಯ ವಿವರಣೆಗಳನ್ನು ಹೊರಟಿದ್ದವು. ಅದು ಶವಪ್ರಾಯವಾದದ್ದು, ಮೈಲಿಗೆ, ಅದು ಮಣ್ಣಿನದು, ಮುಟ್ಟಿದರೆ ಮುರಿದು ಹೋಗುತ್ತದೆ, ಮೊದಲನೆಯ ಕಾರಣದಿಂದ ಹೆಚ್ಚಿನದು ಮಡಿವಂತಿಕೆ ಅಷ್ಟು ದೂರ ಹೋಗುತ್ತದೆ ಎಂದು. ಆದರೆ ಅದರಿಂದ ಪಾಠಪಟುತ್ವಕ್ಕೆ ಎಷ್ಟು ಮಾತ್ರವೂ ಕುಂದಾಗಿರಲಿಲ್ಲ. ವೆಂಕಟನಾರಾಯಣಪ್ಪನವರ ಶಿಷ್ಯರಾಗಿದ್ದು ವೈದ್ಯ ಇಲಾಖೆಯಲ್ಲಿ ಸೀನಿಯರ್ ಸರ್ಜನ್ ಹುದ್ದೆಗೆ ಏರಿದ ಡಾಕ್ಟರ್ ಎಸ್ ಸುಬ್ಬರಾವ್, ಡಾಕ್ಟರ್ ಬಿ ಕೆ ನಾರಾಯಣರಾವ್ ಮೊದಲಾದ ಅನೇಕರು ತಮ್ಮ ಪ್ರೊಫೆಸರ್ ದೇಹಸ್ವರೂಪ ವಿಜ್ಞಾನವನ್ನು ಬೋಧಿಸುತ್ತಿದ್ದ ಕ್ರಮ ಚೆನ್ನಾಗಿತ್ತು ಎಂದು ಮೆಚ್ಚಿಕೊಳ್ಳುತ್ತಿದ್ದರು. ಮಡಿಗೆ ಮಡಿ, ದಕ್ಷತೆಗೆ ದಕ್ಷತೆ. ವೆಂಕಟನಾರಾಯಣಪ್ಪನವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬರೆದುಕೊಟ್ಟ ಜೀವ ವಿಜ್ಞಾನ ಗ್ರಂಥವು ಎಲ್ಲ ದೃಷ್ಟಿಯಿಂದಲೂ ಪ್ರಮಾಣಭೂತವಾದದ್ದೆಂದು ಅಂಗೀಕಾರ ಪಡೆದಿದೆ. ವಿಷಯ ವಿಸ್ತರಣೆಯಲ್ಲಿ, ನಿರೂಪಣಾ ವಿಧಾನದಲ್ಲಿ, ಭಾಷಾ ಶೈಲಿಯಲ್ಲಿ, ಶಬ್ದಗಳ ಔಚಿತ್ಯದಲ್ಲಿ ಹೇಗೆ ನೋಡಿದರೂ ಪ್ರಶಂಸಾರ್ಹವಾದ ಗ್ರಂಥ ಅದು. ಕಾಲೇಜಿನಲ್ಲಿ ವೆಂಕಟನಾರಾಯಣಪ್ಪನವರು ಲಘುಶಂಕಿಗಾಗಿ ಹೋಗಬೇಕಾದರೆ ಒಂದು ಸಣ್ಣ ಸೀಸೆಯಲ್ಲಿ ನೀರು ತುಂಬಿಕೊಂಡು ಹೋಗುತ್ತಿದ್ದರು. ತುಂಟ ಹುಡುಗರು ಈ ಸಮಯವನ್ನು ನೋಡಿಕೊಂಡು ಆ ವೇಳೆಗೆ ಆ ದಾರಿಯಲ್ಲಿ 2 ಸಾಲಾಗಿ ನಿಂತು ಸೀಸೆ ಮೆರವಣಿಗೆ ಬಂತು, ಸೀಸೆ ಮೆರವಣಿಗೆ ಬಂತು ಎನ್ನುವರು. ವೆಂಕಟನಾರಾಯಣಪ್ಪನವರು ಅದು ಕೇಳಿಸಲಿಲ್ಲವೇ ಎಂಬಂತೆ ಅವರು ಆ ಸಾಲುಗಳ ನಡುವೆ ಅತ್ತಿತ್ತ ತಿರುಗಿ ನೋಡದೆ ನೇರವಾಗಿ ನಡೆದು ಹೋಗಿ ಹಿಂದಿರುಗಿ ಬರುವರು. ಹೀಗೆ 4-5 ಸರಿ ಆದ ಮೇಲೆ ತುಂಟ ಹುಡುಗರು ತಮ್ಮ ಹಾಸ್ಯ ಅಲ್ಲಿ ಸಾಗದೆಂದು ತಿಳಿದು ಹಾಸ್ಯವನ್ನು ಬಿಟ್ಟರು. ತಮಗೆ ಸರಿ ಎಂದು ಗೊತ್ತಾದ ವಿಷಯದಲ್ಲಿ ಹಾಗೆ ನಡೆಯಲು ವೆಂಕಟನಾರಾಯಣಪ್ಪನವರು ತಮಗೆ ಜೊತೆ ಇಲ್ಲವೆಂಬ ಕಾರಣದಿಂದ ಹೆದರಿದವರಲ್ಲ. ಯೂನಿವರ್ಸಿಟಿ, ಸೆನೆಟ್ ಸಭೆಗಳಲ್ಲೂ, ಇತರ ಸಾರ್ವಜನಿಕ ಸಭೆಗಳಲ್ಲಿಯೂ ಒಂದು ಅಭಿಪ್ರಾಯವನ್ನು ಅನುಮೋದಿಸುವಾಗ, ವಿರೋಧಿಸುವಾಗ ತಮ್ಮ ಸಂಗಡಿಗರು ಎಷ್ಟು ಮಂದಿ ಇದ್ದಾರೆ ಎಂಬ ವಿಚಾರದ ಕಡೆಗೆ ಅವರ ಮನಸ್ಸು ಹೋಗುತ್ತಲೇ ಇರಲಿಲ್ಲ. ಎಷ್ಟೋ ಸಾರಿ ಅನುಮೋದನೆಯಲ್ಲಿಯೂ ವಿರೋಧದಲ್ಲಿಯೂ ಅವರು ಒಬ್ಬರೇ ಇರುತ್ತಿದ್ದದ್ದು ಉಂಟು. ಮೊಂಬತ್ತಿಯ ವಿಷಯದಲ್ಲೂ ಹಾಗೆ ವೆಂಕಟನಾರಾಯಣಪ್ಪನವರು ನೇಮಿಸಿದರು. ಮಡಿಯಲ್ಲಿರುವಾಗ ಅದನ್ನು ಮುಟ್ಟರು. ಪರಸ್ಥಳಕ್ಕೆ ಹೋದಾಗ ಬೇರೆ ದೀಪವಿಲ್ಲದೆ ಮುಂಬತ್ತಿಯೊಂದೇ ಗತಿಯಾದಾಗ ವೆಂಕಣ್ಣಯ್ಯನವರು ಇನ್ನೋ ಯಾರೋ ಆ ಮೈಲಿಗೆಯಲ್ಲಿ ಇದ್ದವರು ಉರಿಯ ಮುಂಬತ್ತಿಯನ್ನು ಹಿಡಿದು ಅಡಿಗೆಗೆ ಬೆಳಕು ತೋರಿಸಬೇಕು. ನಾನು 1-2 ಸಾರಿ ಉರಿಯ ಮುಂಬತ್ತಿಯನ್ನು ಹಿಡಿಯುವನೆಂದೆ. ಏ, ನೀವು ಬೇಡ, ನೀವು ಹೊರಟುತ್ತೀರಿ, ಆಗ ನೀವು ನಗುತ್ತೀರಿ, ಮುಂಬತ್ತಿಯ ತೊಟ್ಟುಗಳು ಪಾತ್ರೆಯ ಮೇಲೆ ಬಿದ್ದು ಮೈಲಿಗೆಯಾಗುತ್ತದೆ ಎನ್ನುವರು. ನಾವು ಜಮಖಂಡಿಗೆ ಹೋಗಿದ್ದಾಗ ಅಲಬಾಳ ವೆಂಕಟರಾಯರು ಕೃಷ್ಣಾ ನದಿಯ ತೀರದಲ್ಲಿ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋದರು. ಆ ವರ್ಷ ವೆಂಕಟನಾರಾಯಣಪ್ಪನವರೇ ಸಮ್ಮೇಳನದ ಅಧ್ಯಕ್ಷರು. ಆ ದಿನಕ್ಕೆ ವೆಂಕಟನಾರಾಯಣಪ್ಪನವರ ಶೌರ್ಯ ಮಾಡಿಸಿಕೊಂಡು 8-10 ದಿನಗಳಾಗಿರಬಹುದು. ಗ್ರಹಚಾರವಶಾತ್ ನನ್ನ ಕಣ್ಣಿಗೆ ಒಬ್ಬ ಹಜಾಮನ್ನು ಕಾಣಿಸಲಾಗಿ ನಾನು ಅಂದು ವೆಂಕಣ್ಣಯ್ಯನವರ ಕರೆದುಕೊಂಡು ಹೋಗಿ ಶಿಫಾರಸು ಮಾಡಿದೆ.
ಕ್ಷಪ್ರಕರ್ಮವೇನೋ ನಡೆಯಿತು. ನದಿಯೊಳಗೆ ಸ್ನಾನ ಮಾಡಿ ಇಳಿಯುತ್ತಿದ್ದಾಗ ಅವರು ಜ್ಞಾಪಕ ಮಾಡಿಕೊಂಡು, ಏನಪ್ಪ ಈ ಹೊತ್ತು ಅಮಾವಾಸ್ಯಲ್ವೇ, ನಿಮ್ಮ ಮಾತಿನಲ್ಲಿ ಎಲ್ಲ ಮರೆತು ಬಿಟ್ಟೆ, ಹೀಗೆ ಮಾಡಿಸ್ಬಿಟ್ರಲ್ಲ, ಏನೋ ವ್ರಾತ್ಯತನವಪ್ಪ ಎಂದು ವಿಧ ವಿಧವಾಗಿ ಬೈದರು. ವೆಂಕಟನಾರಾಯಣಪ್ಪನವರು ಒಂದು ಮನೆಯಲ್ಲಿ ಮದುವೆ ಸಂದರ್ಭ, ಲಗ್ನದ ದಿವಸಕ್ಕೆ 3-4 ದಿವಸದ ಹಿಂದೆ ಸುಮಾರು 12 ಗಂಟೆಯ ವೇಳೆಗೆ ವೆಂಕಟನಾರಾಯಣಪ್ಪನವರು ನನ್ನ ಮನೆಗೆ ಬಂದು ನನ್ನನ್ನು ಕೂಗಿದರು. ನಾನು ಮದುವೆ ದಿನವಲ್ಲ, ಈ ಅವೇಳೆಯಲ್ಲಿ ಬಂದಿದ್ದಾರೆ, ಏನು ಕಾರಣ ಬಿದ್ದಿತ್ತು ಎಂದು ಕೊಂಚ ಗಾಬರಿ ಪಟ್ಟುಕೊಂಡು ಹೊರಗೆ ಬಂದೆ. ಏನು ಸರ್ ಸಮಾಚಾರ ಎಂದೆ. ಒಂದು ಕಷ್ಟ ಬಂದಿದೆಯಲ್ಲ, ನಿಮ್ಮ ಸಲಹೆ ಕೇಳುವುದಕ್ಕೆ ಬಂದೆ. ಏನು ಸರ್? ಆ XYZ ಇದ್ದಾನಲ್ಲ, ಆತನನ್ನು ಮನೆಗೆ ಮದುವೆಗೆ ಕರೆಯಬೇಕೇ ಬೇಡವೇ? ಕರೆಯಬಹುದಲ್ಲ, ಒಳ್ಳೆ ಮನುಷ್ಯ, ಕರೆದರೆ ಬಂದು ಬಿಟ್ಟರೆ? ಬಂದರೆ ಏನಂತೆ ಸರ್? ಆತ ಸೀಮೆಗೆ ಹೋಗಿ ಬಂದಿದ್ದಾನಲ್ಲ. ಹಾಗಾದರೆ ಬಿಟ್ಟು ಬಿಡಿ, ಬಿಡುವುದಕ್ಕೆ ಹೇಗಾಗುತ್ತಪ್ಪ, ಹತ್ತಿರದ ನೆಂಟ. ಬಿಟ್ಟು ಬಿಡುವುದಕ್ಕೆ ಸರಿ, ಆ ಬಂದರೆ ಒಂದು ಕಡೆ ಕುಳಿತಿರುತ್ತಾನೆ, ತಾಂಬೂಲ ತೆಗೆದುಕೊಂಡು ಹೊರಟು ಹೋಗ್ತಾರೆ, ಹಾಗಾಗುವುದಿಲ್ಲ, ಆತ ಊಟಕ್ಕೆ ನಿಂತು ಬಿಡುತ್ತಾರೆ. ನಿಲ್ಲಲಿ ಬಿಡಿ, ಅಷ್ಟು ಬಂದು ಊಟ ಮಾಡುವ ಕಡೆ ಹಾಗಲ್ಲಪ್ಪ, ಅವರ ಮನೆ ಹೆಂಗಸರು ಬರುತ್ತಾರೆ, ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಮುಟ್ಟಿ ಬಡಿಸುವುದಕ್ಕೆ ಹೊರಡುತ್ತಾರೆ, ಬೇಡ ಎನ್ನುವ ಹಾಗಿಲ್ಲವಲ್ಲ, ಆಗಲಿ ಎಂದು ಸಹಿಸುವ ಹಾಗೂ ಇಲ್ಲ, ಎಲ್ಲರಿಗೂ ಮೈಲಿಗೆ ಏಕವಾಗಿ ಹೋಗುತ್ತದಲ್ಲ. ನಾನು ನಕ್ಕು ಇಂಥ ಸಂದರ್ಭಗಳನ್ನು ಉಪಾಯದಿಂದ ನಿರ್ವಾಹ ಮಾಡಬೇಕು. ನಿಮ್ಮ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು, ಎಲ್ಲಿಯೋ ಪರೋಕ್ಷದಲ್ಲಿ ನಡೆಯಬಹುದಾದನ್ನು ನೀವು ಹುಡುಕಿಕೊಂಡು ಹೋಗಬೇಕಾದಿಲ್ಲ ಎಂದು ಸಮಜಾಯಿಷಿ ಹೇಳಿದೆ. ಆ ಹೊತ್ತಿನ ಮಟ್ಟಿಗಾದರೂ ಅದನ್ನು ಅಂಗೀಕರಿಸಿದರೆಂದು ತೋರುತ್ತದೆ. ಇನ್ನೊಂದು ಧರ್ಮ ಸಂಕಟ. ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪಂಡಿತ ಮಂಡಲದ ವಾರ್ಷಿಕ ಸಮ್ಮೇಳನದ ದಿವಸ ಬೆಳಿಗ್ಗೆ 9 ಗಂಟೆಗೆ ಪ್ರೊಫೆಸರ್ CR ನರಸಿಂಹಶಾಸ್ತ್ರಿಗಳ ಅಧ್ಯಕ್ಷ ಭಾಷಣ ಕೇಳಿ ಸಂತುಷ್ಟರಾಗಿ ಸಭಿಕರು ಹೊರಗೆ ಬರುತ್ತಿದ್ದಾರೆ. ಆಗ ಯಾರೋ ಒಬ್ಬರು ವೆಂಕಟನಾರಾಯಣಪ್ಪನವರನ್ನು ಬೇರೆಯಾಗಿ ಕೊಂಚ ದೂರ ಕಳೆದು ಏನೋ ಹೇಳಿದರು. ವೆಂಕಟನಾರಾಯಣಪ್ಪನವರ ಮುಖ ಪ್ರಸನ್ನವಾಗಿದ್ದುದು ಕೊಂಚ ವ್ಯಾಕುಲಿತವಾಯಿತು, ವ್ಯಾಕುಲದಿಂದ ಕಟುವಾಯಿತು. ಅವರು ನನ್ನನ್ನು ಕರೆದು, ಕೇಳಿದ್ರೇನಪ್ಪ ಈ ಅವಿವೇಕವನ್ನ ಎಂದರು. ಏನ್ ಸರ್ ಅದು? ಗೊತ್ತಿಲ್ವೇ, ಬಸವಣ್ಣನ ಗುಡಿಯ ಸಮೀಪದಲ್ಲಿ ದೊಡ್ಡ ಗಣಪತಿಯ ಸನ್ನಿಧಿಯಲ್ಲಿ ಖಾ ಶಾಸ್ತ್ರಿಗಳು ಲಕ್ಷ ಮೋದಕ ಯಾಗವನ್ನು ನಡೆಸುತ್ತಿದ್ದಾರಲ್ಲ, ಅಲ್ಲಿ ನಿನ್ನೆ ರಾತ್ರಿ ನಡೆಯಿತಂತೆ ಅಸಂಗತ. ಋತ್ವಿಕುಗಳ ಪೈಕಿ ಒಬ್ಬಾತ ಅಲ್ಪಶಂಕೆಗಾಗಿ ಹೋದವನು ಮತ್ತೆ ಕಾಲು ತೊಳೆಯದೆ ಆಚಮನ ಮಾಡದೆ ಪುನಃ ಹೋಮಕ್ಕೆ ಕುಳಿತು ಆಹುತಿ ಹಾಕಿದರಂತೆ. ಏನಪ್ಪ ಈ ಅನ್ಯಾಯ? ನನಗೆ ಕೊಂಚ ನಗು ಬಂತು. ಏನಪ್ಪ ನಗುತ್ತೀರಿ, ಇಷ್ಟೇನ ಧರ್ಮಶ್ರದ್ಧೆ? ನಾವು ಏನು ಮಾಡ್ಲಿಕ್ಕಾಗುತ್ತದೆ ಸರ್? ಏನು ಮಾಡುವುದೇ? ಆತನನ್ನು ದಂಡಿಸಬೇಕಪ್ಪ, ಇಂಥವರು ಬ್ರಾಹ್ಮಣ ಮಂಡಳಿಯಲ್ಲಿ ಇಲ್ಲದಂತೆ ಮಾಡಬೇಕು. ಅದೆಲ್ಲ ಸರಿ, ಆದರೆ ಅದು ನಿಜವೋ? ಹಾಗೆ ನಡೆದದ್ದನ್ನು ನೋಡಿದವರು ಯಾರು? ಚಾಚಾ ಶಾಸ್ತ್ರಿಗಳು ಹೇಳುತ್ತಿದ್ದಾರಲ್ಲ, ಅವರು ಸುಳ್ಳು ಹೇಳುತ್ತಾರೆಯೇ? ಸುಳ್ಳಲ್ಲವೆಂದೇ ಇಟ್ಟುಕೊಳ್ಳೋಣ, ತಪ್ಪು ತಿಳುವಳಿಕೆಯಿಂದ ಹೇಳಿರಬಹುದಲ್ಲ. ಆ ಬ್ರಾಹ್ಮಣ ಮೂಗುಸಿ ಎನ್ನುವುದಕ್ಕೋ, ಮೈತುರಿಸುವುದಕ್ಕೋ, ಹೊಟ್ಟೆಯುಬ್ಬರ ಕಳೆದುಕೊಳ್ಳುವುದಕ್ಕೋ ಒಂದು ಕ್ಷಣ ಹೊರಗೆ ಹೋಗಿರಬಹುದು. ಅದರಿಂದ ಮೈಲಿಗೆಯಾಯಿತೆಂದು ನಾವು ಹೇಗೆ ನಿಶ್ಚಯಕ್ಕೆ ಬರುವುದು? ಇಷ್ಟಕ್ಕೂ ಆ ಬ್ರಾಹ್ಮಣನನ್ನು ಒಂದು ಮಾತು ಕೇಳಬೇಡವೆ. ಆತನನ್ನು ಕೇಳದೆಯೇ ದಂಡಿಸುವುದು ನ್ಯಾಯವಾಗುತ್ತದೆಯೇ? ಆತನನ್ನು ವಿಚಾರಿಸಿಕೊಂಡು ಹೋದರೆ ಈ ಪುಕ್ಕಾರು ಮಾಡಿದ ಮನುಷ್ಯನ ವಿಷಯದಲ್ಲಿ ಆತ ಏನು ಹೇಳುತ್ತಾನೋ? ಈ ವಿಚಾರಣೆಯ ಅವಸರದಲ್ಲಿ ವಿಷಯ ಎಲ್ಲಿಂದಲ್ಲಿಗೂ ಹೋಗಿ ನಾವು ಯಾರು ಯಾರನ್ನು ಸಾಕ್ಷ್ಯಕ್ಕೆ ತರಬೇಕಾದೀತು. ಆಗ ಯಾರು ಯಾರನ್ನು ಎತ್ತಿ ಹಾಕ್ಯಾರೋ, ಸತ್ಯ ತಿಳಿಯುವುದು ನಮಗೆ ಇನ್ನು ಕಷ್ಟವಾಗುವುದಿಲ್ಲವೇ? ಅದರಿಂದ ಫಲ ಮತ್ತಷ್ಟು ಮತ್ಸರ, ಮತ್ತಷ್ಟು ವೈಷಮ್ಯ. ಹಾಗಾದ್ರೆ ನಾನು ಏನು ಮಾಡಬೇಕೆನ್ನುತ್ತಿ? ಇದೆಲ್ಲ ಸರಿಯೋ? ನಾವು ಮಾಡಬೇಕಾದದ್ದು ಏನೂ ಇಲ್ಲ. ಇದು ನಮ್ಮ ಅವಶ್ಯ ಕರ್ತವ್ಯಕ್ಕೆ ಸೇರಿದ ವಿಚಾರವಲ್ಲ. ಯಾರು ಯಾರ ವಿಷಯದಲ್ಲಿ ಆಡಿದ ಕ್ಷುದ್ರವನ್ನು ನಾವು ಹುಡುಕಿಕೊಂಡು ಹೋಗಬೇಕಾದಿಲ್ಲ. ಆ ವೇಳೆಗೆ ಶ್ರೀಮಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾವಿದ್ದ ಕಡೆಗೆ ಬಂದರು. ನಮ್ಮ ಅದೃಷ್ಟದಿಂದ ಅವರು ನನ್ನ ಪಕ್ಷವನ್ನು ಸಮರ್ಥನೆ ಮಾಡಿದರು. ಈ ವೈದಿಕ ಬ್ರಾಹ್ಮಣರ ಜಗಳ ಮೊದಲು ಕೊನೆ ಇಲ್ಲದ್ದು. ಇದಕ್ಕೆ ನೀವು ಕೈ ಹಾಕಿದರೆ ಕೆಂಪಿರುವ ಗೂಡಿನಲ್ಲಿ ಕೈ ಇಟ್ಟ ಹಾಗೆ ಆಗುತ್ತದೆ. ಇಷ್ಟು ಹೊತ್ತಿಗೆ ವೆಂಕಟನಾರಾಯಣಪ್ಪನವರ ಉದ್ವೇಗ ಕೊಂಚ ಇಳಿದಿತ್ತು. ಏನಪ್ಪ ಹೀಗನ್ನುತ್ತೀರಾ? ಕೊನೆಗೆ ಆ ವಿಚಾರವನ್ನು ಅಲ್ಲಿಗೆ ಬಿಡತಕ್ಕದ್ದೆಂದು ತೀರ್ಮಾನಕ್ಕೆ ಬಂದದ್ದಾಯಿತು. ವೆಂಕಟನಾರಾಯಣಪ್ಪನವರ ಅವರು ಸಂಸಾರದ ಕಷ್ಟ ನಿಷ್ಠರುಗಳನ್ನು ಅನುಭವಿಸಿದ್ದವರು. ರೋಗದ ದುಃಖ, ವಿಯೋಗದ ದುಃಖ, ಬಡತನದ ದುಃಖ, ಕೀಳು ಮನಸ್ಸಿನ ದುಃಖ, ಇಂಥ ಬಗೆ ಬಗೆಯ ದುಃಖವನ್ನು ಕಂಡಿದ್ದರು. ಅವರ ಮನಸ್ಸು ಬೇಗನೆ ಉದ್ವೇಗಕ್ಕೆ ಬರುತ್ತಿತ್ತದಾದರೂ ಯುಕ್ತಾಯುಕ್ತ ವಿಚಾರದಿಂದ ವಿಮುಖವಾದದ್ದಲ್ಲ. ಸಾವಕಾಶವಾಗಿ ವಿಷಯದ ಪೂರ್ವಾಪರ ವಿವರಿಸಿ ಹೇಳಿ ಅನುಕೂಲ ಪ್ರತಿಕೂಲಗಳನ್ನು ಸಕಾರಣವಾಗಿ ತಿಳಿಸಿದಲ್ಲಿ ಅವರು ತಮ್ಮ ಪೂರ್ವ ನಿರ್ಧಾರವನ್ನು ಪುನರ್ವಿಮರ್ಶೆಯಿಂದ ತಿದ್ದಿಕೊಳ್ಳಲು ಸಿದ್ಧರಾಗಿದ್ದರು. ಅವರ ಗುಣಗಳಲ್ಲೆಲ್ಲ ಉನ್ನತೋನ್ನತವಾದದ್ದೆಂದರೆ ಅವರ ಮನೋದಾರ್ಢ್ಯ. ವೆಂಕಟನಾರಾಯಣಪ್ಪನವರು ತಿಂಡಿ ತೀರ್ಥಗಳ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ.
ಅವು ಕೆಲಸವನ್ನು ಹಾಳು ಮಾಡುತ್ತದೆಂದೇ ಅವರ ಅಭಿಪ್ರಾಯ. ನಾನು ಪರಿಷತ್ತಿನ ಉಪಾಧ್ಯಕ್ಷನಾಗಿ ಸೇರಿದ ಮೊಟ್ಟ ಮೊದಲ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಈ ಚಪಲ ಅವರ ಗಮನಕ್ಕೆ ಬಂತು. ಮೀಟಿಂಗ್ ಸೇರಿ ಕಾರ್ಯ ಆರಂಭವಾಗುವುದಕ್ಕೆ ಮುಂಚೆ ಫಲಹಾರವೆಂದು ನಾನು ವೆಂಕಣ್ಣಯ್ಯ ಮೊದಲಾದ ಸ್ನೇಹಿತರು ಗೊತ್ತು ಮಾಡಿದೆವು. ಅದರಂತೆ ದೊನ್ನೆಯಲ್ಲಿ ಬಿಸಿ ಬಿಸಿ ವಾಂಗಿ ಬಾತು ಸಿಹಿ ಸಜ್ಜಿಗೆ ಬಂದವು. ವೆಂಕಟನಾರಾಯಣಪ್ಪನವರು ಅದನ್ನು ಕಂಡೊಡನೆ ಹಾವು ಕಂಡವರಂತೆ ಥಟ್ಟನೆ ಎದ್ದು ನಿಂತು ಇದೇನಪ್ಪ ನಾನ್ ಸೆನ್ಸ್ ಎಂದರು. ನಾವು ಅವರಿಗೆ ಸಮಾಧಾನ ಹೇಳಲು ಪ್ರಯತ್ನ ಮಾಡಿದೆವು. ತಮ್ಮ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಮೀಟಿಂಗ್ ನಿಂದ ಹೊರಟೇ ಹೋದರು. ನಾವು ಎದ್ದು ಹೋಗಿ ಬೇಡಿಕೊಂಡ ಮೇಲೆ ಆ ನಾನ್ ಸೆನ್ಸ್ ಎಲ್ಲ ಮುಗಿಯಲಿ, ಆಮೇಲೆ ಬರುತ್ತೇನೆ ಎಂದರು. ವೆಂಕಟನಾರಾಯಣಪ್ಪನವರು ಎಲ್ಲದರಲ್ಲಿಯೂ ಮಡಿ, ಎಲ್ಲದರಲ್ಲಿಯೂ ನಿಯಮ. ಅವರು ತಿಂಡಿ ತೀರ್ತ ಬೇಡ ಎನ್ನುವರಲ್ಲ. ನಮ್ಮನ್ನು ಎಷ್ಟೋ ಸಲ ಅವರ ಮನೆಗೆ ಕರೆದು ಸೊಗಸಾದ ತಿಂಡಿಗಳನ್ನು ಕೊಟ್ಟು ಆಧರಿಸಿದ್ದಾರೆ. ಆದರೆ ಎಲ್ಲ ಮಡಿ. ನಾವು ಎಲ್ಲಿ ಹೋದರೂ ಅವರೇ ನಮ್ಮ ಮುಖಂಡರು, ಮತ್ತೆ ಅವರೇ ನಮಗೆ ಅನ್ನದಾತರು. ಪರಸ್ಥಳಗಳಲ್ಲಿ ಎಷ್ಟೋ ಕಡೆ ವಿದ್ಯುದ್ದೀಪಗಳಿಲ್ಲವಷ್ಟೇ, ಅಲ್ಲೆಲ್ಲ ಅವರು ರಾತ್ರಿ ಅಡಿಗೆ ಮಾಡುವಾಗ ವೆಂಕಣ್ಣಯ್ಯ ಕೈಯಲ್ಲಿ ಮೊಂಬತ್ತಿ ದೀಪ ಹಿಡಿದಿರಬೇಕು. ಆಗಲೇ ಎಂದಂತೆ ನೀವು ಹಿಡಿಯುವುದು ಬೇಡ, ನೀವು ಹಿಡಿದರೆ ಮೈಲಿಗೆಯಾಗುತ್ತದೆ ಎಂದು ನನ್ನನ್ನು ದೂರ ಬೀಡುತ್ತಿದ್ದರು. ಹಂಪೆಯಲ್ಲಿ ಹೀಗೆ ನಡೆಯಿತು. ಸುಮಾರು 6 ಗಂಟೆ ನಾವು ಸೇರಿದೆವು. ಅಲ್ಲಿ ಮಂಡರಗಪ್ಪೆಗಳ ಆವಾಂತರ ಮತ್ತು ಸುಮಾರು 6 ಗಂಟೆಗೆ ಮತ್ತು ಅಲ್ಲಿ ಹೋಗುವುದಕ್ಕೆ 1 ತಿಂಗಳ ಮುಂಚೆ ಜಾತ್ರೆ ನಡೆದು ಕಸ ಮಂಟಪದ ತುಂಬಾ ತುಂಬಿತ್ತು. ವೆಂಕಟನಾರಾಯಣಪ್ಪನವರು ನೀವು ನೋಟಕ್ಕೆ ಪ್ರಾರಂಭ ಮಾಡಿಯಪ್ಪ, ತಿರುಗಾಡಿಕೊಂಡು ಬನ್ನಿ ಕೊಂಚ ಎಂದು ನಮ್ಮನ್ನು ಕಳಿಸಿದರು. ನಾವು ಹಿಂದಿರುಗಿ ಬರುವಷ್ಟರೊಳಗೆ ಒಂದು ಮಂಟಪವನ್ನೆಲ್ಲ ಚೊಕ್ಕಟ ಮಾಡಿ ಗುಡಿಸಿ ಬೂದಿ ಎಂಜಲ್ಗಳನ್ನೆಲ್ಲ ಹೊರಹಾಕಿ ಒಲೆ ಗುಂಡಿಗಳನ್ನು ತೊಳೆದು ಅಡಿಗೆ ಸಿದ್ಧ ಮಾಡಿಸಿಕೊಂಡಿದ್ದರು. ವೆಂಕಣ್ಣಯ್ಯ ಹಿಡಿದ ಮೊಂಬತ್ತಿಯ ಬೆಳಕಿನಲ್ಲಿ ಸೊಗಸಾದ ಅಡಿಗೆಯಾಯಿತು. ನಾವು ಉಂಡು ಮಂಡರಗಪ್ಪೆಯ ಭಯದಿಂದ ಗುಡಿಯ ಒಳಗೆ ನವರಂಗದ ಮಂಟಪದಲ್ಲಿ ಮಲಗಿದೆವು. ದಣಿದಿದ್ದರಿಂದಲೂ ಊಟ ರುಚಿಯಾಗಿದ್ದರಿಂದಲೂ ಮೈಮರೆತು ನಿದ್ರಿಸಿದ್ದೆವು. ಮಾರನೆಯ ದಿನ ಬೆಳಿಗ್ಗೆ ಸುಮಾರು 5:30 ಗಂಟೆಗೆ ವೆಂಕಟನಾರಾಯಣಪ್ಪನವರು ಎದ್ದು, ಏನಪ್ಪಾ ನಿದ್ದೆ ಚೆನ್ನಾಗಿ ಬಂತೋ, ಕಾಫಿ ಸಿದ್ಧವಾಗಿದೆ, ಮುಖ ತೊಳೆದುಕೊಂಡು ಕಾಫಿ ಕುಡಿಯುತ್ತೋರೋ ಇಲ್ಲ ಬೆಡ್ ಕಾಫಿಯೋ ಎಂದು ಕೇಳಿದರು. ವೆಂಕಟನಾರಾಯಣಪ್ಪನವರು ಕಾಫಿ ಕುಡಿಯುತ್ತಿದ್ದವರಲ್ಲ. ಇಂಥವರನ್ನು ಜ್ಞಾಪಕ ಇಟ್ಟುಕೊಳ್ಳದಿರುವುದು ಹೇಗೆ, ಕೊಂಡಾಡದಿರುವುದು ಹೇಗೆ? ಆ ಮಧ್ಯಾಹ್ನ ಹಂಪೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬರಬೇಕೆಂದು ಸಂಕಲ್ಪವಾಯಿತು. ಅದಕ್ಕಾಗಿ ನಾವೆಲ್ಲ ಊಟ ಮಾಡಿ ಸಿದ್ಧವಾಗಿ ನಿಂತೆವು. ವೆಂಕಟನಾರಾಯಣಪ್ಪನವರು 4 ರೈಲ್ವೆ ತುಂಬಿಗೆಗಳ ತುಂಬ ಕಾಫಿ ತುಂಬಿ ತಿರುಗಣೆ ಮುಚ್ಚಳ ತಿರುಗಿಸಿ ತುಂಬಿಗೆಗಳ ಸುತ್ತ ಬಟ್ಟೆ ಸುತ್ತಿ 3 ಜನ 3 ತೆಗೆದುಕೊಳ್ಳಿ, ನಾನೊಂದು ತರುತ್ತೇನೆ ಎಂದರು. ಬಟ್ಟೆ ಸುತ್ತಿದ್ದದ್ದು ಉಷ್ಣವನ್ನು ಕಾಪಾಡುವುದಕ್ಕೋಸ್ಕರ. ನಾವು ಕಾಫಿ ಪ್ರಿಯರೆಂದು ತಿಳಿದಿದ್ದ ಆ ಇಂಗಿತಜ್ಞ ಮಹಾಶಯರು ನಮ್ಮ ಅನುಕೂಲಕ್ಕಾಗಿ ಇಷ್ಟು ಶ್ರಮವನ್ನು ತೆಗೆದುಕೊಂಡಿದ್ದರು. ನಾವು ಒಂದಾನೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಬರುವಾಗ ಗದುಗಿನಲ್ಲಿ ಇಳಿದುಕೊಂಡೆವು. ಆ ರಾತ್ರಿ ನಮಗೆ ವೆಂಕಟನಾರಾಯಣಪ್ಪನವರ ಅಡಿಗೆ ಊಟ. ಮಾರನೆಯ ದಿನ ಬೆಳಿಗ್ಗೆಯೂ ಹಾಗೆ. ಗದುಗಿನಿಂದ ರೈಲು ಬೆಳಿಗ್ಗೆ ಸುಮಾರು 9:30 ಗಂಟೆಗೆ ಹೊರಡುತ್ತಿತ್ತು. ಆದ್ದರಿಂದ ನಮಗೆ ಊಟ ಆ ಅವಸರದಲ್ಲಿ ಹಿಡಿಸಲಿಲ್ಲ. ಮಾಡಿದ್ದ ಅಡಿಗೆ ಉಳಿದು ಹೋಯಿತು, ಆದರೆ ಬಹುರುಚಿಯಾಗಿತ್ತು. ವೆಂಕಣ್ಣಯ್ಯ ನಾನು ಮಾತನಾಡಿಕೊಂಡು ವೆಂಕಟನಾರಾಯಣಪ್ಪನವರು ನೀರು ಸೇದಲು ಹೊರಗೆ ಹೋಗಿದ್ದಾಗ ಒಂದು ತಪ್ಪಲೆಯಲ್ಲಿ ಅನ್ನವನ್ನು ಹುಳಿಯನ್ನು ತುಪ್ಪವನ್ನು ಹಾಕಿ ಕಲಸಿ ತುಂಬಿಸಿದೆವು. ಇನ್ನೊಂದು ತಪ್ಪಲೆಯಲ್ಲಿ ಮೊಸರನ್ನವನ್ನು ಕಲಸಿದೆವು. 2 ತಪ್ಪಲೆಗಳಿಗೂ ಬಟ್ಟೆಯಿಂದ ಮೂತಿ ಕಟ್ಟಿ ಅದನ್ನು ಇತರ ಸಾಮಾನ್ಯ ರೈಲಿನಲ್ಲಿ ಸಾಗಿಸಿದೆವು. ಅಲ್ಲಿ 2ನೇ ದರ್ಜೆಯ ಕಂಪಾರ್ಟ್ಮೆಂಟ್ ನಲ್ಲಿ ಕುಳಿತು ತಪ್ಪಲೆಗಳನ್ನು ಪಕ್ಕದಲ್ಲಿ ಇರಿಸಿಕೊಂಡೆವು. ನನಗೆ ತಿಂದು ಮುಗಿಸಬೇಕೆಂಬ ಆತುರ. ವೆಂಕಣ್ಣಯ್ಯನಿಗೆ ಸಂಜ್ಞೆ ಮಾಡಿದೆ. ಅವರು ವೆಂಕಟನಾರಾಯಣಪ್ಪನವರ ಕಡೆಗೆ ತಿರುಗಿದರು. ಏನಪ್ಪಾ ನಿಮಗೆ ಮಡಿಮೈಲಿಗೆ ಇಲ್ಲವೇ ಎಂದರು. ನಾವು ಹೋದ ಮಾನ ಹೇಗೋ ಹೋಯಿತು ಎಂದು ಆ ಪಕ್ವಾನವನ್ನು ಕಬಳಿಸಿದೆವು. ವೆಂಕಟನಾರಾಯಣಪ್ಪನವರು ತಮ್ಮ ಮನೆಯಲ್ಲಿ ಒಂದೇ ಒಂದು ಕಾಫಿ ಗಿಡವನ್ನು ಬೆಳೆಸಿದ್ದರು. ಅದು ಸೊಂಪಾಗಿ ಬೆಳೆದಿತ್ತು. ಅದರಲ್ಲಿ ಹೂ ಬಂದಾಗ ಅವರಿಗೆ ಬಹು ಸಂಭ್ರಮ. ಎಲ್ಲರಿಗೂ ಅದನ್ನು ತೋರಿಸುವರು. ನಾನು ಅವರನ್ನು ಕೇಳಿದೆ, ನೀವು ಕಾಫಿ ಕುಡಿಯುವರು ಅಲ್ಲವಲ್ಲ? ಅವರ ಜವಾಬು, ನಾನು ಕುಡಿಯದಿದ್ದರೆ ಇನ್ನೂ ಯಾರೂ ಕುಡಿಯಬೇಡವೆ? ಮನೆಗೆ ಬಂಧುಗಳು ಇಷ್ಟರು ಬರುವುದಿಲ್ಲವೇ? ಅವರಲ್ಲಿ ಕಾಫಿ ಕುಡಿಯುವರು ಇರುತ್ತಾರಲ್ಲ. ವೆಂಕಟನಾರಾಯಣಪ್ಪನವರು ತಮ್ಮ ಗೌರವಕ್ಕೆ ಅರ್ಹರೆನಿಸಿದವರನ್ನು ತಮ್ಮ ಮನೆಗೆ ಕರೆದು ಔತಣ ಮಾಡಿಸುವುದು ಉಂಟು. ಅಂತ ಮಾನ್ಯ ಅತಿಥಿಗಳಲ್ಲಿ ಒಬ್ಬರು ಧಾರವಾಡದ ವಿದ್ವಾಂಸರಾದ ಮಹಾದೇವ ಶಾಸ್ತ್ರಿ ಪ್ರಭಾಕರ ಶಾಸ್ತ್ರಿ ಪೂಜಾರವರು. ಅವರು ತಮ್ಮ ಪಾಂಡಿತ್ಯದಿಂದ ಹೇಗೋ ತಮ್ಮ ಸೌಜನ್ಯ ಸದಾಚಾರಗಳಿಂದಲೂ ಹಾಗೆ ಪೂಜಾರ್ಹರಾಗಿದ್ದರು. ವಿನಯದ ಮೂರ್ತಿ, ಅನೇಕ ಉತ್ತಮ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ವಿಷಯದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ಗೌರವವಿದ್ದುದು ಸ್ವಾಭಾವಿಕ. ಮಹಾದೇವ ಶಾಸ್ತ್ರಿಗಳ ಗೌರವಾರ್ಥವಾಗಿ ಅವರು ಏರ್ಪಡಿಸಿದ್ದ ಔತಣಕ್ಕೆ ಬ್ರಹ್ಮಶ್ರೀ ತೋಗರೆ ನಂಜುಂಡ ಶಾಸ್ತ್ರಿ ಕಡಪದ ನಂಜುಂಡ ಶಾಸ್ತ್ರಿ ಬಂದಿದ್ದರು. ವೆಂಕಣ್ಣಯ್ಯ ಬಂದಿದ್ದರೆಂದು ಜ್ಞಾಪಕ. ನಾನು ಹೋಗಿದ್ದೆ. ಸೊಗಸಾದ ಬಾಳೆಯಲೆ, ಸೊಗಸಾದ ಅಡಿಗೆ, ಪಾಯಸ, ಭಕ್ಷ್ಯಗಳು ಸಾವಕಾಶವಾಗಿ ಊಟ ಮಾಡಿದೆವು. ಎಲ್ಲವೂ ಶುಚಿ. ಶುಚಿ ರೋಚತ ಆಹೂತ ಎಂಬ ವೇದ ವಾಕ್ಯ ಜ್ಞಾಪಕಕ್ಕೆ ಬರುತ್ತದೆ. ಸೌಂದರ್ಯ ಜಿಜ್ಞಾಸೆ.
ಒಂದು ಸಾರಿ ಬೆಂಗಳೂರಿನ ಮಿಥಿಕ್ ಸೊಸೈಟಿಯ ಮೆಂಬರ್ಗಳು ಕೆಲವರು ಚರಿತ್ರಾರ್ಹವಾದ ಹಂಪೆಯನ್ನು ನೋಡಬಹುದು. ಆ ಗುಂಪಿನಲ್ಲಿ ಇದ್ದವರು ಫಾದರ್ ಟಾಬಾರ್ಡ್, ಮಿಸ್ಟರ್ ಎಫ್ ಜೆ ರಿಚರ್ಡ್, ಪ್ರೊಫೆಸರ್ ಸಿ ಮೆಟ್ಕಾಫ್ ಮೊದಲಾದ 4-5 ಯುರೋಪಿಯನ್ನರು, ಹಿಸ್ಟ್ರಿ ಪ್ರೊಫೆಸರ್ ಮತ್ತೆ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್, ವೆಂಕಟನಾರಾಯಣಪ್ಪ ಮೊದಲಾದ 4-5 ಮಂದಿ ಭಾರತೀಯರು ಇದ್ದರು. ಆ ದಿವಸ ನೋಡಬೇಕಾದದ್ದನ್ನೆಲ್ಲ ನೋಡಿದ್ದಾದ ಮೇಲೆ ಸಂಜೆ ಸೂರ್ಯಾಸ್ತಮಾನದ ಸೊಗಸನ್ನು ಒಂದು ಬೆಟ್ಟದ ಮೇಲ್ಗಡೆಯಿಂದ ನೋಡಬೇಕೆಂದು ಉದ್ದೇಶಪಟ್ಟು ಆ ಗುಂಪು ಗುಡ್ಡದ ಕಡೆಗೆ ಅವಸರವಸರವಾಗಿ ನಡೆಯುತ್ತಿತ್ತು. ದಾರಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರಿಗೂ ವೆಂಕಟನಾರಾಯಣಪ್ಪನವರಿಗೂ ಒಂದು ವಾಗ್ವಾದ ಹುಟ್ಟಿತು. ಸೂರ್ಯಾಸ್ತಮಾನದ ಸೊಗಸು ಋಷ್ಯಮುಖ ಪರ್ವತದಿಂದ ನೋಡಲು ಚೆನ್ನವೇ, ಮಾಲ್ಯವಂತದಿಂದಲೇ ಇದು ಪ್ರಶ್ನೆ? ಈ ಎರಡು ಬೆಟ್ಟಗಳ ಪೈಕಿ ಯಾವುದೋ ಒಂದರ ತುದಿಯಿಂದ ಬಹು ಸೊಗಸೆಂದು ಒಂದಾನೊಂದು ಪುಸ್ತಕದಲ್ಲಿ ವರ್ಣಿಸಿತ್ತಂತೆ. ಆ ಪುಸ್ತಕ ಈಗ ಇಬ್ಬರ ಬಳಿಯೂ ಇರಲಿಲ್ಲ. ಆದ್ದರಿಂದ ವಾಗ್ವಾದ. ಚರ್ಚೆ ನಡೆದಂತೆಲ್ಲ ಧ್ವನಿ ಜೋರಾಯಿತು, ಮಾತು ಬಿಸಿ ಬಿಸಿಯಾಯಿತು. ಇಬ್ಬರು ನಿಂತು ಜಗಳವಾಡುತ್ತಿದ್ದರು, ಮಿಕ್ಕವರು ವೇಗ ವೇಗವಾಗಿ ಮುಂದೆ ಮುಂದೆ ಹೋಗುತ್ತಿದ್ದರು. ಮೆಟ್ಕಾಫ್ ಅವರು ತಮ್ಮ ಸಹೋದ್ಯೋಗಿಗಳಾದ ಇಬ್ಬರು ಪ್ರೊಫೆಸರ್ಗಳು ಕಾದಾಡಿಕೊಂಡು ನಿಂತಿದ್ದುದನ್ನು ಗಮನಿಸಿದರು. ಅವರು ಟಾಬಾರ್ಡರ್ ಅವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದ ಹಿಡಿದುಕೊಂಡು, ರಿಚರ್ಡ್ಸ್ನ್ ಅವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ತೆಗೆದುಕೊಂಡು ಪ್ರೊಫೆಸರ್ ಇದ್ದ ಇಬ್ಬರ ಕಡೆಗೂ ಬಂದು ಒಬ್ಬೊಬ್ಬರ ಕೈಗೆ ಒಂದೊಂದು ಕಟ್ಟಿಗೆಯನ್ನು ಕೊಟ್ಟರು. ವೆಂಕಟನಾರಾಯಣಪ್ಪನವರು ಹೇಳಿದರು, ಏನಿದು ಈ ಕಟ್ಟಿಗೆಗಳ ಬಡಿದಾಟದಿಂದ ನಿಮ್ಮ ವ್ಯಾಜ್ಯ ಬೇಗ ಫೈಸಲಾಗಲಿ, ಹಾಗಾಗದಿದ್ದರೆ ಸೂರ್ಯಾಸ್ತಮಾನ ನಿಮಗಾಗಿ ಕಾದುಕೊಂಡಿರುವುದಿಲ್ಲ. ಇಬ್ಬರು ಪ್ರೊಫೆಸರ್ಗಳು ಅರ್ಥವಾಗಿ ಇಬ್ಬರು ನಕ್ಕು ಮಿಕ್ಕವರೊಡನೆ ಮುಂದಕ್ಕೆ ನಡೆದರು. ವೆಂಕಟನಾರಾಯಣಪ್ಪನವರು ಕೃಷ್ಣಸ್ವಾಮಿ ಅಯ್ಯಂಗಾರು ಅದಕ್ಕೆ ಹಿಂದೆಯೂ ಗಾಢ ಸ್ನೇಹಿತರು, ಆಮೇಲೆಯೂ ಗಾಢ ಸ್ನೇಹಿತರೆ. ಸ್ನೇಹದಷ್ಟಕ್ಕೆ ಸ್ನೇಹ, ತರ್ಕವೆಂದರೆ ತರ್ಕ, ಎರಡು ತೀವ್ರವೇ. ಪರಿಷತ್ತಿನ ಕಾರ್ಯಾಲಯಗಳಲ್ಲಿ ಸಹಾಯಕರಾಗಿರಲು ಒಬ್ಬ ಇಸಮು ಬೇಕಾಗಿತ್ತು. ನಾನು ರಾವ್ ಎನ್ನುವರನ್ನು ಶಿಫಾರಸು ಮಾಡಿದೆ. ಈತ 4-5 ಕಡೆ ಕೆಲಸ ಮಾಡಿ ಏನೋ ಜಗಳ ಮಾಡಿಕೊಂಡು ಕೆಲಸ ಕಳೆದುಕೊಂಡಿದ್ದ. ಈಗ ಆತ ವಿನಯ ಕಲಿತಿರಬಹುದು ತಿಳಿದಿದ್ದೆ. ಆತ ತಾನು ಇಂಗ್ಲಿಷ್ನಲ್ಲಿ ಬಹು ಸಮರ್ಥನೆಂದು ತಿಳಿದುಕೊಂಡಿದ್ದ. ಸ್ವಭಾವದಲ್ಲಿ ಸ್ವಪ್ರತಿಷ್ಠೆ ಧೋರಣೆ ಇದ್ದವು, ಆದರೂ ಪ್ರಾಮಾಣಿಕ. ಆತ ಒಂದು ದಿನ ವೆಂಕಟನಾರಾಯಣಪ್ಪನವರು ಚಿಲ್ಲರೆ ವಿಷಯಗಳಿಗೆಲ್ಲ ರಗಳೆ ಮಾಡುವರು ಎಂದು ಮೊದಲಾಗಿ ದೂರಿದ. ಮಾರನೇ ದಿನ ನಾನು ಪರಿಷತ್ತಿಗೆ ಹೋದಾಗ ವೆಂಕಟನಾರಾಯಣಪ್ಪನವರು, ಇಲ್ಲಿ ನೋಡಪ್ಪ ನಿನ್ನ ಸ್ನೇಹಿತ ಮಾಡಿರೋದನ್ನ ಎಂದು ಹೇಳಿದರು. 3-4 ವಾಪಸ್ ಬಂದಿದ್ದ ಕಾರ್ಡ್ ಕವರುಗಳನ್ನು ನನ್ನ ಮುಂದೆ ಇಟ್ಟರು. ಆ ಕಾರ್ಡ್ ಕವರುಗಳು ಪರಿಷತ್ತಿನ ಕಚೇರಿಯಿಂದ ಯಾರು ಯಾರಿಗೋ ಹೋಗಿ ವಿಳಾಸದಾರರು ಪತ್ತೆ ಇಲ್ಲವೆಂಬ ಕಾರಣದಿಂದ ಇನ್ನೂ ಏಕೋ ಹಿಂದಕ್ಕೆ ಬಂದಿದ್ದವು. ನನಗೆ ಅದರಲ್ಲಿ ತಪ್ಪೇನು ಕಾಣಲಿಲ್ಲ. ವಿಳಾಸದಾರರು ಸಿಕ್ಕದಿದ್ದರೆ ಪೋಸ್ಟ್ ಆಫೀಸ್ನವರು ಏನು ಮಾಡಿಯಾರು ಎಂದು ಕೇಳಿದೆ. ವೆಂಕಟನಾರಾಯಣಪ್ಪನವರು, ನಾನು ಹೇಳುವುದು ಪೋಸ್ಟ್ ಆಫೀಸಿನ ಮಾತಲ್ಲ, ನಿಮ್ಮ ರಾಯರು ಪೋಸ್ಟ್ ಸ್ಟ್ಯಾಂಪ್ ಅನ್ನು ಅಂಟಿಸಿರುವ ರೀತಿ ನೋಡಿ. ನಮ್ಮ ರಾಯರು ಸ್ಟ್ಯಾಂಪ್ ಅನ್ನು ಚೀಟಿಯನ್ನು ಸೊಟ್ಟಾಪಟ್ಟೆ ಮೆತ್ತಿದ್ದರು, ಕೆಲವು ತಲೆಕೆಳಗಾಗಿದ್ದವು, ಕಾರ್ಡಿನ ಮೇಲೆ ಎಲ್ಲೆಲ್ಲೋ ಮೆತ್ತಿದ್ದರು. ವೆಂಕಟನಾರಾಯಣಪ್ಪನವರು ಇಂಗಿತ ನನಗೆ ತಿಳಿಯಿತು. ಸರ್, ಪೋಸ್ಟ್ ಆಫೀಸಿಗೆ ಬೇಕಾಗಿದ್ದು ಹಣ ತಾನೆ, ಹಣ ಸಂದಿದೆ. ಪೋಸ್ಟ್ ಆಫೀಸಿಗೆ ಸಲ್ಲಬೇಕಾದ್ದು ಹಣ, ವಿಳಾಸದಾರರಿಗೆ ಸಲ್ಲಬೇಕಾದದ್ದು ಮರ್ಯಾದೆ. ಅವರು ಇದನ್ನು ನೋಡಿದ್ದರೆ ಸಂತೋಷ ಪಡುತ್ತಿದ್ದರೋ ಅದು ಹೋಗಲಿ, ನಿಮ್ಮ ಕಣ್ಣಿಗಾದರೂ ಇದು ಅಂದವಾಗಿ ಕಾಣುತ್ತದೋ ಇಷ್ಟೇ ಆ ರಾಯರಿಗೂ ವೆಂಕಟನಾರಾಯಣಪ್ಪನಿಗೂ ತಕರಾರು ಬರೋದಕ್ಕೆ ಕಾರಣ. ರಾಯರು ಆ ಹುದ್ದೆ ಏನೇ ಬಿಡಬೇಕಾಗಿತ್ತು. ವಿಶ್ವೇಶ್ವರಯ್ಯನವರು ಕೂಡ ಹೇಗೆ ಸ್ಟ್ಯಾಂಪ್ ಅನ್ನು ಅಂಟಿಸುತ್ತಿದ್ದರು ಎನ್ನುವುದನ್ನು ನಾವು ಈ ಮೊದಲೇ ತಿಳಿದುಕೊಂಡಿದ್ವಲ್ವಾ. ಯಾವ ಕೆಲಸ ಮಾಡಿದರೂ ಅದರಲ್ಲಿ ಚೊಕ್ಕಟ್ಟ, ಒಂದು ಕಟ್ಟುಪಾಡು, ಒಪ್ಪ, ಓರಣ ಇರಬೇಕು, ನೀಟ್ ಆಗಿರಬೇಕು. ದಾವಣಗೆರೆ ಸಾಹಿತ್ಯ ಸಮ್ಮೇಳನದ ಕಾಲದಲ್ಲಿ ಕಾರ್ಯಾರಂಭದ ಸಮಯ ಬಂತು. ಅದಕ್ಕೆ ಮುಂಚೆ ಆಗಬೇಕಾದದ್ದು ಅಧ್ಯಕ್ಷರ ಮೆರವಣಿಗೆ. ಅದಕ್ಕೆ 1-2 ಮೊದಲು ವೆಂಕಣ್ಣಯ್ಯ ಮೊದಲಾದವರು ಏನೋ ಹೊರಡುತ್ತಾ ಕುಳಿತಿದ್ದೆವು. ವೆಂಕಟನಾರಾಯಣಪ್ಪನವರು ಬಂದು, ಏನಪ್ಪಾ ಹೀಗಿದ್ದೀರಿ, ಇನ್ನು ಮೆರವಣಿಗೆ ಹೊರಡಬೇಕಲ್ಲ, ದಿರಿಸಿ ಹಾಕಿಕೊಳ್ಳಿ ಬೇಗ ಎಂದರು. ನಾನು, ನೀವೇ ಇನ್ನು ತಯಾರಾಗಿಲ್ಲವಲ್ಲ ಎಂದೆ. ನನ್ನದೆಷ್ಟು ಹೊತ್ತು, ನೀವು ಡ್ರೆಸ್ ಮಾಡಿಕೊಳ್ಳುವುದರ ಒಳಗಾಗಿ ನಾನು ಸಿದ್ಧನಾಗುತ್ತೇನೆ ಎಂದು ಹೇಳಿ ತಮ್ಮ ಟ್ರಂಕಿನ ಬಳಿ ಕುಳಿತರು. ಅದರೊಳಗಿಂದ ಸೂಜಿ, ದಾರ, ಗುಂಡಿಗಳು ಇದನ್ನು ತೆಗೆದು ತಮ್ಮ ಕೋಟಿಗೆ ಗುಂಡಿ ಹೊಳೆಯುತ್ತಾ ಕುಳಿತರು. ನಾನು ಇದೇನೆಂದು ಕೇಳಿದೆ. ಅವರು, ಹೌದಪ್ಪ, ಗುಂಡಿಯ ಸಹಿತ ಕೋಟನ್ನು ಅಗಸನಿಗೆ ಹಾಕಿದರೆ ಅವನು ಒಗೆಯುವಾಗ ಗುಂಡಿಗಳನ್ನು ಒಡೆದು ಹಾಕುತ್ತಾನೆ. ಅಗಸನಿಗೆ ಬಟ್ಟೆ ಹಾಕುವಾಗ ಗುಂಡಿಗಳನ್ನು ಕತ್ತರಿಸಿ ಇಟ್ಟುಕೊಂಡು ಆ ಬಟ್ಟೆಗಳನ್ನು ಮೇಗೆ ತಗಲಿಸಿಕೊಳ್ಳುವಾಗ ಗುಂಡಿಗಳನ್ನು ಮತ್ತೆ ಹೊಲಿಯಬೇಕಾಗಿದೆ ಎಂದರು. ಇದಕ್ಕೆ ಹೊತ್ತಾಗುತ್ತದಲ್ವಾ, ಗಡಿಯಾರವಿಟ್ಟುಕೊಂಡು ನೋಡಿ ಎಷ್ಟು ನಿಮಿಷವಾಗುತ್ತೋ ಎಂದು. ಆ ಕೆಲಸಕ್ಕೆ 2-3 ಹೆಚ್ಚು ಹಿಡಿಯಲಿಲ್ಲ. ಅವರು ಎಲ್ಲ ವಿಷಯಗಳಲ್ಲೂ ಹೀಗೆ. ಅವರ ಪೆಟ್ಟಿಗೆಯಲ್ಲಿ ಕರಿಮಸಿಯ ದೌತಿ, ಕೆಂಪು ಮಸಿಯ ದೌತಿ, 1 ಕರಿಮಸಿಯ ಜಾಡಿ, ಗೋಂದು, ಸೀಸೆ, ಪಿನ್ನುಗಳು, ಟ್ಯಾಗ್ಗಳು, ಕತ್ತರಿ, ಚಾಕು, ಸೂಜಿದಾರ, ಸಮಸ್ತ ಲೇಖನ ಸಾಮಗ್ರಿ ಹೋದ ಕಡೆಯಲ್ಲೆಲ್ಲ ಅವರ ಜೊತೆ ಇರುತ್ತಿತ್ತು. ಭೋಜನ, ವಸ್ತ್ರ ವಿಷಯಗಳಲ್ಲೂ ಮಾತ್ರ ಅಲ್ಲ, ಮಿಕ್ಕೆಲ್ಲ ವಿಷಯಗಳಲ್ಲೂ ಹಾಗೆ ಅವರು ಸ್ವತಃ ಪರ್ಯಾಪ್ತಿ. ತಾವು ಬರೆಯುವ ಮಸಿ ತಾವೇ ತಯಾರು ಮಾಡಿಕೊಳ್ಳುತ್ತಿದ್ದರು, ರಾಗಿಯನ್ನು ಹುರಿದು ಅದರ ಕರಿಯಿಂದ. ಯಾತ್ರೆಯ ಪರಿಕರ
ಒಂದು ಸಾರಿ ಅವರು ಮೂರ್ನಾಲ್ಕು ತಿಂಗಳ ಕಾಲ ದೇಶ ಯಾತ್ರೆ ಮಾಡಿ ಬಂದರು. ಒಬ್ಬರೇ, ಅನ್ಯ ಸಹಾಯವಿಲ್ಲದೆ. ಒಂದು ದೊಡ್ಡ ಕೊಳ ಪಾತ್ರೆ, ಒಂದು ಸ್ಟವ್, ಒಂದು ಬೆತ್ತದ ಪೆಟ್ಟಿಗೆ, ಒಂದು ಟ್ರಂಕ್, ಒಂದು ಸಣ್ಣ ಹಾಸಿಗೆ, ಸುರುಳಿ, ಇದಿಷ್ಟು ಅವರ ಪರಿವಾರ. ಸ್ಟವ್ ಅನ್ನು ಹೊತ್ತಿಸುವುದು, ಕೊಳ ಪಾತ್ರೆಯಲ್ಲಿ ನೀರು ಕಾಯಿಸುವುದು, ಸ್ನಾನವಾದ ಮೇಲೆ ಅದೇ ಕೊಳ ಪಾತ್ರೆಯಲ್ಲಿ ಕಾಲು ಭಾಗಕ್ಕೆ ನೀರು ಹಾಕಿ ಕಾಯಿಸಿ ಅದರ ಸ್ಥಳದಲ್ಲಿ ಒಂದು ಕಬ್ಬಿಣದ ಮುಕ್ಕಾಲು ಮಣೆ ಇಟ್ಟು ಅದರ ಮೇಲೆ ಎರಡು ಮೂರು ಪಾತ್ರೆಗಳಲ್ಲಿ ಅಕ್ಕಿ, ಬೇಳೆ, ತರಕಾರಿಗಳನ್ನು ಹಾಕಿ ಮೇಲೆ ಮುಚ್ಚಳ ಹಾಕಿ ಅಗ್ನಿಕಕ್ಕೆ ಕೊಡುವುದು. 45-50 ನಿಮಿಷದಲ್ಲಿ ಪಾಕ ಸಿದ್ಧ. ಬೆತ್ತದ ಪೆಟ್ಟಿಗೆಯಲ್ಲಿ ಚೊಕ್ಕಡ ಪಡಿಸಿದ್ದ ಅಕ್ಕಿ, ಬೇಳೆ, ಬದನೆಕಾಯಿ, ಆಲೂಗಡ್ಡೆ, ಒಂದು ಸೀಸೆ ಎಲೆ ಮೆಣಸಿನ ಪುಡಿ, ಒಂದರಲ್ಲಿ ಉಪ್ಪು, ಒಂದರಲ್ಲಿ ತುಪ್ಪ, ಒಂದರಲ್ಲಿ ಇಡಿಗಾಯಿ, ಉಪ್ಪಿನಕಾಯಿ, ಒಂದರಲ್ಲಿ ಮೊಸರು, ಇಷ್ಟು ಪರಿಕರಗಳು ಇರುತ್ತಿದ್ದವು. ಉಪ್ಪಿನಕಾಯಿ ಅವರೇ ಹಾಕಿದ್ದು. ಅದರ ವಿಷಯದಲ್ಲಿ ತುಂಬಾ ಹೆಮ್ಮೆ. ಬದನೆಕಾಯಿ 2-3 ದಿನ ಕೆಡದೆ ಇರುವುದೆಂದು ಅವರ ಪ್ರಶಂಸೆ. ಮಲ್ಲಿಕಾರ್ಜುನ ದೇವಾಲಯ. ಬಸವನ ಗುಡಿ ಬಡಾವಣೆಯ ನೈಋತ್ಯ ಪ್ರಾಂತ್ಯದಲ್ಲಿ ಮೊದಮೊದಲು ಮನೆ ಕಟ್ಟಿದವರು ಪೈಕಿ ವೆಂಕಟನಾರಾಯಣಪ್ಪನವರು. ಮನೆ ಕಟ್ಟಿಯಲ್ಲಿ ವಾಸಕ್ಕೆ ಬಂದ ಮೇಲೆ ಅವರಿಗೆ ಒಂದು ಯೋಚನೆ ಬಂತು. ಈ ಪ್ರದೇಶದಲ್ಲಿ ಒಂದು ಶಿವಾಲಯವಿಲ್ಲವಲ್ಲ, ಗುಡಿ ಇಲ್ಲದ ಕಡೆಗೆ ವಾಸ ಮಾಡುವುದು ಮಂಗಳಕರವಲ್ಲವಲ್ಲ ಎಂದು ಚಿಂತಿಸುತ್ತಾ ಅವರು ಆ ಪ್ರದೇಶದೆಲ್ಲ ಸುತ್ತಾಡಿದರು. ಆಗ ಅದೆಲ್ಲ ಕಾಡಾಗಿತ್ತು. ಹೀಗೆ ಹುಡುಕಿಕೊಂಡು ಅಲೆಯುತ್ತಿದ್ದಾಗ ಒಂದು ಸಣ್ಣ ಹಳೆಯ ಮಂಟಪ ಅವರ ಕಣ್ಣಿಗೆ ಬಿತ್ತು. ಒಳಕ್ಕೆ ಹೋಗಿ ನೋಡಿದರು, ಶಿವಲಿಂಗ. ಸಂತೋಷವಾಯಿತು. ಆದರೆ ಅದು ಯಾರು ಪ್ರತಿಷ್ಠಿಸಿದ್ದೋ ಎಂಥದ್ದು ಎಂಬ ಶಂಕೆ ಹುಟ್ಟಿತು. ಆಮೇಲೆ ಸರ್ಕಾರ ಮುಜರಾಯಿ ಕಚೇರಿಗೆ ಹೋಗಿ ವಿಚಾರ ಮಾಡಿದರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವೊಂದು ಆ ಪ್ರದೇಶದಲ್ಲಿ ಇತ್ತೆಂದು ತಿಳಿದು ಬಂತು. ಆದರೂ ಶೋಧನೆಯಿಂದ ಮನಸ್ಸು ಸಮಾಧಾನ ಪಡಿಸಿಕೊಂಡು ಅದಕ್ಕೆ ಅಧಿಕಾರಿಗಳ ಅಪ್ಪಣೆ ಪಡೆದರು. ಆಮೇಲೆ ಆ ಹಳೆಯ ಮಂಟಪವನ್ನು ಉರುಳಿಸಿ ಲಿಂಗವಿದ್ದ ಸ್ಥಳದ ಸುತ್ತ ಅಗೆದು ಲಿಂಗದ ಕೆಳಭಾಗದಲ್ಲಿ ನೆಲದಲ್ಲಿ ಎಲುಬು ಮೂಳೆ ಯಾವುದು ಅಶುದ್ಧವೂ ಇಲ್ಲವೆಂದು ಸ್ಥಿರ ಮಾಡಿಕೊಂಡರು. ಆ ನಂತರ ಕಟ್ಟಡದ ಕೆಲಸ. ಎಲೆಕ್ಟ್ರಿಕ್ ಇಲಾಖೆಗೆ ಆಗ ದೊಡ್ಡ ದೊಡ್ಡ ಯಂತ್ರಗಳು ಬರುತ್ತಿದ್ದ ಕಾಲ. ಆ ಯಂತ್ರಗಳು, ಯಂತ್ರ ಭಾಗಗಳು ದಪ್ಪ ದಪ್ಪ, ಗಟ್ಟಿ, ಜಾಯಿಕಾಯಿ, ಪೆಟ್ಟಿಗೆಗಳಿಂದ ಪ್ಯಾಕ್ ಆಗಿ ಬರುತ್ತಿದ್ದವು. ಆಗಿನ ಎಲೆಕ್ಟ್ರಿಕ್ ಮುಖ್ಯಾಧಿಕಾರಿಗಳಾದ ಶೇಷಾದ್ರಿ, ಕಾರ್ಯಪ್ಪ, ಎನ್ ಅಯ್ಯಂಗಾರ್ ಇವರು ವೆಂಕಟನಾರಾಯಣಪ್ಪನವರ ಶಿಷ್ಯರು. ವೆಂಕಟನಾರಾಯಣಪ್ಪನವರು ಅವರಲ್ಲಿ ಮುಖ್ಯರಾದವರನ್ನು ಕಂಡು ಆ ಜಾಯಿಕಾಯಿ ಪೆಟ್ಟಿಗೆಗಳನ್ನು ಕ್ರಯಕೊಂಡುಕೊಂಡರು. ಆ ದೊಡ್ಡ ದೊಡ್ಡ ಹಲಗೆಗಳಿಂದ ತಾವು ಒಂದು ಹೊಸ ದೊಡ್ಡ ಪೆಟ್ಟಿಗೆಯನ್ನು ತಯಾರು ಮಾಡಿ ಅದನ್ನು ಶಿವಲಿಂಗದ ಮೇಲೆ ಬೋರನ್ ಹಾಕಿದರು. ನಂತರ ಹೊಸ ಮಂಟಪದ ಕೆಲಸ. ವೆಂಕಟನಾರಾಯಣಪ್ಪನವರಿಗೆ ಗೋಡೆ ಕಟ್ಟುವ ಅಭ್ಯಾಸವಿತ್ತೆಂದು ತೋರುತ್ತದೆ. ಮೂಲೆ ಮಟ್ಟ ನೋಡುವುದು, ಗೋಡೆಯ ಸಮ ನೋಡುವುದು, ತೂಗು ಗುಂಡು ಹಿಡಿಯುವುದು, ಇದೆಲ್ಲ ಫಿಸಿಕ್ಸ್ ಶಾಸ್ತ್ರದ ಉಪಾಂಗ ಪ್ರಕರಣಗಳು. ಕೆಲವು ತಿಂಗಳ ಒಳಗಾಗಿ ಹೊಸ ಗುಡಿಯ ಗೋಡೆಗಳೆದ್ದು ಮೇಲಿನ ಕಲ್ಲು ಚಪ್ಪಡಿಯ ಚಾವಣಿಯ ಕೆಲಸವೂ ಮುಗಿಯಿತು. ಶಾಸ್ತ್ರೋಕ್ತವಾಗಿ ಸಂಪ್ರೋಕ್ಷಣೆ ಹಾಗೂ ಮಹಾ ಅಭಿಷೇಕಗಳು ನಡೆದು ಕ್ರಮವಾಗಿ ನಿತ್ಯ ಪೂಜೆ ಆರಂಭವಾಯಿತು. ಬಹುಶಃ ಇದು 1903-1904 ಇರಬೇಕು. ತಸ್ತೀಕು. ಈ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸರ್ಕಾರದ ತಸ್ತೀಕನ್ನು ಸಂಪಾದಿಸಬೇಕೆಂದು ವೆಂಕಟನಾರಾಯಣಪ್ಪನವರು ದೃಢ ಸಂಕಲ್ಪ. ಅದು ವರ್ಷಕ್ಕೆ 2-3 ರೂಪಾಯಿನ ವರಮಾನವಿರಬಹುದು. ಈ ಜುಜುಬಿ ಬಾಬಿಗೆ ಅಷ್ಟು ಪ್ರಯತ್ನ ಮಹಾಪ್ರಯತ್ನ ಬೇಕೇ ಎಂದು ಒಂದು ಸಾರಿ ನಾನು ಅವರನ್ನ ಕೇಳಿದೆ. ಅವರು, ಸರ್ಕಾರದ ರೆಕಗ್ನಿಷನ್ ಬಹಳ ಮುಖ್ಯವಪ್ಪ, ಅದೊಂದಿದ್ದರೆ ಈ ದೇವಸ್ಥಾನಕ್ಕೆ ಯಾವ ಚ್ಯುತಿಯೂ ಬರಲಾರದು ಎಂದು ಉತ್ತರ ಕೊಟ್ಟರು. ತಸ್ತೀಕು ಸಂಪಾದಿಸುವ ಪ್ರಯತ್ನ ಬಹುಕಾಲ ಸಾರ್ಥಕವಾಗಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ತುಂಬಾ ಬೇಸರಗೊಂಡಿದ್ದರು. 1905 ಸುಮಾರಿನಲ್ಲಿ ವಿಪಿ ಮಾಧವರಾಯರು ದಿವಾನರಾಗಿದ್ದ ಕಾಲ, ಒಂದು ದಿನ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅತಿಶಯವಾದ ವಿಜೃಂಭಣೆಯಿಂದ ದೀಪಾರಾಧನೆ ನಡೆಯಿತು. ದೊಡ್ಡ ರಸ್ತೆಯಿಂದ ಗುಡಿಯವರೆಗೂ ಎರಡು ಪಕ್ಕಗಳಲ್ಲಿಯೂ ಮರದ ನಿಲುವು ತುಂಡುಗಳ ಮೇಲೆ ಹಣತೆಯ ದೀಪ ಮಿನುಗುತ್ತಿದ್ದವು. ಅವುಗಳ ನಡುವೆ ದಿವಾನ್ ವಿಪಿ ಮಾಧವರಾಯರ ಸವಾರಿ ಚಿತ್ತೈಸಿತು. ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ದಯಮಾಡಿಸಿದ್ದರು. ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳ, ಶಿವರಾಮಶಾಸ್ತ್ರಿಗಳ ಕಂಠದಿಂದ ವೇದ ಮಂತ್ರಗಳು ಹರಿದು ರಾಜಾಶೀರ್ವಾದ ಘೋಷಣೆಯಾಯಿತು. ವೆಂಕಟನಾರಾಯಣಪ್ಪ, ಏನಿದೆಲ್ಲ ಈ ಹೊತ್ತಿನ ಸಂಭ್ರಮ ಎಂದು ದಿವಾನ್ ಮಾಧವರಾಯರು ಕಾಂತಿಗೂಡಿದ ಮುಖದಿಂದ ಕೇಳಿದರು. ವೆಂಕಟನಾರಾಯಣಪ್ಪನವರು ಹೇಳಿದರು, ಸ್ವಾಮಿ, ಈಶ್ವರ ಸನ್ನಿಧಿ ಸಮಸ್ತ ರಾಜ್ಯಕ್ಕೂ ಮಂಗಳಕರವಾದದ್ದು. ಈಗ ತಾನೇ ರಾಜಾಶೀರ್ವಾದವನ್ನು ಕೇಳೋಣವಾಯಿತು. ಈ ದಿವ್ಯ ಸಾನ್ನಿಧ್ಯವನ್ನು ಇಲ್ಲಿ ನೆಲೆಗೊಳಿಸುವುದಕ್ಕಾಗಿ ಬಹುಕಾಲದಿಂದ ಬಹುಮಂದಿ ಶ್ರಮ ಪಟ್ಟಿದ್ದಾಯಿತು. ದೈವ ಕೃಪೆ ನಮಗೆ ದೊರೆಯಿತು. ಸರ್ಕಾರದ ಕೃಪೆ ಇನ್ನೂ ಬಂದಿಲ್ಲ. ಒಂದು ತಸ್ತೀಕಿಗಾಗಿ ಅರ್ಜಿ ಸಲ್ಲಿಸಿ 3-4 ವರ್ಷವಾಯಿತು. ಕಡೆಗೆ ಒಂದು ಆಶೆಯನ್ನು ಬಿಟ್ಟೆವು. ಸರ್ಕಾರ ಬದಲಾಯಿಸಿದರೆ ಸಂದರ್ಭ ಅನುಕೂಲಿಸಿತೆಂದು ನಮಗನ್ನಿಸಿತು. ಅದಕ್ಕಾಗಿ ಹರಿಸಿಕೊಂಡೆವು. ಹಿಂದಿನ ದೌಲತ್ತು ಮುಗಿದು ಬೇರೆ ದೌಲತ್ತು ಬಂದರೆ ದೇವರಿಗೆ ಸಹಸ್ರ ದೀಪಾರ್ಚನೆ ಮಾಡಿ 2 ಮಣ ಸಕ್ಕರೆ ಹಂಚುವುದಾಗಿ ಹರಿಸಿಕೊಂಡೆವು. ಅದು ಈ ಹೊತ್ತಿನ ಉತ್ಸವದ ಕಾರಣ. ಹಂಚಿದ ಸಕ್ಕರೆ ಒಳ್ಳೆಯ ತರತಿ. ವೆಂಕಟನಾರಾಯಣಪ್ಪನವರು ಯಾವಾಗ ಸಕ್ಕರೆ ಹಂಚಿದರು, ಅದರಲ್ಲಿ ಕೊಬ್ಬರಿ, ಹುರಿದ ಗಸಗಸೆ, ಏಲಕ್ಕಿ, ಗೋಡಂಬಿಯ ಚೂರು, ಕಲ್ಲು ಸಕ್ಕರೆಯ ಚೂರು ಬಾಯಿಗೆ ಸಿಕ್ಕುತ್ತಿದ್ದವು. ವೆಂಕಟನಾರಾಯಣಪ್ಪನವರು ಸಣ್ಣ ಭಾಷಣ ಮುಗಿದ ಕೂಡಲೇ ದಿವಾನ್ ವಿಪಿ ಮಾಧವರಾಯರು ಬೆಂಗಳೂರು ಡೆಪ್ಯೂಟಿ ಕಮಿಷನರ್ ಕಡೆಗೆ ತಿರುಗಿ, ಕೃಷ್ಣರಾವ್, ಈ ಹೊತ್ತು ಸೋಮವಾರ, ಗುರುವಾರದ ಒಳಗಾಗಿ ತಸ್ತೀಕು ಪತ್ತೆ ಮಾಡಿ ಈ ದೇವಸ್ಥಾನದ ಹೆಸರಿಗೆ ಅದನ್ನು ಬರೆದು ಸರ್ಕಾರದ ಆರ್ಡರ್ ಅನ್ನು ವೆಂಕಟನಾರಾಯಣಪ್ಪನವರ ಕೈಗೆ ತಲುಪಿಸಬೇಕು ಎಂದರು.
ಡೆಪ್ಯೂಟಿ ಕಮಿಷನರ್ ಅಪ್ಪಣೆ ಎಂದರು. ದಿವಾನರು ವೆಂಕಟನಾರಾಯಣಪ್ಪನವರ ಕಡೆಗೆ ತಿರುಗಿ, ಗುರುವಾರದೊಳಗೆ ನಿಮ್ಮ ಕೈಗೆ ಹುಕುಂ ಬಾರದಿದ್ದಲ್ಲಿ ನೀವು ನನಗೆ ಜ್ಞಾಪಕ ಮಾಡಬೇಕಾ, ಜ್ಞಾಪಕ ಕೊಡತಕ್ಕದ್ದು ಎಂದರು. ಪುನಃ ದೇವರ ದಿವಾನರನ್ನು ತೊಂದರೆ ಪಡಿಸಬೇಕಾದ ಅವಶ್ಯಕತೆ ಬರಲಿಲ್ಲ. ಅವರು ಹೇಳಿದ ಕಾಲಾವಧಿಯೊಳಗೆ ಕೆಲಸ ನಡೆಯಿತು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಸರ್ಕಾರದ ಮುಜರಾಯಿ ಸಂಸ್ಥೆಯಾಯಿತು. ವೃತ್ತನಿಷ್ಠೆ. ವೆಂಕಟನಾರಾಯಣಪ್ಪನವರು ಶ್ರೀ ಮಲ್ಲಿಕಾರ್ಜುನ ದೇವಾಲಯವನ್ನು ಅದು ತಮ್ಮ ವಾಸಗೃಹದ ಒಂದು ಅಂಕಣವೋ ಎಂದು ಭಾವಿಸಿದ್ದರು. ದಿನಕ್ಕೊಂದು ಸಾರಿ ಆದರೂ ದೇವಸ್ಥಾನಕ್ಕೆ ಹೋಗುವುದು ತಪ್ಪುತ್ತಿರಲಿಲ್ಲ. ಸೋಮವಾರವಂತೂ ರಾತ್ರಿ ಎಷ್ಟು ಹೊತ್ತಾದರೂ ತಾವೇ ಅಲ್ಲಿಗೆ ಹೋಗಿ ಮಂಗಳಾರತಿ ಮಾಡಿ ಬರುವವರೆಗೂ ಫಲಹಾರವನ್ನು ಮಾಡುತ್ತಿರಲಿಲ್ಲ. ಅಮಾವಾಸ್ಯ ರಾತ್ರಿಯೂ ಹಾಗೆ. ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ವಿಜ್ಞಾನ ಪತ್ರಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಮುದ್ರಣಾಲಯದಿಂದ ಹಿಂದಿರುಗುವ ವೇಳೆಗೆ ರಾತ್ರಿ 12 ಗಂಟೆಯಾಗುತ್ತಿತ್ತು. ನಮಗೆಲ್ಲ ಸುಸ್ತಾಗುತ್ತಿತ್ತು. ಆದರೆ ವೆಂಕಟನಾರಾಯಣಪ್ಪನವರು ಬೇಸರ ಪಡದೆ ಪಾಲು ಮಾರದೆ ಅಷ್ಟು ಹೊತ್ತಿನಲ್ಲೂ ಗುಡಿಗೆ ಹೋಗಿ ಸೇವೆ ಸಲ್ಲಿಸಿ ಬರುತ್ತಿದ್ದರು. ಕಾರ್ತಿಕ ಮಾಸದ ಅಮಾವಾಸ್ಯೆಯ ರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತಾದಿಗಳ ವಾರ್ಷಿಕ ಸಭೆ. ದೇವ ಮಂಗಳಾರತಿಯಾದ ಮೇಲೆ ವೆಂಕಟನಾರಾಯಣಪ್ಪನವರು ಗುಡಿಯ ವರ್ಷದ ಆದಾಯ ವ್ಯಯಗಳ ಲೆಕ್ಕವನ್ನು ಒಪ್ಪಿಸುವರು. ಅದರಲ್ಲಿ ಮಂಗಳಾರತಿಯ ತಟ್ಟೆಗೆ ಬಿದ್ದ ಹಣ 3 ರೂಪಾಯಿ, 7 ಆಣೆ 5 ಕಾಸು, ಹೀಗೆ ಕಾಸು ಕಾಸಿಗೂ ಲೆಕ್ಕ ಕೊಡುವರು. ಕರ್ಪೂರದಲ್ಲಿ ಉಳಿದಿರುವುದು 1/4 ತೊಲೆ. ದೇವರ ದೀಪ, ಎಣ್ಣೆ, ಶಿಲ್ಕು ಇದರಲ್ಲಿ 1/4 ಸುಲಿಗೆ. ಈ ರೀತಿ ಒಂದು ಸಾರಿ ನಾನು ಅವರನ್ನು ಕೇಳಿದೆ, ಈ ಚಿಲ್ಲರೆ ಕಾಸಿನ ಲೆಕ್ಕವನ್ನು ಬಿಡಬಾರದೆ? ಉಂಟೇನಪ್ಪ, ಚಿಲ್ಲರೆಯಿಂದಲೇ ಬಂದ ಆಗುವುದು. ದೇವರ ಕಾಸು ಎಲ್ಲಕ್ಕೂ ಲೆಕ್ಕವಿರಬೇಕು, ಜನದ ನಂಬಿಕೆ ಮುಖ್ಯ ಎನ್ನುತ್ತಿದ್ದರು. ಶ್ರೀ ಮಲ್ಲಿಕಾರ್ಜುನ ದೇವರ ಗುಡಿ, ಶ್ರೀ ಬಸವೇಶ್ವರ ದೇವರ ಗುಡಿ, ದೊಡ್ಡ ಗಣಪತಿಯ ಗುಡಿ, ಈ 3 ಸಂಸ್ಥೆಗಳ ಆಡಳಿತ ಮೇಲ್ವಿಚಾರಣೆಯನ್ನು ಸರ್ಕಾರ ಮುಜರಾಯಿ ಇಲಾಖೆ ಒಂದು ಧರ್ಮದರ್ಶಿಯ ಸಮಿತಿಯ ನೇಮಕ ಮಾಡಿ ಅದಕ್ಕೆ ವೆಂಕಟನಾರಾಯಣಪ್ಪನವರನ್ನು ಕನ್ವೀರನನ್ನಾಗಿ ಮಾಡಿತು. ಒಂದು ಸಾರಿ ಮುಜರಾಯಿ ಕಮಿಷನರು ಮಲ್ಲಿಕಾರ್ಜುನ ದೇವಾಲಯ ಮೊದಲಾದ ಸಂಸ್ಥೆಗಳ ಲೆಕ್ಕಪತ್ರವನ್ನು ತನಿಖೆ ಮಾಡುವುದಕ್ಕಾಗಿ ತಮ್ಮ ಆಫೀಸಿನಿಂದ ಒಬ್ಬ ಪ್ರತಿನಿಧಿಯನ್ನು ಕಳಿಸಿಕೊಡುವುದಕ್ಕಾಗಿ ವೆಂಕಟನಾರಾಯಣಪ್ಪನಿಗೆ ತಿಳಿಯಪಡಿಸಿದರು. ವೆಂಕಟನಾರಾಯಣಪ್ಪನವರು ಗೊತ್ತಾದ ದಿವಸ ಲೆಕ್ಕಪತ್ರ ಸಿದ್ಧಪಡಿಸಿಕೊಂಡು ಗುಡಿಯಲ್ಲಿ ಹಾಜರಾದರು. ಕರಿಯ ನಿಲುವಂಗಿ, ಉತ್ತರಿಯ ರುಮಾಲು ಮೊದಲಾದ ದರ್ಬಾರಿ ಪೋಷಾಕನ್ನು ಧರಿಸಿದ್ದರು. ತನಿಖೆ ಮಾಡಲು ಬಂದವರಾದರೂ ಮುಜರಾಯಿ ಆಫೀಸಿನ ಮ್ಯಾನೇಜರ್ ಶ್ರೀನಿವಾಸಯ್ಯನವರು. ಶ್ರೀನಿವಾಸಯ್ಯನವರು ಕಣ್ಣಿಗೆ ಕಂಡ ಕೂಡಲೇ ವೆಂಕಟನಾರಾಯಣಪ್ಪನವರು ಎದ್ದು ನಿಂತು ಕೈ ಮುಗಿದು ದಯಮಾಡಬೇಕು ಎಂದು ಹೇಳುತ್ತಾ ಒಂದು ದೊಡ್ಡ ಹೂವಿನ ಹಾರವನ್ನು 2 ನಿಂಬೆಹಣ್ಣು ಹಿಡಿದುಕೊಂಡು ಶ್ರೀನಿವಾಸಯ್ಯನವರನ್ನು ಸಮೀಪಿಸಿದರು. ಅವರ ನಾಚಿಕೆ ಮುಖ ತೊಟ್ಟು, ಸಾರ್ ನಾನು ನಿಮ್ಮ ಶಿಷ್ಯ ಎಂದು ಹೇಳುತ್ತಾ ವೆಂಕಟನಾರಾಯಣಪ್ಪನವರ ಪಾದ ಮುಟ್ಟಿ ನಮಸ್ಕಾರ ಮಾಡಲು ಬಗ್ಗಿದರು. ವೆಂಕಟನಾರಾಯಣಪ್ಪನವರು ಅವರನ್ನು ತಡೆದು, ಅದೆಲ್ಲ ಇಲ್ಲಿ ಅಲ್ಲಪ್ಪ, ಅದರ ಜಾಗ ಹೊತ್ತು ಬೇರೆ. ಈಗ ಇಲ್ಲಿ ನೀವು ಮಹಾರಾಜರ ಪ್ರತಿನಿಧಿಗಳು, ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ನೀವು ತೆಗೆದುಕೊಳ್ಳಬೇಕು. ಮಹಾರಾಜರಿಗೆ ಶ್ರೇಯಸ್ಸು ಬಯಸುವುದಕ್ಕಾಗಿ ಇರುವುದು ಈ ಗುಡಿ. ಮಹಾರಾಜರಿಲ್ಲದೆ ರಾಜ್ಯವಿಲ್ಲ, ಪ್ರಜೆಯಿಲ್ಲ, ಅವರಿದ್ದ ಮೇಲೆ ಎಲ್ಲ. ಆದ್ದರಿಂದ ನಾವು ಸಮರ್ಪಿಸಿದ್ದನ್ನು ನೀವು ಸ್ವೀಕರಿಸಬೇಕು. ಹೀಗೆ ಹೇಳುತ್ತಾ ಗುಡಿಯೊಳಗೆ ಮಂಗಳಾರತಿ, ರಾಜಾಶೀರ್ವಾದಗಳು ನಡೆಯುವಂತೆ ಆಜ್ಞೆ ಮಾಡಿದರು. ಲೆಕ್ಕ ಪತ್ರಗಳ ತನಿಖೆ ಆಮೇಲೆ ನಡೆಯಿತು. ಆ ನಂತರ ಜಿ ಶ್ರೀನಿವಾಸಯ್ಯನವರು ತಮ್ಮ ಅಂದಿನ ಅನುಭವವನ್ನು ಯಾವ ಜೀವವೂ ಸ್ಮರಿಸಿಕೊಳ್ಳುವುದಕ್ಕಾಗಿ ಹೇಳುತ್ತಾ ವೆಂಕಟನಾರಾಯಣಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿದರು. ವೆಂಕಟನಾರಾಯಣಪ್ಪನವರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ತಮ್ಮ ಸ್ವಂತದ ಕೈಯಿಂದ ಕಟ್ಟಿದರೆಂದು ಹೇಳಿ ಆಯಿತು. ಕೆಲ ಮಂದಿ ಸ್ನೇಹಿತರು ಅವರೊಡನೆ ಸಹಕರಿಸಿದರು. ಮುಖ್ಯರಾದವರು ಕೆಜಿ ಶಾಮಣ್ಣ, ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳು, ಶಿವರಾಮ ಶಾಸ್ತ್ರಿಗಳು, ಬಿ ರಾಮಯ್ಯನವರು. ಈ ದೇವಸ್ಥಾನಕ್ಕೆ ಪ್ರಾಕಾರದ ಗೋಡೆ ಕಟ್ಟಿಸಬೇಕೆಂದು ವೆಂಕಟನಾರಾಯಣಪ್ಪನವರು ಸಂಕಲ್ಪ. ಬೆಂಗಳೂರಿನ ಹಳೆಯ ಕೋಟೆಯ ಗೋಡೆಗಳನ್ನು ಉರುಳಿಸಿದಾಗ ಆ ದೊಡ್ಡ ದೊಡ್ಡ ಕಲ್ಲುಗುಂಡುಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಆ ದೊಡ್ಡ ರಾಶಿಗಳನ್ನು ಕೊಂಡುಕೊಂಡರೆ ದೇವಸ್ಥಾನ ಪ್ರಾಕಾರಕ್ಕೆ ಆಗುತ್ತದೆ ಎಂದು ಮನಸ್ಸು ಮಾಡಿ ವೆಂಕಟನಾರಾಯಣಪ್ಪನವರು ಈ ಆಲೋಚನೆಯನ್ನು ಒಬ್ಬ ಆಪ್ತ ಸ್ನೇಹಿತನಿಗೆ ಹೇಳಿದರು. ಇಬ್ಬರು ಬಾಲ್ಯ ಸ್ನೇಹಿತರು, ಅದು ಅತ್ಯಂತ ಗಾಢವಾದ ಸ್ನೇಹ. ಅವರಿಬ್ಬರು ಹರಾಜಿಗೆ ಸ್ಥಳಕ್ಕೆ ಹೋಗಿ ಸವಾಲು ಮಾಡಿದರು. ಆ ಸ್ನೇಹಿತರು ಸರ್ಕಾರದಲ್ಲಿ ವೆಂಕಟನಾರಾಯಣಪ್ಪನವರಿಗಿಂತ ಹೆಚ್ಚು ಪ್ರಭಾವಶಾಲಿ ಹುದ್ದೆಯಲ್ಲಿದ್ದವರು ಮತ್ತು ಲೌಕಿಕ ಲೆಕ್ಕಾಚಾರಗಳಲ್ಲಿ ತುಂಬಾ ನಿಪುಣರು. ಆದ್ದರಿಂದ ಅವರು ಸವಾಲು ಮಾಡಲಿ ಎಂದು ವೆಂಕಟನಾರಾಯಣಪ್ಪನವರು ಅವರಿಗೆ ಜವಾಬ್ದಾರಿ ವಹಿಸಿದರು. ಆ ಸ್ನೇಹಿತರು ಸವಾಲು ಹೇಳಿದೊಡನೆ ಸವಾಲು ನಿಂತಿತು. ಅದರಂತೆ ಹರಾಜಿನಲ್ಲಿ ಮೊಬಲಗಿನಲ್ಲಿ 1/4 ಒಂದು ಭಾಗವನ್ನು ಪಾವತಿ ಮಾಡಿ ಹರಾಜನ್ನು ಸ್ಥಿರಪಡಿಸಬೇಕಾಯಿತು. ಅದರಂತೆ ಆ ಸ್ನೇಹಿತರು ಹಣ ಮುಂಗಡು ಕೊಟ್ಟು ಖರೀದಿಯನ್ನು ಸ್ಥಿರಪಡಿಸಿದ್ದು ಆಯಿತು. ವೆಂಕಟನಾರಾಯಣಪ್ಪನವರು ತನ್ನ ಸಂಕಲ್ಪ ನೆರವೇರಿತೆಂದು ಸ್ವಾಮಿಗೆ ಬಂದು ಮಂಗಳಾರತಿ ಮಾಡಿದರು. 2-3 ವರ್ಷ ಕಳೆಯಿತು. ವೆಂಕಟನಾರಾಯಣಪ್ಪನವರು ಪ್ರಾಕಾರ ಕಟ್ಟಿಸಲು ಬೇಕಾದ ಹಣದ ತರದೂದಿನಲ್ಲಿದ್ದರು. ಕೊಂಚ ಹಣ ಒದಗಿದ ಮೇಲೆ ಅವರು ಆ ಸ್ನೇಹಿತರ ಬಳಿ ಹೋಗಿ ಕೋಟೆ ಗೋಡೆ ಕಲ್ಲಿನ ಪ್ರಸ್ತಾಪ ಮಾಡಲಾಗಿ ಅವರು ಆ ಕಲ್ಲನ್ನು ತಾವೇ ಸ್ವಂತಕ್ಕೆ ಉಪಯೋಗಿಸಿಕೊಂಡಂತೆಯೂ ತಾವು ಹರಾಜಿನ ದಿವಸ ಮುಂಗಡ ಹಣ ಕೊಟ್ಟದ್ರಿಂದ ಸ್ವತ್ತು ತಮ್ಮದೇ ಆಯಿತೆಂದು ವಾದಿಸಿದರು. ವೆಂಕಟನಾರಾಯಣಪ್ಪನವರು ತಮಗಾದ ಆಶ್ಚರ್ಯವನ್ನು ನುಂಗಿಕೊಂಡು ಅಲ್ಲಿಂದ ಮುಂದೆ ಆ ಸ್ನೇಹಿತರೊಡನೆ ಆಪ್ತ ವ್ಯವಹಾರವನ್ನು ಬಿಟ್ಟರು. ಆದರೆ ಕುಶಲ ಪ್ರಶ್ನೆ ಮೇಲೆ ಉಪಚಾರಗಳನ್ನು ಬಿಡಲಿಲ್ಲ. ಅವರು ಆಗಾಗ ಹೇಳುತ್ತಿದ್ದರು, ಸ್ನೇಹವನ್ನು ಪರೀಕ್ಷೆ ಮಾಡುವುದೇ ಹಣ. ವೆಂಕಟರಾಮಯ್ಯನವರ ಧರ್ಮ. ವೆಂಕಟನಾರಾಯಣಪ್ಪನವರಿಗೆ ಪರಿಚಿತರಾದ ಬಡಜನರಲ್ಲಿ ವೆಂಕಟರಾಮಯ್ಯ ಎಂಬವರು. ಅವರು ಯಾವ ಒಂದು ಉದ್ಯೋಗದಲ್ಲಿಯೂ ಸ್ಥಿರವಾಗಿ ನೆಲೆಸದೆ ಅಲ್ಲಿಗೂ ಇಲ್ಲಿಗೂ ಹಾರಾಡುತ್ತಿದ್ದರು.
ಮುನಿಸಿಪಾಲಿಟಿಯಲ್ಲಿ ಕೆಲವು ದಿನ ಆಕ್ಟ್ರಾಯ್ ಮುಸ್ಸದ್ದಿಯಾಗಿದ್ದರು. ಇನ್ನು ಏನೇನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಮಾಡುತ್ತಿದ್ದರು. ಅವರ ಹೆಂಡತಿ ಅವರಿವರ ಮನೆಯಲ್ಲಿ ಅಡಿಗೆ ಮೆಣಸಿನ ಪುಡಿ ಇಂಥ ಕೆಲಸವನ್ನು ಮಾಡಿ ಜೀವನಕ್ಕೆ ಸಹಾಯವಾಗಿದ್ದರು. ಕಡೆಕಡೆಯ ದಿನಗಳಲ್ಲಿ ವೆಂಕಟರಾಮಯ್ಯ ಅವರು ಸ್ಮಶಾನದಲ್ಲಿ ಒಂದು ಕಾವಲುಗಾರರಾಗಿ ಗುಮಾಸ್ತೆಯಲ್ಲಿದ್ದರು. ಆತನ ಹೆಂಡತಿ ತೀರಿಕೊಂಡ ಮೇಲೆ ಆತನಿಗೂ ಕಾಯಿಲೆ ಬಂದು ಮಲಗಿದ. ತನ್ನ ಅವಸಾನ ಕಾಲ ಸಮೀಪವಾಯಿತೆಂದು ಆತನಿಗೆ ತೋರಿದಾಗ ಆತ ವೆಂಕಟನಾರಾಯಣಪ್ಪನವರಿಗೆ ಹೇಳಿ ಕಳಿಸಿದ. ಇವರು ಹೋಗಿ ಆತನನ್ನು ನೋಡಿದಾಗ ಹೀಗೆ ಹೇಳಿದರು, ಸ್ವಾಮಿ, ನಾನು ಇನ್ನು ಬಹುಕಾಲ ಬದುಕಲಾರೆ. ನನಗೆ ಮಕ್ಕಳು ಮರಿ ಯಾರೂ ಇಲ್ಲ. ಹತ್ತಿರದ ದಾಯಾದಿಗಳು ಯಾರೂ ಇಲ್ಲ. ನನಗೆ ಇರುವುದು ಒಂದು ಸಣ್ಣ ಮಣ್ಣು ಮನೆ ಮಾತ್ರ. ನಾನು ನನ್ನ ಹೆಂಡತಿ ದುಡಿದು ಸಂಪಾದಿಸಿದ ಪುಡಿ ಕಾಸುಗಳನ್ನು ಈ ಮನೆಯ ಮೇಲೆ ಹಾಕಿದ್ದೇನೆ. ಇದರ ಮೇಲೆ ನನಗೆ ಯಾವ ಸಾಲವೂ ಇಲ್ಲ. ಈ ಮನೆಯನ್ನು ತಾವು ಮಾರಿ ಬಂದ ಹಣವನ್ನು ನೀವು ಕಟ್ಟಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಸೇವೆಗೆ ಉಪಯೋಗಿಸಬೇಕು. ಇಷ್ಟು ಉಪಕಾರವನ್ನು ತಮ್ಮಿಂದ ತಾನು ಬೇಡುತ್ತೇನೆ ಎಂದು ವೆಂಕಟನಾರಾಯಣಪ್ಪನವರು ಈ ಬೇಡಿಕೆಯನ್ನು ಒಪ್ಪಿಕೊಂಡರು. ಅದರಂತೆ ಕ್ರಮವಾಗಿ ಪತ್ರ ಬರೆಯಿಸಿ ಅದಕ್ಕೆ ವೆಂಕಟರಾಮಯ್ಯನವರ ರುಜುವನ್ನು ಸಾಕ್ಷಿಗಳ ರುಜುವಾತನ್ನು ಹಾಕಿಸಿ ಅದನ್ನು ತಮ್ಮ ಬಳಿ ಇಟ್ಟುಕೊಂಡರು. ವೆಂಕಟರಾಮಯ್ಯ ಮೃತರಾದ ಬಳಿಕ ಕೆಲವು ಮಂದಿ ಪುಣ್ಯಾತ್ಮರು ತಾಲೂಕು ಕಚೇರಿಯ ಅಧಿಕಾರಿಗಳೊಡನೆ ಸಂಚು ಮಾಡಿ ಆ ಮನೆಯನ್ನು ಹರಾಜು ಮಾಡಿದವೆಂಬ ನೆವದಿಂದ 100-200 ರೂಪಾಯಿಗಳನ್ನು ಗಿಟ್ಟಿಸಿಕೊಳ್ಳಬೇಕೆಂದು ಉಪಾಯ ಮಾಡಿದರು. ವೆಂಕಟನಾರಾಯಣಪ್ಪನವರು ಆಗಿನ ಮುಜರಾಯಿ ಕಮಿಷನರ ಬಳಿ ಹೋಗಿ, ಸ್ವಾಮಿ, ಅದು ದೇವರ ಸ್ವತ್ತು. ದೇವಸ್ಥಾನದ ಪರವಾಗಿ ನಾನು ನಿಮ್ಮಲ್ಲಿ ಹೇಳುತ್ತಿದ್ದೇನೆ. ತಾವು ಖುದ್ದು ನೇಮಕ ಮಾಡಿದ ಅಧಿಕಾರಿ ಆ ಸ್ವತ್ತನ್ನು ಬಹಿರಂಗವಾಗಿ ಹರಾಜು ಹಾಕುವಂತೆ ಅಪ್ಪಣೆಯಾಗಬೇಕು. ಅದರಂತೆ ಹರಾಜು ನಡೆಯಿತು. ದೇವಸ್ಥಾನದ ಪರವಾಗಿ ವೆಂಕಟನಾರಾಯಣಪ್ಪನವರು ಹಾಜರಿದ್ದರು. ಆ ಮನೆಗೆ ಸುಮಾರು 3,000 ರೂಪಾಯಿಯ ಬೆಲೆ ಬಂದಿತು. ಈ ಹಣವನ್ನು ಸರ್ಕಾರದ ಖಜಾನೆಯಲ್ಲಿ ಪುದುವಟ್ಟಾಗಿ ಇಟ್ಟು ಅದರ ವರಮಾನದಿಂದ ವೆಂಕಟರಾಮಯ್ಯನವರ ಮೃತಿ ದಿವಸ ಅಭಿಷೇಕ, ಬ್ರಾಹ್ಮಣ ಭೋಜನ, ಆತನ ಹೆಂಡತಿಯ ಮೃತಿ ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮಾರ್ಚನೆ, ಬ್ರಾಹ್ಮಣ ಭೋಜನ, ನವರಾತ್ರಿಯಲ್ಲಿ ಒಂದು ದಿವಸ ಅಭಿಷೇಕದ ಪೂಜೆ, ಇವಿಷ್ಟರಲ್ಲಿ ಸಾಧ್ಯವಾದಷ್ಟು ನಡೆಯತಕ್ಕದ್ದೆಂದು ವೆಂಕಟನಾರಾಯಣಪ್ಪನವರು ಏರ್ಪಡಿಸಿದರು. ಈ ಏರ್ಪಾಟಿನಲ್ಲಿ ಸಾಧ್ಯವಾದಷ್ಟು ಭಾಗ ಈಗಲೂ ನಡೆಯುತ್ತದೆ ಎಂದು ಕೇಳಿದ್ದೇನೆ. ವಿಜ್ಞಾನ ಮಾಸಪತ್ರಿಕೆ. ವೆಂಕಟನಾರಾಯಣಪ್ಪನವರ ಪ್ರತಿಪಾದನೆ ಮಾಡ ಹೊರಟ ವಿಷಯ ವಿಜ್ಞಾನ. ಅದು ಜನರ ಮನಸ್ಸಿಗೆ ಹಿಡಿಯಬೇಕಾದ್ರೆ ಭಾಷೆ ಸುಲಭವಾಗಿರಬೇಕು ಮತ್ತು ನಿಷ್ಕೃಷ್ಟವಾಗಿರಬೇಕು. ಈ ಉದ್ದೇಶಗಳಿಗಾಗಿ ವೆಂಕಟನಾರಾಯಣಪ್ಪನವರು ಪಟ್ಟ ಶ್ರಮ ನೋಡಿಯೇ ತಿಳಿಯಬೇಕು. ಅವರಿಗೆ ಹೆಚ್ಚು ಶ್ರಮವಾಗುತ್ತಿದ್ದುದು ಕನ್ನಡದ ಮಾತುಗಳ ರೂಪಗಳ ಅನಿಶ್ಚಿತತೆಯಿಂದ. ಬಂತು, ಬಂದೀತು, ಬಂದದ್ದಾಯಿತು, ಈ ಮೂರು ರೂಪಗಳಲ್ಲಿ ಯಾವುದನ್ನು ಇಟ್ಟುಕೊಳ್ಳಬೇಕು? ಬಾಯಲ್ಲಿ ಈ ಮಾತುಗಳು ತಮ್ಮಷ್ಟಕ್ಕೆ ತಾವೇ 10 ಸಾರಿ ಜಪಿಸುವರು. ಆಮೇಲೆ ಈ ಮಾತುಗಳನ್ನು ವಾಕ್ಯಗಳಲ್ಲಿ ಪ್ರಯೋಗಿಸಿ ಅವುಗಳ ಧ್ವನಿ ಕಿವಿಗೆ ಹೇಗಿರುತ್ತದೆ ಎಂದು ನೋಡುವರು. ಮಾತು ಒಟ್ಟು ವಾಕ್ಯದ ಗಾತ್ರಕ್ಕೆ ಹೊಂದುವಂತೆ ಇರಬೇಕು. ವಾಕ್ಯದ ನಾನಾ ಭಾಗಗಳು ಸಮಭಾರದಲ್ಲಿ ಇರಬೇಕು. ಈ ಪರೀಕ್ಷೆಯು ಲೇಖನ ಅಚ್ಚಾಗುವವರೆಗೆ ನಡೆಯುತ್ತಿತ್ತು. ಎಷ್ಟೋ ಸಾರಿ ರಾತ್ರಿ 10 ಗಂಟೆಯಲ್ಲಿ ಪ್ರೂಫ್ ಅಚ್ಚಿನ ಕರಡನ್ನು ಮುಂದಿರಿಸಿಕೊಂಡು ಯಾವುದೋ ಒಂದು ಪದಕ್ಕಾಗಿ, ಯಾವುದೋ ಒಂದು ಪ್ರಯೋಗಕ್ಕಾಗಿ ಒದ್ದಾಡುತ್ತಿದ್ದರು. ನಂಗಪುರಂ ವೆಂಕಟೇಶ ಅಯ್ಯಂಗಾರು ನಾನು ಹತ್ತಿರ ಇರುತ್ತಿದ್ದೆವು. ಕಡೆಯ ತೀರ್ಮಾನವಾದದ್ದು ಅವರ ಆಲೋಚನೆಯಿಂದಲ್ಲ, ಕಾಲದ ನಿಯಮದಿಂದ. ಅಮಾವಾಸ್ಯೆಯ ದಿನ ರಾತ್ರಿ 12 ಗಂಟೆ ಮುಂಚೆ ಆ ತಿಂಗಳಿನ ವಿಜ್ಞಾನ ಪತ್ರಿಕೆ ಪ್ರಕಟವಾಗಬೇಕು. ಆದ್ದರಿಂದ 10 ಗಂಟೆಗೆ ಪ್ರಿಂಟ್ ಆರ್ಡರ್ ಕೊಟ್ಟು ಅಲ್ಲಿಯೇ ಕುಳಿತು ಅಚ್ಚು ಮಾಡಿಸಿ 6 ಪ್ರತಿಗಳನ್ನು ಹೊರಿಸಿ ಬೈಂಡ್ ಮಾಡಿ ಅಂಚು ಸವರಿಸಿ ತೆಗೆದುಕೊಂಡು ಹೋಗುತ್ತಿದ್ದರು. ತಮ್ಮ ಮನೆ ಸೇರುವ ಮುಂಚೆ 5-6 ಜನದ ಮನೆಗಳಲ್ಲಿ ತಾವೇ ಒಂದೊಂದು ಪ್ರತಿ ಹಾಕಿ ಈ ಹೊತ್ತು ಪ್ರಕಟವಾಗಿದೆಯಪ್ಪೋ ಎಂದು ಕೂಗು ಹಾಕಿ ಹೋಗುತ್ತಿದ್ದರು. ಶಾಸ್ತ್ರ ಸಿದ್ಧಿ, ನೀತಿ ಬೋಧನೆ. ವೆಂಕಟನಾರಾಯಣಪ್ಪನವರ ಸಾಹಿತ್ಯ ದೃಷ್ಟಿಯ ಕುರಿತು ಒಂದು ಮಾತನ್ನು ಹೇಳಬೇಕೆನಿಸುತ್ತದೆ. ಅವರ ಗಮನ ಮುಖ್ಯವಾಗಿದ್ದುದು ಶಾಸ್ತ್ರದ ಕಡೆಗೆ ಮತ್ತು ನೀತಿಯ ಕಡೆಗೆ. ರಸಭಾವಗಳಿಗೆ 2ನೇ ಸ್ಥಾನ. ಅವರ ಸಹೋದ್ಯೋಗಿಗಳಲ್ಲಿ ಮುಖ್ಯರಾದ ಕೆಲವರಿಗೆ ಗಮನವಿದ್ದುದು ಮುಖ್ಯವಾಗಿ ಮಾತಿನ ಸೊಗಸಿನ ಕಡೆ, ರಸಪುಷ್ಟಿಯ ಕಡೆಗೆ. ವೆಂಕಟನಾರಾಯಣಪ್ಪನವರ ಮಾತಿನ ಸೊಗಸು ಬೇಡ ಎನ್ನುವರಲ್ಲ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಶಾಸ್ತ್ರ ಶುದ್ಧಿ ಮತ್ತು ನೀತಿ ಬೋಧನೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ನೀತಿಯ ಮಟ್ಟ ಸಾಲದು, ಅವರ ಹಿರಿಯರಲ್ಲಿ ಇನ್ನೂ ಸಾಲದು. ಸೌಶೀಲ್ಯ ಸದಾಚಾರಗಳನ್ನು ಬೆಳೆಸುವುದು ಸಾಹಿತ್ಯದ ಮುಖ್ಯ ಕೆಲಸ, ಇದು ಅವರ ತತ್ವ. ಈ ಉದ್ದೇಶದಿಂದ ಅವರು ಬರೆದದ್ದು ಗುಣಸಾಗರ ಎಂಬ ಕತೆ. ಇದು ಡಿಕ್ ವಿಟಿಂಗ್ಟನ್ ಎಂಬ ಲಂಡನ್ ಪಟ್ಟಣ ಪ್ರತಿಷ್ಠಾಪಕನೆನಿಸಿದ ಪುರಾಣ ಪುರುಷನ ಕುರಿತಾದದ್ದು. ಈ ವೀರ ಕಥೆಯನ್ನು ವಿಸ್ತರಿಸುವ ವ್ಯಾಜ್ಯದಲ್ಲಿ ಅವರು ನಮ್ಮ ಯುವಕರಿಗೆ ಅನೇಕ ನೀತಿ ನಿಯಮಗಳನ್ನು ಬೋಧಿಸಿದ್ದಾರೆ. ಅವರ ಶಿಷ್ಯರು ಮಿತ್ರರು ಆದವರಲ್ಲಿ ಈ ಗ್ರಂಥದ ಕುರಿತು ಬಗೆ ಬಗೆಯಾಗಿ ಟೀಕೆ ನಡೆಯಿತು. ವೆಂಕಟನಾರಾಯಣಪ್ಪನರಾದರೂ ಅದರಿಂದ ಕೊಂಚವೂ ಆಯಾಸ ಪಟ್ಟವರಲ್ಲ. ಯಾರು ಮೆಚ್ಚಲಿ, ಯಾರು ಮೆಚ್ಚದಿರಲಿ, ಅವರ ಆತ್ಮಸಾಕ್ಷಿ ಅವರದು. ಸೆನೆಟ್ ಸಭೆಯಲ್ಲಿ, ವಿಶ್ವವಿದ್ಯಾನಿಲಯದ ಸೆನೆಟ್ ಮೀಟಿಂಗ್ ಅಲ್ಲಿ ಅವರು ಎಷ್ಟೋ ಬಾರಿ ಸಾಮಾನ್ಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವಾದ ಹೂಡುತ್ತಿದ್ದರು. ಎಷ್ಟೋ ಸಮಯಗಳಲ್ಲಿ ಅವರ ವಾದಕ್ಕೆ ಬೆಂಬಲ ಕೊಟ್ಟವರು ಅವರೊಬ್ಬರೇ. ಅದಕ್ಕೆ ಅವರದೊಂದೇ ಎತ್ತಿದ ಕೈ. ಒಂದು ಸಾರಿ ಕಾಲೇಜಿನ ವಿದ್ಯಾರ್ಥಿಗಳ ಹಾಜರಿ ಗೈರು ಹಾಜರಿ ಗುರುತು ಮಾಡಬೇಕಾದದ್ದಿಲ್ಲ ಎಂದು ಸೂಚನೆ ಬಂತು.
ಕೆಲ ಮಂದಿ ಯುರೋಪಿಯನ್ ವಿದ್ವಾಂಸರು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದರು. ವೆಂಕಟನಾರಾಯಣಪ್ಪನವರು ಅದಕ್ಕೆ ವಿರೋಧ. ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಜೆಂಟಲ್ಮೆನ್, ಅವರಿಗೆ ತಮ್ಮ ಜವಾಬ್ದಾರಿ ತಿಳಿದಿರುತ್ತದೆ, ಆದ್ದರಿಂದ ನಾವು ಅವರನ್ನು ತನಿಖೆ ಮಾಡಬೇಕಾದಿಲ್ಲ ಎಂಬುದು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದವರ ವಾದ. ವೆಂಕಟನಾರಾಯಣಪ್ಪನವರ ಪ್ರತಿವಾದ, ಜೆಂಟಲ್ಮೆನ್ ಅಂತೆ, ನಮ್ಮ ಜೆಂಟಲ್ಮೆನ್ಗಳನ್ನು ನಾವು ಬಲ್ಲೆವು, ಯಾರಾದರೂ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹೊಲಿಸಿಕೊಟ್ಟರೆ ಎಲ್ಲರೂ ಜೆಂಟಲ್ಮೆನ್ಗಳೇ, ತನಿಖೆ ಇಲ್ಲದಿದ್ದರೆ ಕೆಡುವವರು ನಮ್ಮ ಹುಡುಗರು, ಅವರು ಕೆಟ್ಟರೆ ನಷ್ಟ ಪಡುವವರು ನಾವು. ವೆಂಕಟನಾರಾಯಣಪ್ಪನವರ ಈ ಮಾತುಗಳನ್ನು ಕೇಳಿದ ಮೇಲೆ ಮುಂಚೆ ನಗುತ್ತಿದ್ದ ಸಭೆ ಗಂಭೀರವಾಯಿತು. ಅವರ ಮಾತು ನಿಷ್ಠುರವಾದದ್ದು, ಆದರೆ ಅದರ ಒಳತಿರುಳು ಮಧುರವಾದದ್ದು. ಇನ್ನೊಂದು ಸಾರಿ ಅವರು ಮಾಡಿದ ಯಾವುದೋ ಸೂಚನೆಯನ್ನು ಕಟ್ಟಿಮಂಚಿ ರಾಮಲಿಂಗಾರೆಡ್ಡಿ ಕೊಂಚ ಲೇವಡಿ ಮಾಡಿ ಇಂಗ್ಲಿಷ್ನಲ್ಲಿ, ಮೈ ಫ್ರೆಂಡ್ ದ ಡಾನ್ ಕ್ವಿಕ್ ಸಾಟ್ ಆಫ್ ದಿಸ್ ಹೌಸ್ ಎಂದರು. ವೆಂಕಟನಾರಾಯಣಪ್ಪನವರು ಐ ಪ್ರೊಟೆಸ್ಟ್ ಎಂದು ರೆಡ್ಡಿಯವರು ಕೂಡಲೇ ವ್ಯಸನದ ಮುಖ ಮಾಡಿ, ಐ ಅಪಲಜೈಸ್ ಆ್ಯಂಡ್ ಐ ವುಡ್ ಅಪಲಜೈಸ್ ಟು ನೋಬಡಿ ಇನ್ ದಿಸ್ ಹೌಸ್ ಮೋರ್ ರೆಡಿಲಿ ದ್ಯಾನ್ ಟು ಮಿಸ್ಟರ್ ವೆಂಕಟನಾರಾಯಣಪ್ಪ. ಐ ರೆಸ್ಪೆಕ್ಟ್ ಹಿಮ್ ಮೋಸ್ಟ್ ಪ್ರೊಫೌಂಡ್ಲಿ ಆ್ಯಂಡ್ ವುಡ್ ನಾಟ್ ಅಫೆಂಡ್ ಹಿಮ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಎಂದರು. ಕೊಂಚ ಹೊತ್ತಿನಲ್ಲಿ ಸಭೆ ಮುಗಿಯಿತು. ಎಲ್ಲರೂ ಹೊರಕ್ಕೆ ಬಂದಾಗ ರೆಡ್ಡಿಯವರು ವೆಂಕಟನಾರಾಯಣಪ್ಪನವರ ಬಳಿಗೆ ಬಂದು, ಮಿಸ್ಟರ್ ವೆಂಕಟನಾರಾಯಣಪ್ಪ, ಆರ್ ವಿ ನಾಟ್ ಆಲ್ ಕ್ವಿಕ್ಸಾಟಿಕ್ ನೌ ಆ್ಯಂಡ್ ದೆನ್ ಆ್ಯಂಡ್ ಕ್ವಿಕ್ಸಾಟ್ ಆ್ಯಂಡ್ ಎ ಗುಡ್ ಮ್ಯಾನ್ ಎಂದರು. ವೆಂಕಟನಾರಾಯಣಪ್ಪನವರು ಎಸ್ ಎಸ್ ವಿ ಆರ್ ಆಲ್ ಕ್ವಿಕ್ಸಾಟಿಕ್ ಎಟ್ ಆಲ್ ಟೈಮ್ಸ್ ಎಟ್ ಟೈಮ್ಸ್ ಎಂದರು ಎಂದು ಒಪ್ಪಿಕೊಂಡರು. ಇಬ್ಬರು ಗಟ್ಟಿಯಾಗಿ ನಗುತ್ತಿದ್ದರು. 1930 ಸುಮಾರಿಗೆ ಪಂಪ ಭಾರತವನ್ನು ಪುನಃ ಪರಿಷ್ಕರಣೆ ಮಾಡುವ ಪ್ರಕಟಣೆ ಮಾಡುವ ಭಾರವನ್ನು ಪರಿಷತ್ತು ಕೈಗೊಂಡಿತು. ಆಗ ಪರಿಷತ್ ಶಂಕರಪುರದಲ್ಲಿ ಬಾಡಿಗೆ ಕಟ್ಟಡದಲ್ಲಿತ್ತು. ಪರಿಷ್ಕರಣಾ ಕಾರ್ಯಕ್ಕಾಗಿ ಗೊತ್ತಾಗಿದ್ದ ಉಪಸಮಿತಿಯಲ್ಲಿ ಇದ್ದವರು ವೆಂಕಟನಾರಾಯಣಪ್ಪ, ಉಪಸಮಿತಿ ಅಧ್ಯಕ್ಷರು ಬಿಎಂ ಶ್ರೀಕಂಠಯ್ಯ, ಟಿಎಸ್ ವೆಂಕಣ್ಣಯ್ಯ, ನಾನು ಮತ್ತು ಒಬ್ಬಿಬ್ಬರು. ಪರಿಷ್ಕರಣಾ ಕಾರ್ಯದಲ್ಲಿದ್ದ ಮುಖ್ಯ ಕಷ್ಟ ಗ್ರಂಥ ಪಾತ್ರಗಳನ್ನು ಭರ್ತಿ ಮಾಡುವುದು. ಪಂಪ ಭಾರತದ ಪ್ರಥಮ ಮುದ್ರಣದಲ್ಲಿ ಆಗ ತಕ್ಕಷ್ಟು ಶುದ್ಧವಾದ ಓಲೆಯ ಪ್ರತಿಗಳು ಸಿಕ್ಕದೇ ಇದ್ದ ಕಾರಣದಿಂದ, ಆಗಿನ ಪರಿಷ್ಕರ್ತರ ಅನವಧಾನದ ಕಾರಣದಿಂದ ಅಲ್ಲಲ್ಲಿ ಪದಗಳು ವಾಕ್ಯಗಳು ಲುಪ್ತವಾಗಿದ್ದವು. ಕೆಲವು ಕಡೆ ಗ್ರಂಥ ಅರ್ಥವಾಗದೆಯೂ ಇತ್ತು. ಹೀಗೆ ಆಗಿದ್ದ ಲೋಪಗಳನ್ನು ನಿವಾರಣೆ ಮಾಡಿ ಉಚಿತ ಪಾಠಗಳನ್ನು ಸೇರಿಸುವುದು ನಮಗಿದ್ದ ಕರ್ತವ್ಯ. ಇದಕ್ಕೆ ಪ್ರತಿ ರಾತ್ರಿಯೂ 8 ಗಂಟೆಗೆ ಸೇರಿ 11 ಗಂಟೆಯವರೆಗೆ ಕೆಲಸ ಮಾಡತಕ್ಕದ್ದನ್ನು ನಿಶ್ಚಯ ಮಾಡಿಕೊಂಡೆವು. ಬಿಎಂ ಶ್ರೀಕಂಠಯ್ಯನವರು ಆಗ ಮೈಸೂರಿನಲ್ಲಿ ಇದ್ದದ್ದರಿಂದ ತಮ್ಮ ಸೂಚನೆಗಳನ್ನು ಬರೆದು ಕಳಿಸುತ್ತಿದ್ದರು. ಅವರು ಪಂಪನು ಜಾಗರೂಕನಾದ ಕವಿ ಎಂದು, ಆತನ ಶೈಲಿ ಇತರರ ಶೈಲಿಯಂತೆ ಅಲ್ಲವೆಂದು, ಆತನು ನಿರರ್ಥಕವಾಗಿ ಪದಗಳನ್ನು ಭರ್ತಿ ಮಾಡುವವನಲ್ಲವೆಂದು, ಆತನ ಪ್ರಯೋಗಗಳು ಒಂದು ವೈಶಿಷ್ಟ್ಯ ಉಳ್ಳದೆಂದು ಪದೇ ಪದೇ ಹೇಳುತ್ತಿದ್ದರು. ಶ್ರೀಕಂಠಯ್ಯನವರ ಸೂಚನೆಗಳು ಬಹುಮಟ್ಟಿಗೆ ಅಂಗೀಕೃತವಾದವು. ನಾವು ಸೇರಿದಾಗ ಪರಿಷತ್ತಿನ ಇಬ್ಬರು ಪಂಡಿತರಾದ ನಂಜುಂಡ ಶಾಸ್ತ್ರಿಗಳಲ್ಲಿ ಒಬ್ಬರಾದರೂ ನಮ್ಮ ಜೊತೆ ನಂಜುಂಡ ಶಾಸ್ತ್ರಿಗಳಲ್ಲಿ ಒಬ್ಬರಾದರೂ ನಮ್ಮ ಜೊತೆ ಇರುತ್ತಿದ್ದರು. ವೆಂಕಟನಾರಾಯಣಪ್ಪನವರು ಹೊರತು ಮಿಕ್ಕ ನಾವೆಲ್ಲ ಶಂಕರಪುರದಲ್ಲಿಯೇ ವಾಸವಾಗಿದ್ದವರು. ರಾತ್ರಿ ಸುಮಾರು 8:00 ಒಂದು ಪ್ರಸಂಗ ಬಂದಿತ್ತೆಂದು ಇಟ್ಟುಕೊಳ್ಳೋಣ. ಅಲ್ಲಿಯ ಗ್ರಂಥ ಪಾಠವನ್ನು ಭರ್ತಿ ಮಾಡಿಕೊಳ್ಳಬೇಕು ಅಥವಾ ಅರ್ಥವಾಗದ ಪಾಠವನ್ನು ಉಚಿತಾರ್ಥ ಕೊಡುವಂತೆ ತಿದ್ದಬೇಕು. ವೆಂಕಟನಾರಾಯಣಪ್ಪನವರು, ಏನಪ್ಪ ಇದಕ್ಕೆ 5 ನಿಮಿಷ ಬೇಕೋ 3 ನಿಮಿಷ ಸಾಕೋ ಎನ್ನುವರು. ವೆಂಕಣ್ಣಯ್ಯ, ನಾನು ಹೀಗೆ ಅವಸರ ಪಡಿಸಿದರೆ ಹೇಗೆ ಸಾ ಎನ್ನುವೆವು. ಎಷ್ಟೋ ತಿಣುಕುವೆವು, ಎಷ್ಟೋ ಮುಕ್ಕುವೆವು, ಪಾಠ ನಮಗೆ ಹೊಳೆಯುತ್ತಿರಲಿಲ್ಲ. ಆಗ ವೆಂಕಟನಾರಾಯಣಪ್ಪನವರು, 2 ನಿಮಿಷ ಕೊಡುತ್ತೇನೆ ಎನ್ನುವರು. ಪುನಃ ಅದೇ ಕಷ್ಟ, ಅವರು ಇನ್ನೂ 3 ನಿಮಿಷ ಕೊಡುತ್ತೇನೆ ಎನ್ನುವರು. ಆಗಲೂ ನಾವು ಮೊದಲಿನಂತೆ ಇದ್ದರೆ ಇನ್ನೂ ಇದನ್ನು ಫೈಸಲ್ ಮಾಡಬೇಕು, ಗ್ರಂಥ ಹಿಂದಿನ ಮುದ್ರಣದಲ್ಲಿ ಇದ್ದಂತೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ಎನ್ನುವರು. ಹೀಗೆ ತಕರಾರುಗಳಿಂದಲೇ ಮುಂದೆ ನಡೆದು ಮುಗಿದದ್ದು ಆ ಕೆಲಸ. ವೆಂಕಟನಾರಾಯಣಪ್ಪನವರು ಅಷ್ಟು ಕಟ್ಟುನಿಟ್ಟಾದ್ದರಿಂದ ಗ್ರಂಥ ಹೊರಗೆ ಬರುವಂತಾಯಿತು. ಅವರು ಸಡಿಲ ಬಿಟ್ಟಿದ್ದರೆ ಗ್ರಂಥ ಈ ಹೊತ್ತಿಗೂ ಪ್ರಕಟವಾಗುತ್ತಿರಲಿಲ್ಲ. ಅನೇಕ ವರ್ಷಗಳ ನಂತರ ನನ್ನ ವಿದ್ಯಾಗುರುಗಳಾದ ಕಾನಕಾನಹಳ್ಳಿ ವರದಾಚಾರ್ಯರು ಪರಿಷತ್ತಿಗೆ ಬಂದು ನನ್ನನ್ನು ಕಂಡಾಗ, ಏನಯ್ಯಾ ನಿನ್ನ ಪಂಪ ಭಾರತವನ್ನು ನಾರುತ್ತಾ ಇರುವ ಹಾಗೆ ಮಾಡಿದ್ದೀ ಎಂದರು. ನಾನು ಹೇಳಿದೆ, ಅದು ಎಷ್ಟು ಕಷ್ಟದ ಕೆಲಸ ಎನ್ನುವುದು ನಿಮಗೆ ಗೊತ್ತಿದೆ. ನಿಮಗೆ ಅರ್ಥವಾಗದೆ ಹೋದರೆ ಪಂಪನ ತಲೆಯ ಮೇಲೆ ಟೊಕ್ ಅನ್ನಿಸುವುದು. ಅಂಥ ಸಮಯದಲ್ಲಿ ತಮ್ಮ ಸಹಾಯ ಬೇಕಾಗಿತ್ತು, ಅದು ಬರಲಿಲ್ಲವಲ್ಲ. ಅವರ ಸಹಾಯವನ್ನು ಬೇಡಿಕೊಂಡದ್ದಾಗಿತ್ತು. ಅವರು ಹೇಳಿದರು, ನನ್ನ ತಲೆಗೆ ಒಂದು ಪಿಶಾಚಿ ಇದೆಯಲ್ಲಪ್ಪ, ಬಟ್ಟಾ ಕಲಂಕ ಎಂಬುದು. ಆ ಪಿಶಾಚಿ ಬಿಟ್ಟರಲ್ಲವೇ ಇನ್ನೊಂದು ಸ್ಥಾನ, ಅದು ನಮ್ಮ ದೇಶದ ಗ್ರಹಚಾರ. ನಾವು ಮಾಡಬೇಕಾಗಿದ್ದುದು ಈ ಕೆಲಸ. ತಮ್ಮನ್ನು ಬಿಡಬೇಕಾಗಿ ಬಂದ ಮೇಲೆ ನಾವು 4 ಗ್ರಂಥ ಹೇಗಾದರೂ ಹೊರಗೆ ಬಂದರೆ ಸಾಕೆಂದು ತೀರ್ಮಾನಿಸಿ ನಮ್ಮಿಂದಾದಷ್ಟು ಮಾಡಿದೆವು. ಪಂಪ ಭಾರತದಂತಹ ಮಹಾಗ್ರಂಥ ಇನ್ನು ಎಷ್ಟೋ ಸಾರಿ ಪುನಃ ಮುದ್ರಣವಾಗಬೇಕಾಗುತ್ತದೆ. 3ನೆಯ ಮುದ್ರಣ ವೇಳೆಗಾದರೂ ನಮಗೆ ಬಿಡುವಾದರೆ ಗ್ರಂಥ ಸರ್ವಾಂಗ ಸಂಪೂರ್ಣವಾಗುತ್ತದೆ ಎಂದೆ. ಅವರು ನಕ್ಕರು, ನಾನು ನಕ್ಕೆ. ಪುನಃ ಪರಿಷ್ಕರಣದಲ್ಲಿ ಸೇರುವ ಅವಕಾಶ ನಮ್ಮ ಪಾಲಿಗೆ ಬರತಕ್ಕದ್ದಲ್ಲವೆಂದು ಇಬ್ಬರೂ ತಿಳಿದುಕೊಂಡಿದ್ದೆವು. ವಿಶ್ವೇಶ್ವರಯ್ಯನವರು ದಿವಾನರಾಗುವ ಸಮಯದ ಸುಮಾರಿನಲ್ಲಿ ಅವರಿಗೂ ವೆಂಕಟನಾರಾಯಣಪ್ಪನವರಿಗೂ ಇದ್ದ ಪರಿಚಯ ಹೆಚ್ಚಾಯಿತು. ವಿಶ್ವೇಶ್ವರಯ್ಯನವರು ತಮ್ಮ ಖಾಸಗಿ ಗ್ರಂಥ ಭಂಡಾರವನ್ನು ಕ್ರಮಪಡಿಸಿಕೊಡಬೇಕೆಂದು ವೆಂಕಟನಾರಾಯಣಪ್ಪನವರನ್ನು ಕೋರಿದರು.
ವೆಂಕಟನಾರಾಯಣಪ್ಪನವರು ಆ ಕಾರ್ಯವನ್ನು ಬಹು ಸಂತೋಷದಿಂದ ನಡೆಸಿಕೊಟ್ಟರು. ವಿಶ್ವೇಶ್ವರಯ್ಯನವರಿಗೆ ತುಂಬಾ ಮೆಚ್ಚುಗೆಯಾಯಿತು. ಅವರು ತಮ್ಮ ಪದ್ಧತಿಯಂತೆ ತಮ್ಮ ಕೃತಜ್ಞತೆಯ ಗುರುತನ್ನು ದ್ರವ್ಯ ರೂಪದಲ್ಲಿ ವೆಂಕಟನಾರಾಯಣಪ್ಪನಿಗೆ ಕೊಡಬಯಸಿದರು. ಆಗ ಅವರಿಬ್ಬರಿಗೂ ತಕರಾರು ಬಂತು. ಇಂಥ ಒಳ್ಳೆಯ ಕೆಲಸ ಮಾಡಲು ಅವಕಾಶ ದೊರೆತದ್ದೇ ತಮಗೆ ಸಾಕಷ್ಟು ಲಾಭವೆಂದು, ವಿಶ್ವೇಶ್ವರಯ್ಯನವರು ಹಣ ಕೊಡುವುದೆಂದರೆ ಅದು ನಮಗೆ ಅಗೌರವವೆಂದು ಅಗೌರವ ಪಡಿಸಿದಂತಾದಿತ್ತು ಎಂದು ವೆಂಕಟನಾರಾಯಣಪ್ಪನವರು ಹಠ ಹಿಡಿದರು. ವಿಶ್ವೇಶ್ವರಯ್ಯನವರಾದರೂ ತಾವು ಯಾರಿಂದಲೂ ಉಚಿತ ಸೇವೆ ತೆಗೆದುಕೊಳ್ಳುವುದಿಲ್ಲವೆಂದು, ತಮಗೆ ದ್ರವ್ಯ ಅನುಕೂಲವಿರುವುದರಿಂದ ಬಿಟ್ಟಿ ಸೇವೆ ಪಡೆದುಕೊಂಡರೆ ಅದು ಕಳ್ಳತನವಾದೀತು ಎಂದು ವಾದಿಸಿದರು. ಕೊನೆಗೆ ವಿಶ್ವೇಶ್ವರಯ್ಯನವರು ತಮಗೆ ಇಷ್ಟ ಬಂದ ಯಾವುದಾದರೂ ಒಂದು ಪುಸ್ತಕವನ್ನು ಗುರುತಾಗಿ ಕಳಿಸಿದರೆ ವೆಂಕಟನಾರಾಯಣಪ್ಪನವರು ಸ್ವೀಕರಿಸಿಯಾರು ಎಂದು ಸೂಚನೆ ಕೊಟ್ಟದ್ದಾಯಿತು. ಆ ಮೇರೆಗೆ ವಿಶ್ವೇಶ್ವರಯ್ಯನವರು ಸೈಂಟಿಫಿಕ್ ಅಮೆರಿಕನ್ ಎಂಬ ಪುಸ್ತಕದ ಸಂಪುಟಗಳನ್ನು ಮತ್ತು ಇತರ ಕೆಲವು ಪುಸ್ತಕಗಳನ್ನು ತಮ್ಮ ಕೃತಜ್ಞತೆಯ ಗುರುತಾಗಿ ವೆಂಕಟನಾರಾಯಣಪ್ಪನವರಿಗೆ ಕೊಟ್ಟರು. ಇಂಗ್ಲಿಷ್ ಕನ್ನಡ ನಿಘಂಟು. ವಿಜ್ಞಾನ ಮಾಸಪತ್ರಿಕೆ ನಡೆಸುತ್ತಿದ್ದಾಗ ವೆಂಕಟನಾರಾಯಣಪ್ಪನವರಿಗೆ ಒಂದು ಇಂಗ್ಲಿಷ್ ಕನ್ನಡ ನಿಘಂಟಿನ ಅವಶ್ಯಕತೆ ಚೆನ್ನಾಗಿ ಮನದಟ್ಟಾಯಿತು. ಅದಕ್ಕೆ ಹಿಂದಿನಿಂದಲೂ ಅವರು ಇಂಥ ನಿಘಂಟಿನ ಅವಶ್ಯಕತೆಯನ್ನು ಕುರಿತು ಜನಬೋಧನೆ ಮಾಡುತ್ತಿದ್ದರು. ಹಿಂದೆ ಇದ್ದ ಜೈಗ್ಲರ್ ಮೊದಲಾದ ವಿದೇಶಿಯ ನಿಘಂಟುಗಳ ಲೇಖನ ಪ್ರಯೋಗದಲ್ಲಿ ತಕ್ಕಷ್ಟು ಉಪಯುಕ್ತವಿಲ್ಲವೆಂದು ಕಂಡುಬಂತು. ವಿಜ್ಞಾನ ಲೇಖನದಲ್ಲಿ ಅನೇಕ ಹೊಸ ವಿಷಯಗಳನ್ನ ಹೊಸ ಹೊಸ ಛಾಯೆಗಳಲ್ಲಿ ಹೊಸ ಹೊಸ ಸಂದರ್ಭಗಳಲ್ಲಿ ಹೇಳಬೇಕಾಗುತ್ತದೆ. ವಿಜ್ಞಾನಕ್ಕೆ ಇಂಗ್ಲಿಷ್ ಭಾಷೆ ಸಹಜವಾಗಿ ಬೆಳೆದು ಪಳಗಿದೆ. ಅಂತ ಇಂಗ್ಲಿಷ್ ಮಾತುಗಳಿಗೆ ಸಮಾನವಾಗಿ ಉಪಯೋಗಿಸಲಾಗುವ ಕನ್ನಡದ ಮಾತುಗಳು ಸಿದ್ಧವಾಗಿಲ್ಲ. ತಕ್ಕ ಭಾಷಿಕ ಶಬ್ದಗಳನ್ನು ಕನ್ನಡದಲ್ಲಿ ತಯಾರು ಮಾಡಿ ಈ ಲೋಪಗಳನ್ನು ಪರಿಹರಿಸುವವರೆಗೂ ನಮ್ಮ ಭಾಷೆ ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಲಾರದೆಂದು ವೆಂಕಟನಾರಾಯಣಪ್ಪನವರು ಅನುಭವ ಪ್ರಯೋಗಗಳಿಂದ ತಿಳಿದುಕೊಂಡಿದ್ದರು. ದಿವಾನ್ ಸರ್ ಮಿರ್ಜಾ ಸಾಹೇಬರಿಗೆ ವೆಂಕಟನಾರಾಯಣಪ್ಪನವರ ಈ ವಿಷಯದಲ್ಲಿದ್ದ ಅಪಾರ ವಿಶ್ವಾಸ ಗೌರವಗಳನ್ನು ಕುರಿತು ಬೇರೆ ಕಡೆಗೆ ಪ್ರಸ್ತಾಪ ಮಾಡಿದ್ದೇನೆ. ವೆಂಕಟನಾರಾಯಣಪ್ಪನವರು ತಮ್ಮ ಮನಸ್ಸಿನಲ್ಲಿದ್ದ ಇಂಗ್ಲಿಷ್ ಕನ್ನಡ ನಿಘಂಟಿನ ಆಲೋಚನೆಯನ್ನು ಮಿರ್ಜಾ ಸಾಹೇಬರಲ್ಲಿ ತಿಳಿಯಪಡಿಸಿದರು. ಮಿರ್ಜಾ ಅವರು ಆ ಆಲೋಚನೆಯನ್ನು ಶ್ರೀ ಮನ್ ಮಹಾರಾಜರಿಗೆ ತಕ್ಕ ಸಮಯದಲ್ಲಿ ಅರಿಕೆ ಮಾಡಿ ಅವರ ಅನುಮತಿಯನ್ನು ಪಡೆದುಕೊಂಡರು. ಹೀಗೆ ಉಪಕ್ರಮವಾಗಿದ್ದು 1946 ಪ್ರಕಟವಾದ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು. ಆದರೆ ಸರ್ಕಾರವು ಈ ವಿಷಯದಲ್ಲಿ ತೀರ್ಮಾನ ಕೊಟ್ಟದ್ದು ಅಷ್ಟೇನು ಸುಲಭದ ಕೆಲಸವಾಗಿರಲಿಲ್ಲ. ಮಿರ್ಜಾ ಸಾಹೇಬರ ಸಹ ಸಚಿವರಲ್ಲಿ ಕೆಲವರು ಈ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ. ಮ್ಯಾಥನ್ ಸಾಹೇಬರು ಒಂದು ಸಾರಿ ನನ್ನನ್ನು ಕೇಳಿದರು, ಈಗ ಈ ಬಗ್ಗೆ ಹೊಸ ಪ್ರಯತ್ನ ನಡೆಯಬೇಕಾದ ಕಾರಣವೇನು? ಬ್ಯಾಸೆಲ್ ಮಿಷನ್ ಪ್ರೆಸ್ಸಿನವರು ಇಂಗ್ಲಿಷ್ ಕನ್ನಡ, ಕನ್ನಡ ಇಂಗ್ಲಿಷ್ ನಿಘಂಟು ಪ್ರಕಟಿಸಿದ್ದಾರೆ. ಎಷ್ಟೋ ಕಾಲದಿಂದ ಆ ಗ್ರಂಥಗಳು ಉಪಯೋಗದಲ್ಲಿದೆ. ಅದು ಸಾಲದೆಂದರೆ ನಿಘಂಟುಗಳನ್ನು ಇನ್ನು ವಿಸ್ತಾರ ಮಾಡಿ ಪರಿಷ್ಕರಣೆ ಮಾಡಿ ಪ್ರಕಟಿಸುವಂತೆ ನಾವು ಬ್ಯಾಸೆಲ್ ಮಿಷನ್ ಅವರನ್ನೇ ಕೇಳಿಕೊಳ್ಳೋಣ. ಅವರಿಗೆ ಈ ಕೆಲಸದ ಮಾಹಿತಿ ಚೆನ್ನಾಗಿದೆ. ಸರ್ಕಾರ ಪ್ರೋತ್ಸಾಹ ಕೊಟ್ಟರೆ ಅವರ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಿಯಾರು ಎಂದರು. ಇದಕ್ಕೆ ನಾನು ಉತ್ತರವಾಗಿ ಹೇಳಿದೆ, ಅಂತ ವಿದೇಶಿಯರ ಕೆಲಸದಿಂದ ಪ್ರಕೃತಕ್ಕೆ ಹೆಚ್ಚು ಉಪಯೋಗವಾಗಲಾರದು. ಇಂಗ್ಲಿಷಿನ ಪದಗಳಿಗೆ ಎಂಥ ಪದಗಳು ಕನ್ನಡದಲ್ಲಿ ಸರಿಹೊಂದುತ್ತದೆ ಎನ್ನುವುದನ್ನು ನಿರ್ಣಯ ಮಾಡಬಲ್ಲವರು ಕನ್ನಡದಲ್ಲಿ ಬರೆಯುವ ಮತ್ತು ಭಾಷಣ ಮಾಡುವ ಕೆಲಸದಲ್ಲಿ ನಿರತರಾಗಿರುವರು. ನಾವು ಕನ್ನಡವೇ ಹುಟ್ಟು ಭಾಷೆಯಾಗಿರುವ ಜನದಲ್ಲಿ ದಿನೇ ದಿನೇ ಕ್ಷಣೇ ಕ್ಷಣೇ ಮಾತುಕತೆ ನಡೆಸುತ್ತೇವೆ. ಯಾವ ವಿಷಯವನ್ನು ಹೇಗೆ ಹೇಳಿದರೆ ನಮ್ಮ ಜನಕ್ಕೆ ಅದು ಸುಲಭವಾಗಿ ವಿಶದವಾಗಿ ತಿಳಿಯಲಾಗುತ್ತದೆ ಎಂಬುದನ್ನು ನಾವು ಬಲ್ಲೆವು. ವಿದೇಶಿಯರಿಗೆ ಇಂತಹ ಜನ ಅನುಭವವಿರುವುದಿಲ್ಲ. ಆ ವಿದೇಶಿಯರು ವಿಜ್ಞಾನ ಲೇಖನದಲ್ಲಿ ಪ್ರವೃತ್ತರಾದವರು ಅಲ್ಲ. ಮೇಲಾಗಿ ನಮ್ಮ ಭಾಷೆಯ ಕೆಲಸ ಮಾಡಲು ನಮಗೆ ಸಾಮರ್ಥ್ಯವಿಲ್ಲವೆಂದಾಗಲಿ ಶ್ರದ್ಧೆ ಇಲ್ಲವೆಂದಾಗಲಿ ಒಪ್ಪಿಕೊಳ್ಳಲಾದೀತೆ. ಹೀಗೆ ಸ್ವಲ್ಪ ಕಾಲ ತಕರಾರು ನಡೆದ ಬಳಿಕ ಸರ್ಕಾರದ ತೀರ್ಮಾನ ಗೊತ್ತಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತ ಮೂಲಕ ಇಂಗ್ಲಿಷ್ ಕನ್ನಡ ನಿಘಂಟಿನ ಕೆಲಸ ನಡೆಯತಕ್ಕದ್ದು ನಿರ್ಧಾರವಾಯಿತು. ಅದರಂತೆ ಬೆಳ್ಳವೆ ವೆಂಕಟನಾರಾಯಣಪ್ಪನವರು ಪ್ರಧಾನ ಸಂಪಾದಕರಾದರು. ಸಂಪಾದಕ ಮಂಡಳಿಯಲ್ಲಿ 8 ಸದಸ್ಯರಿದ್ದರು. ವೆಂಕಟನಾರಾಯಣಪ್ಪನವರ ಸಂಕಲ್ಪ ಶ್ರದ್ಧೆಯು, ಮಿರ್ಜಾ ಸಾಹೇಬರ ಸಂತತ ವಿಶ್ವಾಸವು ಇಲ್ಲದೆ ಹೋಗಿದ್ದಲ್ಲಿ ಈ ನಿಘಂಟಿನ ಪ್ರಯತ್ನ ರೂಪಕ್ಕೆ ಬರುತ್ತಿರಲಿಲ್ಲವೆಂದು ನಾನು ಧಾರಾಳವಾಗಿ ಹೇಳಬಲ್ಲೆ. ವೆಂಕಟನಾರಾಯಣಪ್ಪನವರು ದೈವಾಧೀನರಾದ ಬಳಿಕ MR ಶ್ರೀನಿವಾಸ ಮೂರ್ತಿಯವರು ಪ್ರಧಾನ ಸಂಪಾದಕರಾದರು. ಸಮಿತಿ ಕೆಲ ಕಾಲ ತಿಂಗಳಿಗೆ ಒಂದು ಸಲದಂತೆ ಸೇರುತ್ತಿತ್ತು. ಶೀಘ್ರವಾಗಿ ಕೆಲಸ ನಡೆಯಲು ಸಾಲದು ಎಂದು ಅನುಭವ ತಿಳಿದು ಬಂದ ಮೇಲೆ ಇನ್ನು ಬೇಗ ಬೇಗ ಸಮಿತಿ ಸಭೆ ಸೇರುತ್ತಿತ್ತು. ಸಭೆ 12 5 ನಡೆಯತಕ್ಕದ್ದು ನಿಯಮ, ಆದರೆ ಅದು 5 ಮುಗಿಯುತ್ತಿದ್ದೆ ಅಪರೂಪ. ಅನೇಕ ಸಲ 6-6.5 ಸಭೆ ನಡೆಯುತ್ತಿತ್ತು. ಕೃಷ್ಣ ಶಾಸ್ತ್ರಿಗಳ ತರತೀಪು. ಇಲ್ಲಿ ಒಂದು ಹಗುರದ ವಿಷಯವನ್ನು ಹೇಳುತ್ತೇನೆ. ಸಮಿತಿ ಬಹುದಿನ 11 ಸೇರುತ್ತಿತ್ತು. ಕಾರಣವೆಂದರೆ ಪೂರ್ವ ಫಲಹಾರ. ಸಾಮಾನ್ಯವಾಗಿ ಕೃಷ್ಣ ಶಾಸ್ತ್ರಿಗಳ ಸಮಿತಿಯ ದಿನ ಮೈಸೂರಿನಿಂದ ಬರಬೇಕಾಗಿತ್ತು. ಮೈಸೂರು ರೈಲು 11 ಬರುತ್ತಿತ್ತು. ಶಾಸ್ತ್ರಿಗಳು ಬೆಂಗಳೂರಿನಲ್ಲಿ ಇದ್ದಾಗ ಸಭೆ ಅವರ ಆಗಮನವನ್ನು ನಿರೀಕ್ಷಿಸಿಕೊಂಡಿತ್ತು. ಅವರು ಬರುವಾಗ ಒಂದು ದೊಡ್ಡ ಪೊಟ್ಟಣ ಅಂಬಡೆ ಚಕ್ಕುಲಿ ಸಿಹಿಯಾದ ಭಕ್ಷ್ಯ, ಇನ್ನೊಂದು ಪೊಟ್ಟಣ ಸಿಹಿ ತಿಂಡಿ ಆಯಾ ಕಾಲದ ಹಣ್ಣು ಎಲ್ಲ ತರುವರು. 11 12 ನಮಗಿದ್ದ ಕೆಲಸ ಇದು. BM ಶ್ರೀಕಂಠಯ್ಯನವರು ಸಿಹಿ ಕೂಡದೆಂದು ಡಾಕ್ಟರ್ ಕಟ್ಟಪ್ಪಣೆ ಮಾಡಿದ್ದರು. ಅದರಿಂದ ಜಿಲೇಬಿಯನ್ನು ಲಾಡನ್ನು ಕಂಡು ಕೂಡಲೇ ಅವರು ಕೈಯೆತ್ತಿ, ಇದು ನಮಗೆ ಕೂಡದಪ್ಪ ಎನ್ನುವರು. ನಾವು ಯಾರಾದರೂ ಇದು ಏನು ಮಾಡುತ್ತದೆ ಸರ್, ಒಂದು ಚೂರು ಈ ಸಕ್ಕರೆಯನ್ನು ಆ ಉಪಕಾರವನ್ನು ಹೊಡೆದು ಬಿಡುತ್ತದೆ
ಇದು ಕೃಷ್ಣ ಶಾಸ್ತ್ರಿಗಳ ತರತೀಪು. ಅವರು ವೈದ್ಯ ಬಲ್ಲವರು ಎನ್ನುತ್ತಿದ್ದೆವು. ನಮ್ಮ ಪುಸಲಾವಣೆ ಬೇಗ ಫಲ ಕೊಡುತ್ತಿತ್ತು. ವೆಂಕಟನಾರಾಯಣಪ್ಪನವರು ಇದನ್ನೆಲ್ಲ ಕೇಳಿಕೊಂಡು ತಮ್ಮ ಮುಂದಿದ್ದ ಪುಸ್ತಕದಿಂದ ಕಣ್ಣನ್ನು ಅತ್ತಿತ್ತ ಹರಿಸದೆ ನಗುಮುಖದಿಂದ ಇರುತ್ತಿದ್ದರು. ಹನ್ನೆರಡಾಯಿತೆಂದರೆ ಕಟ್ಟುನಿಟ್ಟಿನ ಕಾಲನೇಮಿ. ವೆಂಕಟನಾರಾಯಣಪ್ಪನವರು ಪ್ರತಿದಿನ 7:30 ಗಂಟೆಗೆ ತಪ್ಪದೆ ಮನೆಯಿಂದ ಹೊರಡುತ್ತಿದ್ದರು. ಅವರ ನೆರೆಹೊರೆಯಲ್ಲಿದ್ದ ದೊಡ್ಡ ಮನುಷ್ಯರು ಇದನ್ನು ಆಗಾಗ ನೋಡುತ್ತಿದ್ದರು. ಒಂದು ದಿನ ಕೇಳಿದರು, ಏನು ವೆಂಕಟನಾರಾಯಣಪ್ಪ ದಿನಲೂ ಹೋಗುತ್ತೀರಲ್ಲ ಇಷ್ಟು ಹೊತ್ತಿಗೆ, ಎಲ್ಲಿಗೆ? ಪರಿಷತ್ತಿಗೆ. ನಿಮಗೆ ಏನು ದೊರೆಯುತ್ತದೆ ತಲುಪು ಅಲ್ಲಿ? ತಲುಪು ಏನು ಇಲ್ಲ, ನಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡುವುದು. ಅಲ್ಲಪ್ಪ, ನಿಮಗೆ ಕಾಲೇಜಿನಾಗ ಸಂಬಳ ಬರುತ್ತದೆ, ಇಲ್ಲಿ ಏನು ತಲುಪು ಕೊಡುವುದಿಲ್ಲವೇ? ಇಲ್ಲ ರಾಯರೇ, ಇದು ದೇಶಕ್ಕೆ ಸೇರಿದ ಸಂಸ್ಥೆ, ಅದರಲ್ಲಿ ಹಣವಿಲ್ಲ. ಅಲ್ಲಿ ಕೆಲಸ ಮಾಡುವವರು ದೇಶಾಭಿಮಾನದಿಂದ ಕೆಲಸ ಮಾಡಬೇಕು. ಹಾಗೆಂದ್ರೆ ಏನಪ್ಪ, ಯಾರಾದರೂ ಬಿಟ್ಟು ದುಡಿಯುತ್ತಾರೆಯೇ? ನನ್ನ ನೋಡ್ರಿ, ನೋಡಿ, ಈ ಚೀಲವನ್ನ ಮಾರ್ಕೆಟ್ಗೆ ಹೋಗ್ತೇನೆ, 2-3 ದಿನ ತರಕಾರಿ ಬರುತ್ತದೆ. ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ನಾನು ಇರುವುದರಿಂದ, ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿರುವುದರಿಂದ, ಇಷ್ಟು ಮಾತ್ರವೂ ಅಲ್ಲದೆ ಅದೆಂತ ಪರಿಷತ್ತಯ್ಯ, ಅಭಿಮಾನವಂತೆ ಒಣ ಅಭಿಮಾನ, ತರಕಾರಿ ಕೂಡ ಗಿಟ್ಟಲಾಗದ ಅಭಿಮಾನ ಎಂದು ಹಾಸ್ಯ ಮಾಡಿದರು. ಅಂಥವರು ಈಗ ಇಲ್ಲವೇ ಇಲ್ಲ ಎಂದು ಹೇಳಲಾದೀತೇನು? ವಾಚಕರು ತಮ್ಮ ಅನುಭವವನ್ನು ವಿಚಾರ ಮಾಡಿಕೊಳ್ಳಬೇಕು. ಒಂದು ವಿವಾದ, ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂದರ್ಭದಲ್ಲಿ ಒಂದು ತಕರಾರು ಇತ್ತು. ಕಾರ್ಯಕರ್ತರಿಗೆ ಸಂಭಾವನೆ ಉಂಟೆ ಇಲ್ಲವೇ? ಸರ್ಕಾರದವರು ಸಂಭಾವನೆ ಕೊಡಬೇಕೆ? ವಿಶ್ವವಿದ್ಯಾನಿಲಯದ ಕೆಲ ಮಂದಿ ಐರೋಪ್ಯರು ಸಂಭಾವನೆ ನಿಲ್ಲಿಸಬೇಕೆಂದರು. ಈ ಪ್ರಶ್ನೆಯನ್ನು ಕುರಿತು ಯೂನಿವರ್ಸಿಟಿ ಕೌನ್ಸಿಲ್ನಲ್ಲಿ ನಡೆದ ಚರ್ಚೆ ನನಗೆ ಜ್ಞಾಪಕದಲ್ಲಿದೆ. ಕೆಲಸ ಅವಶ್ಯವಾದದ್ದಾದರೆ ಅದು ಚೆನ್ನಾಗಿ ನಡೆಯಬೇಕು. ಚೆನ್ನಾಗಿ ನಡೆಯಬೇಕಾದರೆ ಕೆಲಸಗಾರರಿಗೆ ತಕ್ಕ ಪ್ರತಿಫಲ ಸಲ್ಲಬೇಕು. ಬಿಟ್ಟು ಚಾಕರಿಯನ್ನು ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಯೋಗ್ಯವಲ್ಲ, ಆಗಬೇಕಾದ ಕೆಲಸಕ್ಕೆ ಸಹಾಯವಲ್ಲ. ಕೆಲಸ ಒಳ್ಳೆಯದಾದರೆ ಅದಕ್ಕೆ ತಗುಲುವ ವೆಚ್ಚವನ್ನು ವಹಿಸಿಕೊಳ್ಳಲು ಸರ್ಕಾರ ಸಿದ್ಧವಾಗಿರಬೇಕು. ಇದು ಯುರೋಪಿಯನ್ ಸದಸ್ಯರು ಹೂಡಿದ ನ್ಯಾಯ. ಇದನ್ನು ಅನುಮೋದಿಸಿದವರು ಇತರರು ಇದ್ದರು. ವೆಂಕಟನಾರಾಯಣಪ್ಪನವರು ಇದಕ್ಕೆ ತೀವ್ರ ವಿರೋಧ. ಅವರು ಅನೇಕ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹಣ ಏನನ್ನು ಕೆಳಿಸಬಲ್ಲುದು ಎನ್ನುವುದನ್ನು ಕಂಡುಕೊಂಡಿದ್ದರು. ನಾವು ಕೂಲಿಗಾಗಿ ಕೈ ಇಡುವುದೇ, ಇದು ಅವರ ವಾದ. ನಮ್ಮಲ್ಲಿ ಇನ್ನು ಕೆಲವರು ಉದಾಸೀನರಿದ್ದರು ಅಥವಾ ದ್ವಿಮುಖಿಗಳಿದ್ದರು. ಕೊಡದಿದ್ದರೆ ಕೇಳುವುದು ಬೇಡ, ಕೊಟ್ಟರೆ ಬೇಡವೆನ್ನುವುದು ಬೇಡ. ಸರ್ಕಾರವು ಭಿಕ್ಷುಕನಂತೆ ನಡೆಯಬಾರದು. ಬಿಟ್ಟಿ ಚಾಕರಿ ತೆಗೆದುಕೊಳ್ಳುವುದು ಪ್ರಜೆಗೆ ಗೌರವವಲ್ಲ. ಸಂಬಳ ಪಡೆದು ಚಾಕರಿ ಮಾಡುವವರು ಗೌರವಾರ್ಥಿಗಳಿಗಿಂತ ಕೆಳಗಿನ ದರ್ಜೆಯವರೆಂದು ಗಣಿಸುವಂತೆ ಆಗಬಾರದು, ಇದು ನನ್ನ ನಿಲುವು. ತೀರ್ಮಾನದಲ್ಲಿ ಒಂದು ರಾಜಿಗೆ ಬಂದರು. ಸರ್ಕಾರವು ಸದಸ್ಯರುಗಳಿಗೆ ಪ್ರಯಾಣದ ಭತ್ಯವನ್ನು, ದಿನಭತ್ಯವನ್ನು ಮಾತ್ರ ಕೊಡತಕ್ಕದ್ದು. ಈ ವಿವರವನ್ನು ಜ್ಞಾಪಕದಿಂದ ಬರೆದಿದ್ದೇನೆ. ಪ್ರೊಫೆಸರ್ ನೇಮಕ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕನ್ನಡಕ್ಕೆ ಪ್ರೊಫೆಸರ್ ಒಬ್ಬರು ಇರತಕ್ಕದ್ದೆಂದು ಸೆನೆಟ್ನವರು ತೀರ್ಮಾನ ಮಾಡಿ ಆ ಹುದ್ದೆಗೆ 16 ಅಪ್ಲಿಕೇಶನ್ಗಳು ಬಂದವು. ಅದರಲ್ಲಿ ಗೊತ್ತಾದ ಯಾರೋ ಒಬ್ಬನನ್ನು ನೇಮಿಸಬೇಕೆಂದು ವೈಸ್ ಚಾನ್ಸಲರ್ HV ನಂಜುಂಡಯ್ಯನವರಿಗೆ ಅಭಿಪ್ರಾಯ ಉಂಟೆಂದು ಅವರಿವರು ಮಾತನಾಡಿಕೊಳ್ಳುತ್ತಿದ್ದರು. ಆ ನಿರ್ದಿಷ್ಟ ಮನುಷ್ಯನ ಯೋಗ್ಯತೆ ಸಾಮರ್ಥ್ಯಗಳ ಕುರಿತು ಅಭಿಪ್ರಾಯ ಭೇದಗಳಿತ್ತು. ವೆಂಕಟನಾರಾಯಣಪ್ಪನವರು ಆ ನಿರ್ದಿಷ್ಟ ಮನುಷ್ಯನ ಕನ್ನಡ ಲೇಖನಗಳನ್ನು ಸಂಗ್ರಹಿಸಿ ಓದಿ ಅವುಗಳಲ್ಲಿದ್ದ ತಪ್ಪುಗಳನ್ನು ಒಂದು ಪಟ್ಟಿ ಮಾಡಿದರು. 1ನೇ ಕಾಲಂ, ನಿರ್ದಿಷ್ಟ ಪುರುಷನ ವಾಕ್ಯ. 2ನೇ ಕಾಲಂ, ಅದರಲ್ಲಿದ್ದ ತಪ್ಪುಗಳು. 3ನೇ ಕಾಲಂ, ಆ ವಾಕ್ಯಕ್ಕೆ ಅನ್ವಯಿಸುವ ಶಬ್ದಾನುಶಾಸನದ ಅಥವಾ ಶಬ್ದಮಡಿ ದರ್ಪಣದ ಸೂತ್ರ. ಈ ಪಟ್ಟಿಯನ್ನು ಅಚ್ಚು ಮಾಡಿದರು. 2 ಫುಲ್ ಸ್ಕ್ಯಾಪ್ ಪುಟಗಳಿಗಿಂತ ಹೆಚ್ಚು ತಪ್ಪುಗಳು ಸಿಕ್ಕಿದ್ದವು. 2 ಪುಟದಷ್ಟು ಸಾಕೆಂದು ವೆಂಕಟನಾರಾಯಣಪ್ಪನವರು ತೀರ್ಮಾನಿಸಿ ಅಷ್ಟನ್ನು ಅಚ್ಚು ಹಾಕಿದರು. ಹಾಗೆ ಅಚ್ಚಾದ ತಪ್ಪಿನ ಪಟ್ಟಿಗಳನ್ನು ಸೆನೆಟ್ ಸಭೆಯ ಸದಸ್ಯರಿಗೆಲ್ಲ ಹಂಚಿದರು. ನಂಜುಂಡಯ್ಯನವರಿಗೆ ಕೋಪ ಬಂತು. ಅವರು ವೆಂಕಟನಾರಾಯಣಪ್ಪನನ್ನು ಕರೆಸಿ, ನೀವು ಮಾಡಿಸಿರುವ ಕೆಲಸ ಎಂತಾದ್ದೆಂದು ನಿಮಗೆ ಗೊತ್ತಿದೆಯೇ ಎಂದು ಕೋಪದಿಂದ ಕೇಳಿದರು. ವೆಂಕಟನಾರಾಯಣಪ್ಪನವರು ಹೇಳಿದರು, ನನ್ನ ಬುದ್ಧಿಗೆ ತಿಳಿದಷ್ಟು ಮಾಡಿದ್ದೇನೆ. ಪ್ರೊಫೆಸರ್ ಕೆಲಸ ಜವಾಬ್ದಾರಿಯದು, ಅದಕ್ಕೆ ಬರುವವರ ಪಾಂಡಿತ್ಯ ಎಲ್ಲರೂ ಒಪ್ಪತಕ್ಕದ್ದಾಗಿರಬೇಕು. ಅದೆಲ್ಲ ಸರಿ, ಆದರೆ ನೀವು ಮಾಡಿರುವುದು ಡಿಫೆಮೇಷನ್. ವೆಂಕಟನಾರಾಯಣಪ್ಪನವರು ಆ ತಪ್ಪಿಗೆ ಕೋರ್ಟಿನವರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ. ಸರ್ಕಾರದ ಏರ್ಪಾಟುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೀರಿ, ಕೆಲಸ ಕಳೆದುಕೊಳ್ಳಬೇಕಾದೀತು. ಈ ಕ್ಷಣವೇ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿ ರಾಜೀನಾಮೆ ಬರೆದುಕೊಟ್ಟರು. ಆಗ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರ್ ಆಗಿದ್ದ ಮೆಟಕಾಫ್ ಇದನ್ನೆಲ್ಲ ಕೇಳಿ ತಾವೇ ನಂಜುಂಡಯ್ಯನವರ ಬಳಿಗೆ ಹೋದರು. ವೆಂಕಟನಾರಾಯಣಪ್ಪನವರು ಮಾಡಿರುವುದು ಅವಶ್ಯವಾದ ಕಾರ್ಯ, ಅವರು ಕರ್ತವ್ಯವನ್ನು ಮಾಡಿದ್ದಾರೆ, ಅದಕ್ಕಾಗಿ ಅವರನ್ನು ನೀವು ವಂದಿಸಬೇಕು. ಹೀಗೆ ಹೇಳಿ ವೆಂಕಟನಾರಾಯಣಪ್ಪನವರು ಕೊಟ್ಟಿದ್ದ ರಾಜೀನಾಮೆ ಪತ್ರವನ್ನು ವಾಪಸ್ ತಂದರು. ಕನ್ನಡದ ಪ್ರೊಫೆಸರ್ ಪದವಿಗೆ ಯಾವ ದೊಡ್ಡ ಮನುಷ್ಯನನ್ನು ತರಲು ವೆಂಕಟನಾರಾಯಣಪ್ಪನವರು ಅಡ್ಡ ಹಾಕಿದ್ದರು, ಅವರ ಪರಿಚಯ ನನಗಿಲ್ಲ. ಅವರು MA ಪಾಸ್ ಮಾಡಿದವರೆಂದು, ವಿದ್ವಾಂಸರೆಂದು, ಒಂದಿಷ್ಟು ಗ್ರಂಥ ರಚನೆ ಮಾಡಿದ್ದರೆಂದು ಕೇಳಿದ್ದೇನೆ. ಅವರು ಕೊಂಚ ಹಾಸ್ಯ ಪ್ರವೃತ್ತಿಯವರೆಂದು ತೋರುತ್ತದೆ. ಪ್ರಸಿದ್ಧ ನಿಘಂಟುಕರ್ತ ಕಿಟ್ಟೆಲ್ನನ್ನು ಕಿತ್ತೀಳೆ ಎಂದು, ಕ್ರಿಶ್ಚಿಯನ್ ಮಿಷನರಿಗಳೆಂದು ಕರೆದಿದ್ದರಂತೆ. ಹೇಗೋ ಅವರ ಅಪೇಕ್ಷೆ ಸಫಲವಾಗಲಿಲ್ಲ. ವೆಂಕಟನಾರಾಯಣಪ್ಪನವರ ಪ್ರಯಾಸ ವ್ಯರ್ಥವಾಗಲಿಲ್ಲ. ಕನ್ನಡದ ಪ್ರೊಫೆಸರ್ ಪದವಿ ಬಿ ಕೃಷ್ಣಪ್ಪನವರಿಗೆ ದೊರೆಯಿತು. ಬಿ ಕೃಷ್ಣಪ್ಪನವರು ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಬಹುಶಃ ಅದೇ ಅವರೇ ಮೊದಲಿನ ಕಾರ್ಯದರ್ಶಿ. ಅವರು ಗಣ್ಯ ವಿದ್ವಾಂಸರಿನಲ್ಲೂ ಅಡ್ಡಿ ಇರದು. ಅವರು ಅನೇಕ ಗ್ರಂಥ ರಚನೆ ಮಾಡಿದರು.
ಗ್ರೀಕ್ ರಚನೆ ಸಾಹಿತ್ಯಗಳಿಗೆ ಸಂಬಂಧಿಸಿದಂತೆಲ್ಲ ಕನ್ನಡದಲ್ಲಿ ಬರೆದವರು ಅವರೇ ಮೊದಲಿಗರು. ಗ್ರಂಥ ಪರಿಷ್ಕರಣ. ಅಸಾಧ್ಯ ವೃತ್ತಗಳ ವಿಷಯದಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ತುಂಬಾ ಉತ್ಸಾಹ. ಅಂಥ ವೃತ್ತಗಳಲ್ಲಿ ಒಂದು ಕನ್ನಡ ಪುಸ್ತಕಗಳಲ್ಲಿ ಅಚ್ಚಿನ ತಪ್ಪಿಲ್ಲದಂತೆ ತಪ್ಪುಗಳಿಲ್ಲದಂತೆ ಮಾಡಬೇಕು. ಅವರ ಬಂಧುಗಳಾದ ಬೆಳ್ಳಾವೆ ಸೋಮನಾಥಯ್ಯನವರು ರಾಜಶೇಖರ ಚರಿತ್ರೆ ಗ್ರಂಥ ಬರೆದಿದ್ದರು. ಸೋಮನಾಥಯ್ಯನವರು ಪ್ರಾಮಾಣಿಕರಾದ ವಿದ್ವಾಂಸರು, ವಿಮರ್ಶನ ಪ್ರವೃತ್ತಿ ಉಳ್ಳವರು. ಅವರು ಶಂಕರ ಚಾರಿತ್ರ ಕಾಲ ವಿಚಾರ ಮೊದಲಾದ ಅನೇಕ ಗ್ರಂಥಗಳನ್ನು ಬರೆದಿದ್ದರು. ಅವರ ರಾಜಶೇಖರ ಚರಿತ್ರೆ ಒಂದಾನೊಂದು ವರ್ಷ ಯಾವುದೋ ಪರೀಕ್ಷೆಗೆ ಪಠ್ಯಪುಸ್ತಕವಾಗಿತ್ತು. ಸೋಮನಾಥಯ್ಯನವರು ತೀರಿಕೊಂಡದ್ರಿಂದ ಆ ಗ್ರಂಥವನ್ನು ಪುನಃಮುದ್ರಣ ಮಾಡುವ ಭಾರವನ್ನು ವೆಂಕಟನಾರಾಯಣಪ್ಪನವರು ಕೈಗೊಂಡರು. ಗ್ರಂಥ ಸುಮಾರು 200 ಪುಟಗಳಲ್ಲಿ ಇರಬಹುದು. ಅದರಲ್ಲಿ ಸುಮಾರು 100 ತಪ್ಪುಗಳು ಬಿದ್ದಿರಬಹುದು. ವಿದ್ಯಾರ್ಥಿಗಳು ಓದುವ ಪುಸ್ತಕದಲ್ಲಿ ಹೀಗಾಯ್ತಲ್ಲ ಎಂದು ವೆಂಕಟನಾರಾಯಣಪ್ಪನವರ ಚಿಂತೆ. ಅಚ್ಚಿನಲ್ಲಿರುವ ತಪ್ಪುಗಳನ್ನು ವಿದ್ಯಾರ್ಥಿಗಳು ಅದೇ ಸರಿಯಾದ ರೂಪವೆಂದು ಗ್ರಹಿಸಿಯಾರು? ಹೀಗೆ ವಿದ್ಯಾ ಪ್ರಚಾರಕ್ಕೆ ಹೊರಟ ಗ್ರಂಥ ಅವಿದ್ಯಾ ಪ್ರಚಾರಕವಾಗುತ್ತದೆ. ಇದರ ಜವಾಬ್ದಾರಿ ಇಷ್ಟು ಮಹತ್ತರವಾದದ್ದು. ಆದರೆ ಈಗ ಮಾಡತಕ್ಕದ್ದೇನು? ಪುಸ್ತಕ ಮುದ್ರಣವಾಗಿ ಹೋಯ್ತಲ್ಲ. ಇದನ್ನು ವೆಂಕಟನಾರಾಯಣಪ್ಪನವರು ದೀರ್ಘವಾಗಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಕಾರ್ಯರೂಪಕ್ಕೆ ಬಂದದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅದು ಹೀಗೆ. ರಾತ್ರಿ ಭೋಜನವಾದ ನಂತರ 8 ಗಂಟೆಗೆ ವೆಂಕಟನಾರಾಯಣಪ್ಪನವರ ನಡುಮನೆಯಲ್ಲಿ ಕೂರತಕ್ಕದ್ದು. ಪುಸ್ತಕ ಫಾರ್ಮ್ಗಳನ್ನು ತಮ್ಮ ಮುಂದೆ ಇರಿಸಿಕೊಳ್ಳತಕ್ಕದ್ದು. ಫಾರಂ ಎಂದರೆ ಅಚ್ಚಾದ 8-8 ಪುಟಗಳಾಗಿ ಮಡಿಸಿದ ಕಾಗದದ ತಾಣ. ಅವರು ಎಡಗಡೆಯಿಂದ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಸೋದರಳೆಂದರು, ಇತರ ಬಂಧುಗಳು, ಹೀಗೆ 10 ಮಂದಿ ಮಂಡಲಾಕಾರವಾಗಿ ಕೂತ್ಕೊಳ್ಳತಕ್ಕದ್ದು. ಪ್ರತಿಯೊಬ್ಬರ ಮುಂದೆಯೂ ಒಂದು ಇಂಡಿಯನ್ ಇಂಕಿನ ದೌತಿ, ಒಂದು ಸಣ್ಣ ಮನೆ ಉಳ್ಳ ಲೇಖನಿ, ಒತ್ತುವ ಕಾಗದ, ಚೂರು, ಇಷ್ಟು ಸಾಮಗ್ರಿ ಇರತಕ್ಕದ್ದು. ವೆಂಕಟನಾರಾಯಣಪ್ಪನವರು ಫಾರ್ಮ್ ಕೈಯಲ್ಲಿ ಹಿಡಿದು ಪುಟ 25 ಪಂಕ್ತಿ ಮೇಲಿಂದ 5 ಯಾಕೆ ಯಾ ಒತ್ತು ಸರಿಯಾಗಿಲ್ಲ, 7ನೇ ಪಂಕ್ತಿ ಬಂದನು ಎಂಬಲ್ಲಿ ಪಕ್ಕದ ಕೊಂಬು ಮುರಿದಿದೆ, 15 ಪಂಕ್ತಿಯಲ್ಲಿ ಪಾದ ಬದಲಾಗಿ ಮಾ ಬಿದ್ದಿದೆ, ಹೀಗೆ ಈ ಪುಟದಲ್ಲಿ 3 ತಪ್ಪುಗಳು ಎಂದು ಕೂಗಿ ಹೇಳಿ ಪಕ್ಕದಲ್ಲಿದ್ದವನ ಕೈಗೆ ಕೊಡುವರು. ಆತ ಯಾ ಒತ್ತು ಅಷ್ಟನ್ನು ಮಾತ್ರವೇ ತಿದ್ದಬೇಕು, 2ನೆಯವನು ಕೊಂಬನ್ನು ಮಾತ್ರ ತಿದ್ದಬೇಕು. ಹೀಗೆ 3 ಜನ 3 ತಿದ್ದಾವಣೆಗಳನ್ನು ಮಾಡಿದ 4ನೇ ಆತ ತಾನನ್ನು ಸರಿಯಾಗಿ ಮಡಿಸಬೇಕು, 5ನೇ ಆತ ಅದನ್ನು ಗೊತ್ತಾದ ಜಾಗದಲ್ಲಿ ಇರಿಸಬೇಕು. ಹೀಗೆ ಕಟ್ಟುಪಾಡಿನಿಂದ 10 ಗಂಟೆಯವರೆಗೂ ಕೆಲಸ ನಡೆಸುವುದು. ಈ ರೀತಿ 4-5 ದಿನ ಮಾಡಿದರೆ ಪುಸ್ತಕವೆಲ್ಲ ಶುದ್ಧವಾಗುವುದು. ಪರಿಷತ್ತಿನ ಶಬ್ದಮಣಿ ದರ್ಪಣ ಗ್ರಂಥದ ಸಂಬಂಧದಲ್ಲಿಯೂ ಇದೇ ರೀತಿ ನಡೆಯಿತು. ಕನ್ನಡ ಪುಸ್ತಕಗಳಿಗೆ ಶುದ್ಧ ಪತ್ರಿಕೆ ಅನಾವಶ್ಯಕವಾಗುವಂತೆ ಮಾಡಬೇಕೆಂದು ಅವರ ಹಠ. ಅದು ಹೇಗಾದೀತು? ಹಣೆಯ ಮೇಲೆ ಕುಂಕುಮವಿಲ್ಲದೆ ಸುಮಂಗಲಿ ಹೇಗಿದ್ದಾಳು ಎಂದು ವೆಂಕಣ್ಣಯ್ಯ ಮತ್ತು ನಾನು ಮಾಡುತ್ತಿದ್ದುದು ಪ್ರತಿವಾದ. ಕಡೆಗೆ ವೆಂಕಟನಾರಾಯಣಪ್ಪ ಒಂದು ತೀರ್ಮಾನಕ್ಕೆ ಬಂದರು. ಶುದ್ಧ ಅಶುದ್ಧ ಪತ್ರಿಕೆ ಒಂದು ಪುಟಕ್ಕಿಂತ ಹೆಚ್ಚಾಗಬಾರದು. ಹೀಗೆಂದರೇನಾಯ್ತು? ಅಚ್ಚಿನ 1 ಪುಟ ಶುದ್ಧ ಪತ್ರಿಕೆ, ತಪ್ಪುಗಳು ಅದಕ್ಕಿಂತ ಹೆಚ್ಚಾಗಿದ್ದಲ್ಲಿ ಕೈಯಲ್ಲಿ ತಿದ್ದು. ಹೇಗೂ ಅವರಿಗೆ ಶ್ರಮ ತಪ್ಪಲಿಲ್ಲ. ಭಾಷಾಶುದ್ಧಿಯ ಪ್ರಯತ್ನದಲ್ಲಿ ವೆಂಕಟನಾರಾಯಣಪ್ಪನವರು ನಮ್ಮ ಮೇಲೆ ಹೊಸದೊಂದು ಹೊರೆಯನ್ನು ಹೊರಿಸುವವರಾಗಿದ್ದರು. ತಮ್ಮ ಹೆಸರನ್ನು ವೆಂಕಟನಾರಾಯಣಪ್ಪ ಎಂದು ಬರೆಯಲು ಆರಂಭಿಸಿದರು. ನಾವು ಬೇಡಿಕೊಂಡು, ಸರ್ ಈಗಾಗಲೇ ದೊಡ್ಡದಾಗಿದೆ 7 ಅಕ್ಷರ, ಅದನ್ನು 8 ಅಕ್ಷರ ಮಾಡಿದರೆ ಬರೆಯುವುದು ಇನ್ನೂ ಕಷ್ಟವಾಗುತ್ತದೆ, ಇನ್ನೂ ಹೆಚ್ಚು ಒತ್ತು ಹಿಡಿಯುತ್ತದೆ, ರಾ ಎಂಬ ದೀರ್ಘಾಕ್ಷರ ಬೇರೆ, ಹೆಚ್ಚು ಶ್ರಮ ಇತ್ಯಾದಿಯಾಗಿ ಅಂಗಲಾಚಿಸಿದೆವು. ಸ್ವಲ್ಪ ತಕರಾರು ಮಾಡಿ ಅವರು ಕರಿಕರಿಸಿದರು. ವೆಂಕಟನಾರಾಯಣಪ್ಪನವರಿಗೆ 2 ಅಭ್ಯಾಸದ ಮಾತುಗಳು ಪದೇ ಪದೇ ಬಾಯಿಗೆ ಬರುವುದನ್ನು ನಾವು ಕೇಳಿದ್ದೇವೆ. ಕರ್ನಾಟಕ ಸಂಘ ಮೊಟ್ಟ ಮೊದಲನೆಯ ಗ್ರಂಥ ಪ್ರಕಟಣೆ ವಿಷಯದಲ್ಲಿ ಅವರಿಗೆ ತುಂಬಾ ಉತ್ಸಾಹ. ವೆಂಕಣ್ಣಯ್ಯನವರಿಗೆ ಇನ್ನೂ ಉತ್ಸಾಹ. ಒಳ್ಳೆಯ ನುಡುಪು ಕಾಗದ, ಸ್ಫುಟವಾದ ಅಕ್ಷರ, ಅಚ್ಚುಕಟ್ಟಾದ ಬರಹ, ಒಳ್ಳೆಯ ಮುದ್ರಣ, ಒಳ್ಳೆಯ ಮುಖಚಿತ್ರ, ಎಲ್ಲಕ್ಕಿಂತ ಹೆಚ್ಚಾಗಿ ತಪ್ಪಿಲ್ಲದ ಮುದ್ರಣ, ಇದು ಅವರಿಗೆ ಇದ್ದ ಚಟ. ಗ್ರಂಥ ಮುದ್ರಣವಾಗಿ ಕೈಗೆ ಬಂದ ಬಳಿಕ ಅದನ್ನು ಚಾಚಾ ಸಾಹೇಬರಿಗೆ ಕೊಡಬೇಕೆಂದು ವೆಂಕಟನಾರಾಯಣಪ್ಪ, ವೆಂಕಣ್ಣಯ್ಯ, ನಾನು 3 ಒಂದೇ ಚಟಕ ಅದಲ್ಲಿ ಹೊರತ್ತೆವು. ವೆಂಕಣ್ಣಯ್ಯ ಪುಸ್ತಕ ಚೆನ್ನಾಗಿ ಬಂದಿದೆ ಸಾರ್ ಎಂದರು. ನಾಶನವಾಗಿ ಹೋಯ್ತನ್ನಪ್ಪ, ಇನ್ನೊಂದು ಸಾರಿ ಯಾರ ಮನೆಯ ಮದುವೆ ನಡೆದಾಗ ಒಳ್ಳೆ ವಿಜೃಂಭಣವಾಗಿತ್ತು ಎಂದರು. ವೆಂಕಟನಾರಾಯಣಪ್ಪನವರು ನಾಶನವಾಗಿ ಹೋಯ್ತಲ್ಲಪ್ಪ, ನಾಶನ ಎಂಬುದಕ್ಕೆ ಅವರ ಬಾಯಲ್ಲಿ ಬರುತ್ತಿದ್ದ ಮಾತು ಫೈಸಲ್. ಅಡಿಗೆ ಆಯ್ತೇ ಸಾರ್, ಫೈಸಲ್ ಆಗಿ ಹೋಯ್ತು. ಅವರಿಗೆ ಹೆರಿಗೆ ಕಷ್ಟವಾಯ್ತಂತೆ, ಕಡೆಗೆ ಆಯ್ತು ಫೈಸಲ್ ಆಗಿ ಹೋಯ್ತು. ಈ ಸಲ ಸಮ್ಮೇಳನ ಬೆಳಗಾವಿಯಲ್ಲಿಲ್ವೇ ಸರ್, ಹಾಗೆ ಫೈಸಲ್ ಆಗಿದೆ. ವೆಂಕಟನಾರಾಯಣಪ್ಪನವರ ಭಾಷೆಯಲ್ಲಿ ನಾಶನ ಎಂದರೆ ಸಮಾಪ್ತಿ, ಫೈಸಲ್ ಎಂದರೆ ಇತ್ಯರ್ಥ. ಮೈಸೂರು ಸರ್ಕಾರದಲ್ಲಿದ್ದ ಕೆಲವು ಕಾಲ ಕೌನ್ಸಿಲರ್ ಆಗಿದ್ದ ಬಾಲಸುಂದರಂ ಅಯ್ಯರ್ ವಿದ್ಯಾ ಇಲಾಖೆಯ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಒಂದು ದಿನ ನನ್ನನ್ನು ಕೇಳಿದರು. ಅಯ್ಯ, ನಿಮ್ಮ ಮಾನ್ಯ ಸ್ನೇಹಿತರ ಸಂಗಡ ಮಾತಾಡಿ ಅವರ ಮನೋಗತವನ್ನು ನನಗೆ ತಿಳಿಸಲಾಗಿದೆ. ವೆಂಕಟನಾರಾಯಣಪ್ಪನವರಿಗೆ ಸೆಂಟ್ರಲ್ ಕಾಲೇಜಿನಲ್ಲಿ ಈಗಿರುವುದಕ್ಕಿಂತ ಮೇಲೆ ಕೇಳಲು ಅವಕಾಶ ತೋರುವುದಿಲ್ಲ. ಅಂಥವರು ವಿದ್ಯಾ ಇಲಾಖೆಗೆ ಬೇಕು. ಅವರು ಇಷ್ಟಪಟ್ಟು ಬರುವುದಾದರೆ ಅವರ ಅಭಿವೃದ್ಧಿಗೆ ನನ್ನಿಂದ ಸಹಾಯ ಮಾಡಿಯೇನು? ಆದರೆ ಅವರ ಸಂಗಡ ಮಾತನಾಡುವುದರ ಭಾರ ನಿನ್ನದು.
ಸಮಯ ನೋಡಿ ಮಾತನಾಡು. ನಾನು ಸಮಯ ನೋಡಿ ಪ್ರಸ್ತಾವ ಮಾಡಿದೆ. ಸ್ವಾಮಿ, ನನಗೆ ಇಲ್ಲಿಯ ಕಿರುಕುಳ ಅನುಭವಿಸಿ ಸಾಕಾಗಿ ಹೋಗಿದೆ. ಇನ್ನು ನನಗೆ ಯಾವ ತರಬೇತು ಬೇಡ. ಇನ್ನು ಕೆಲವು ದಿನ ಸ್ವತಂತ್ರನಾಗಿದ್ದುಕೊಂಡು ನನಗೆ ಇಷ್ಟು ಬಂದ ಕೆಲಸವನ್ನು ನಾನು ತೋರಿದ ರೀತಿಯಲ್ಲಿ ಮಾಡಿಕೊಂಡು ನೆಮ್ಮದಿಯಾಗಿ ಇರುತ್ತೇನೆ. ಸರ್ವಿಸ್ ಸಾಕು. ಆಮೇಲೆ ಕೊಂಚ ಕಾಲ ರಜೆ ಪಡೆದುಕೊಂಡು ನಿವೃತ್ತರಾದರು. ಅವರ ಸಹೋದ್ಯೋಗಿಗಳಲ್ಲಿ ಕೆಲವರು ಅವರಿಗೆ ಗೌರವ ಮಾಡಲು ಒಂದು ಸಂತೋಷ ಕೂಟ ನಡೆಸಬೇಕೆಂದು ಪ್ರಯತ್ನ ಪಟ್ಟರು. ಅವರೊಡನೆ ಈ ಮಾತು ಎತ್ತಿದಾಗ ಅವರಂದರು, ಇನ್ನೆಷ್ಟಪ್ಪ ಎಂಟರ್ಟೈನ್ಮೆಂಟು, ಇಷ್ಟು ದಿವಸ ಮಾಡಿದ್ದು ಇನ್ನೇನು, ಅದೇ ನನಗೆ ಸಾಕಾಗಿ ಹೋಗಿದೆ. ಶ್ರೀಮಾನ್ ಮಹಾರಾಜನು ಅವರಿಗೆ ರಾಜಸೇವಾಸಕ್ತ ಬಿರುದನ್ನು ಕೊಟ್ಟು ಬಹುಮಾನಿಸಿದಾಗ ವೆಂಕಟನಾರಾಯಣಪ್ಪನವರಿಗೆ ನಿಜವಾದ ಸಂತೋಷವಾಯಿತು. ತಮ್ಮ ಶಿಷ್ಯರಾದ ಮಿರ್ಜಾ ಸಾಹೇಬರು ಅದಕ್ಕೆ ಕಾರಣರಾದರಿಂದ ಅವರಿಗೆ ಸಂತೋಷ. ವೆಂಕಟನಾರಾಯಣಪ್ಪನವರಿಗೆ ತಮ್ಮ ಶಿಷ್ಯರ ವಿಷಯದಲ್ಲಿ ಅಭಿಮಾನವು ಹೆಮ್ಮೆಯು ಅಪಾರವಾಗಿತ್ತು. ವೆಂಕಟನಾರಾಯಣಪ್ಪನವರು ನಿಸ್ಪೃಹರು, ನಿಯಮನಿಷ್ಠೆಯುಳ್ಳವರು, ಸತ್ಯಸಂಧರು, ಮಹಾಪ್ರಯತ್ನಶೀಲರು ಎಂದು ಹೇಳಿದ್ದಾಯಿತು. ಅವರ ಈ ಗುಣಗಳಲ್ಲಿ ಸಾಮಾನ್ಯವಾಗಿ ಬೆರೆಯದೆ ಇರುವ ಒಂದು ಗುಣ ಅವರಲ್ಲಿತ್ತು, ಅದು ಸ್ನೇಹಪರತೆ ಮತ್ತು ವಿನೋದಶೀಲತೆ. ಮಡಿಮಡಿಯಾಗಿ ಕಟ್ಟುನಿಟ್ಟಾಗಿ ಇದ್ದರೂ ಮನುಷ್ಯ ಸಹಜವಾದ ಮೃದುತ್ವ ಅವರಲ್ಲಿ ಅಪರೂಪವಾಗಿರಲಿಲ್ಲ. ಅವರಿಗೆ ಸ್ನೇಹಿತರು ಬೇಕು, ವಿನೋದ ಬೇಕು, ಮನುಷ್ಯ ಸಂಪರ್ಕ ಬೇಕು. ಈ ಗುಣಗಳಲ್ಲಿ ಅವರಲ್ಲಿ ಸ್ವಾಭಾವಿಕವಾಗಿ ಇದ್ದುದರ ಗುರುತು ಅವರು ಕಟ್ಟಿದ ಬಸವನಗುಡಿ ಕ್ಲಬ್. ಅದು ಬಸವನಗುಡಿ ಯೂನಿಯನ್ ಅಂಡ್ ಸರ್ವಿಸ್ ಕ್ಲಬ್ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಅದರ ಕಟ್ಟಡ ಬೆಳೆದು ವಿಸ್ತಾರವಾಗಿ ಈಗ ಬಸವನಗುಡಿಯ ಮಧ್ಯಭಾಗದಲ್ಲಿ ಶೋಭಿಸುತ್ತಿದೆ. ಬಹುಮಂದಿ ಪ್ರಮುಖ ಜನರು ಈ ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಅದರ ಅಂಗಗಳಾಗಿ ಒಂದು ವಾಚನಾಲಯವು, ಒಂದು ಪುಸ್ತಕ ಭಂಡಾರವು, ಇಸ್ಪೀಟ್ ಮೊದಲಾದ ಆಟಗಳಿಗೆ ಸೌಕರ್ಯವೂ ಇದೆ. ಈ ಸಂಸ್ಥೆಯ ಯೋಚನೆ ಮೊದಲು ಉತ್ಪನ್ನವಾದದ್ದು ವೆಂಕಟನಾರಾಯಣಪ್ಪನವರ ಮನಸ್ಸಿನಲ್ಲಿ. ಅವರ ಕಾಲಕ್ಕಾಗಲೇ ಬಸವನಗುಡಿ ಪ್ರಬಲವಾದ ಬಡಾವಣೆ ಇನ್ನು ದೊಡ್ಡದಾಗುವ ಸೂಚನೆ ಬರುತ್ತಿತ್ತು. ಈ ಬಡಾವಣೆಯಲ್ಲಿ ಮೊದಮೊದಲು ಮನೆ ಕಟ್ಟಿದವರು ವಾಸಕ್ಕೆ ಬಂದವರು ಬಹುಮಟ್ಟಿಗೆ ವಿದ್ಯಾವಂತರು, ಸರ್ಕಾರದ ಅಧಿಕಾರಸ್ಥರು, ಲಾಯರುಗಳು, ಡಾಕ್ಟರ್ಗಳು, ವರ್ತಕರು. ಇಷ್ಟು ಮಂದಿ ಸಭ್ಯರಿರುವ ಪ್ರದೇಶದಲ್ಲಿ ಸಂತೋಷಗೋಷ್ಠಿಯ ಸ್ಥಳವಿಲ್ಲದಿರುವುದು ಒಂದು ದೊಡ್ಡ ಕೊರತೆ. ಅದನ್ನು ಹೋಗಲಾಡಿಸಬೇಕು ಎಂದವರು ಮುನಿಸಿಪಾಲ್ಟಿಯ ಕಟ್ಟಡದ ನಿವೇಶನವನ್ನು ಸಂಪಾದಿಸಿದ ಬಳಿಕ ವೆಂಕಟನಾರಾಯಣಪ್ಪನವರು ಖುದ್ದಾಗಿ ನಿಂತು ಕರಣೆ ಹಿಡಿದು ಕಟ್ಟಡದ ಕೇಂದ್ರ ಕೋಣೆಯ ಗೋಡೆಯನ್ನು ಕಟ್ಟಿದರು. ಹಾಗೆ ಪ್ರಾರಂಭವಾಗಿ ಈ ಹೊತ್ತು ನಿಂತಿರುವ ಕಟ್ಟಡ. ನನ್ನನ್ನು ಈ ಕಟ್ಟಡಕ್ಕೆ ಮೊದಲ ಸಾರಿ ಕರೆದುಕೊಂಡು ಹೋದದ್ದು ನನಗೆ ಜ್ಞಾಪಕವಿದೆ. ನನಗೆ ಇಸ್ಪೀಟ್ ಆಟ ಬರುತ್ತಿರಲಿಲ್ಲ. ಇದನ್ನು ಕೇಳಿ ವೆಂಕಟನಾರಾಯಣಪ್ಪನವರು ಆಶ್ಚರ್ಯ ಸೂಚಿಸಿ ಲಘುವಾಗಿ ಹಾಸ್ಯ ಮಾಡಿ ಆಟವನ್ನು ನನಗೆ ಹೇಳಿಕೊಟ್ಟರು. ಅವರೊಡನೆ ಒಂದೆರಡು ಬಾರಿ ಇಸ್ಪೀಟ್ ಆಟ ಆಡಿ ಸೋತಿದ್ದೇನೆ. ಅವರು ಈ ಆಟವನ್ನು ಕಲಿಯುವ ಸಾಮರ್ಥ್ಯ ನನಗಿಲ್ಲ ಎಂದು ಹೇಳುವುದನ್ನು ಒಪ್ಪಿಕೊಂಡರು. ಇತರ ಎಷ್ಟೋ ವಿಷಯಗಳಲ್ಲಿ ಹೇಗೋ, ಇದರಲ್ಲೂ ಹಾಗೆ ಪಟುವಾದ ಶಿಷ್ಯನಲ್ಲವೆಂದು ಅವರಿಗೆ ಮನದಟ್ಟಾಯಿತು. ನಾನು ಲೆಕ್ಕಾಚಾರ ಬಲ್ಲವನಲ್ಲವಲ್ಲ, ಆದರೆ ವೆಂಕಟನಾರಾಯಣಪ್ಪನವರು ಇಸ್ಪೀಟ್ನಲ್ಲಿ ನಿಪುಣರೋ ಅದು ನನಗೆ ಗೊತ್ತಿಲ್ಲ. ಇಸ್ಪೀಟ್ ಪ್ರಶಂಸೆಯಲ್ಲಿ ಯಾರಾದರೂ ಅವರನ್ನು ಹೆಸರಿಸಿದ್ದನ್ನು ನಾನು ಕೇಳಿಲ್ಲ. ಅವರು ಹೆಚ್ಚಾಗಿ ಇಸ್ಪೀಟ್ ಆಡುತ್ತಲೂ ಇರಲಿಲ್ಲ. ಅವರು ಆ ಆಟದ ಥಿಯರಿಯನ್ನು ತಿಳಿದುಕೊಂಡಿದ್ದರು. ಅದರ ಆಟವಾಡಿ ಪ್ರವೀಣತೆ ಸಂಪಾದಿಸಿಕೊಳ್ಳಲು ಅವರಿಗೆ ಪುರುಸೊತ್ತೆಲ್ಲಿಂದ ಬರಬೇಕು? ಇಷ್ಟರ ಮೇಲೆ ಇಸ್ಪೀಟ್ ಪಾಂಡಿತ್ಯ ಅವರ ಉದ್ದೇಶದಲ್ಲಿರಲಿಲ್ಲ. ಅವರಿಗೆ ಬೇಕಾಗಿದ್ದುದು ವಿನೋದ, ಒಂದೆರಡು ಕ್ಷಣ ಬೇಸರಿಕೆ ಕಳೆಯುವ ಉಪಾಯ. ಅವರು ಒಂದು ತಿಂಗಳಲ್ಲಿ ಒಂದು ಸಂಜೆ ಒಂದು ಗಂಟೆಯನ್ನು ಕೂಡ ಇಸ್ಪೀಟಿಗೆ ಕೊಟ್ಟವರಲ್ಲ. ಇತರರು ವಿನೋದ ಪಡಲೆಂದು ಉದ್ದೇಶಪಟ್ಟವರು. ಇತರರ ವಿನೋದವೇ ಅವರ ವಿನೋದ. ಅವರು ಸ್ವಯಂ ಕಾಫಿ ಕುಡಿಯುತ್ತಿದ್ದವರಲ್ಲ. ತಾವು ಕಾಫಿ ಸವಿದು ಬಾಯಿ ಚಪ್ಪರಿಸುತ್ತಿದ್ದರೆ ಅವರಿಗೆ ಆ ಸುಖ, ಅನುಭವದ ಸುಖ. ಇದು ದೊಡ್ಡವರ ದಾರಿ. ಪರ್ಯಾವಸಾನ. ವೆಂಕಟನಾರಾಯಣಪ್ಪನವರು ಕಡೆಯ ದಿನಗಳಲ್ಲಿ ಅವರ ಜನ್ಮದಲ್ಲಿ ಅದೇ ಮೊದಲನೆಯ ಸಾರಿ ಮತ್ತು ಅದೇ ಕಡೆಯ ಬಾರಿ ವ್ಯಾಧಿಗ್ರಸ್ತರಾದರು. ಅದು ಕಾಲು ನೋವಿನ ರೂಪದಲ್ಲಿ ಪ್ರಾರಂಭವಾಯಿತು. ಬೆಂಗಳೂರಿನ ಪ್ರಸಿದ್ಧ ಡಾಕ್ಟರ್ಗಳಲ್ಲಿ ಅನೇಕರು ಅವರ ಶಿಷ್ಯರು. ಸೀನಿಯರ್ ಸರ್ಜನ್ ಡಾಕ್ಟರ್ ಸುಬ್ಬರಾಯರು, ಇನ್ನೊಬ್ಬರು ನಾರಾಯಣ ರಾಯರು, ಮೂರನೆಯವರು ಡಾಕ್ಟರ್ ಕೆ ಶ್ರೀನಿವಾಸ ಆಚಾರ್ಯರು. ಸುಬ್ಬರಾಯರು ಪರೀಕ್ಷಿಸಿ ಹೇಳಿದರು, ನಿಮಗೆ ದೇಹದಲ್ಲಿ ರೋಗವೇನೂ ಇಲ್ಲ ಸರ್, ಆದರೆ ಕಾಲಿನ ಮೂಳೆಗಳು ನರಗಳು ದುರ್ಬಲವಾಗಿವೆ. ಇದಕ್ಕೆ ಕಾರಣ ನಿಮ್ಮ ನಡಿಗೆ. ಕೆಲವು ಕಾಲ ಕಾಲಿಗೆ ವಿಶ್ರಾಂತಿ ಕೊಡಬೇಕು. ಈ ಸಲಹೆಯನ್ನು ವೆಂಕಟನಾರಾಯಣಪ್ಪನವರು ಬುದ್ಧಿಯನ್ನು ಅಂಗೀಕರಿಸಿತು. ಆದರೆ ಮನಸ್ಸು ತನ್ನ ಬಹುಕಾಲದ ಅಭ್ಯಾಸವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ವೆಂಕಟನಾರಾಯಣಪ್ಪನವರ ಸಾಮಾನ್ಯ ನಡಿಗೆ ನನ್ನಂಥವನ ಓಟಕ್ಕಿಂತ ವೇಗವಾದದ್ದು. ಅವರು ಎಡಬಲ ತಿರುಗದೆ ಸೂರ್ಯ ಚಂದ್ರಾದಿ ಗ್ರಹಗಳು ಕ್ಲಪ್ತ ಮಾರ್ಗದಲ್ಲಿ, ಕ್ಲಪ್ತ ಕಾಲದಲ್ಲಿ, ಕ್ಲಪ್ತ ವೇಗದಲ್ಲಿ ನಡೆಯುವಂತೆ ನಡೆಯುತ್ತಿದ್ದರು. ಅವರಿಗೆ ಒಂದು ನಿಮಿಷವೂ ವ್ಯರ್ಥವಾಗಕೂಡದು. ರೈಲಿಗೆ ಹೊರಟರೆ ಮೊದಲನೇ ಗಂಟೆ ಬಾರಿಸುವುದಕ್ಕೆ ಮುಂಚೆ ತಾವು ಅಲ್ಲಿ ಹೋಗತಕ್ಕದ್ದಲ್ಲ. ಎರಡನೇ ಗಂಟೆ ಬಡಿದು ಮೂರನೆಯದು ಬಡಿಯುವುದರ ಒಳಗಾಗಿ ಅಲ್ಲಿ ತಲುಪಬೇಕು. ಅಂತ ವೇಗದ ಅಭ್ಯಾಸವುಳ್ಳವರ ಕಾಲು ಸವೆದು ದುರ್ಬಲವಾಗದೆ ಹೇಗಿದ್ದಿತು? ಕೆಲ ಕಾಲದ ನಂತರ ಕರಾಚಿ ಕೃಷ್ಣರಾಯರ ಚಿಕಿತ್ಸೆ ನಡೆಯಿತು. ನೀವುವುದು, ಊಹಿಸುಕುವುದು ಮೊದಲಾದ ಇದರಿಂದ ಗುಣ ಕಾಣಲಿಲ್ಲ. ಕೊಂಚ ಕಾಲವಾದ ಮೇಲೆ ಹಾಸಿಗೆಡಿಯಬೇಕಾಯಿತು. ಕಾಲಿನ ದುರ್ಬಲತೆಯ ಜೊತೆಗೆ ಒಂದು ಪುಡಿ ಕೆಮ್ಮು ಸೇರಿತು. ಕೊಂಚ ಜ್ವರವೂ ಬಂತು. ಈ ಅವಸ್ಥೆಯಲ್ಲಿ ಇದ್ದಾಗ ನಾನು ಅವರಿಗೆ ಹೇಳಿದೆ, ಸರ್ ಈ ರೂಮು ರಸ್ತೆಯ ಪಕ್ಕದಲ್ಲಿದೆ, ಧೂಳು ಮಣ್ಣು, ಇಲ್ಲಿ ಉಸಿರಾಡಬೇಕಾಗಿದೆ. ಇದರ ಜೊತೆ ಬಸ್ಸು ಜಟಕಗಳ ಗುಡುಗುಡು ಶಬ್ದ, ಟರ್ ಟರ್ ಶಬ್ದ. ಈ ರೂಮನ್ನು ಬಿಟ್ಟು ನೀವು ಪೂರ್ವದ ಕಡೆಗಿರುವ ನಿಮ್ಮ ಸಣ್ಣ ಮನೆಯಲ್ಲಿದ್ದರೆ ಒಳ್ಳೆಯದಲ್ವೇ? ಯೋಚನೆ ಮಾಡುತ್ತೇನೆ ಎಂದರು. ಎರಡು ದಿನ ಕಳೆದ ಬಳಿಕ ನಾನು ಇಲ್ಲೇ ಇರುತ್ತೇನಪ್ಪ. ನೀವು ಹೇಳಿದ್ದೇನೋ ಸರಿ, ಆದರೆ ಈ ರೂಮಿನಲ್ಲಿ ನನಗಿರುವ ಎರಡು ಸಂತೋಷಗಳು ಬೇರೆ ಕಡೆ ಇರುವುದಿಲ್ಲ. ಮೊದಲನೆಯದು, ಇಲ್ಲಿ ಪಕ್ಕದ ರೂಮಿನಲ್ಲಿ ನನ್ನ ಮೊಮ್ಮಕ್ಕಳು ಇರುತ್ತಾರೆ. ಅವರ ಆಟ ಪಾಠ ಮಾತುಕತೆ ಕೇಳಿದರೆ ಕೊಂಚ ಉಲ್ಲಾಸವಾಗುತ್ತದೆ.
ಎರಡನೆಯದು ನನ್ನ ಮೊಮ್ಮಗಳು ಪಕ್ಕದ ರೂಮಿನಲ್ಲಿ ಸಂಗೀತ ಪಾಠ ಮಾಡುತ್ತಾಳೆ, ಅದನ್ನು ಕೇಳುವುದು ನನಗಿಷ್ಟ. ಇದಕ್ಕೆ ನಾನು ಏನು ಉತ್ತರ ಹೇಳಲಾದೀತು? ಯಾರು ತಾನೇ ಏನು ಹೇಳ್ಯಾರು? ಸಣ್ಣ ಮಕ್ಕಳ ಆಟ ಪಾಠಗಳಲ್ಲಿಯೂ ಸಂಗೀತದಲ್ಲಿಯೂ ಸಂತೋಷ ಪಡುವ ಶಕ್ತಿಯನ್ನು ಯಾರು ಉಳಿಸಿಕೊಂಡಿದ್ದಾರೆಯೋ ಅವರು ಭಗವಂತನಿಗೆ ಸಮೀಪರು. ನೇದಿಷ್ಟೋ ಬ್ರಹ್ಮಣೋ ಭವತಿ. ಇದು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಇವರ ಪರಿಚಯವನ್ನ ನಾವೀಗ ಕೇಳಿದ್ದೇವೆ. ಇಂಥ ವ್ಯಕ್ತಿಗಳ ಪ್ರಾಮಾಣಿಕತೆ, ಸಮಯ ಪರಿಪಾಲನೆ, ಆಮೇಲೆ ಕರ್ತವ್ಯ ನಿಷ್ಠೆ, ಇವೆಲ್ಲ ನಮ್ಮ ಬಾಳಿಗೆ ಬೆಳಕಾಗಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುವುದರ ಜೊತೆಗೆ ನಮ್ಮ ದೇಶಕ್ಕೆ ಇಂಥ ವ್ಯಕ್ತಿಗಳು ಹುಟ್ಟಲಿ, ನಮ್ಮ ದೇಶ ಸಮೃದ್ಧವಾಗಲಿ ಅಂತ ವಾಸವಿ ಸಾಹಿತ್ಯ ಕಲಾವೇದಿಕೆ ಪರವಾಗಿ ಹಾರೈಸ್ತೇನೆ. ನಮಸ್ತೆ.